ಕನ್ನಡ ಬಂಧುಗಳೇ ದಾರಿ ಬಿಡಿ ದಾರಿ ಬಿಡಿ ಸಾಯಿ ಏನಾಯ್ತು ಒಳ್ಳೆ ಸರ್ಕಸ್ ಮಾಡ್ಕೊಂಡು ಬರ್ತಾ ಇದೀಯಾ ಒಂದೊಂದೇ ತರಕಾಗಲ್ವಾ ಒಬ್ಬರ ಒಳಗೆ ಕೇಳಿದ್ರೆ ಪರವಾಗಿಲ್ಲ ಎಲ್ಲ ಒಟ್ಟೊಟ್ಟಿ ಕೇಳಿದ್ರೆ ಹಿಂಗೆ ತರಬೇಕಾಗತ್ತೆ ನಿಮ್ ಕಾಫಿ ತಾನೆ ಬೇಕು ಹೌದು ತಗೊಳ್ಳಿ ನಿಮ್ ಕಾಫಿ ತಗೊಳ್ಳಿ ತಗೊಳ್ಳ್ರಿ ನನಗೊಂದು ಕಾಫಿ ಕೊಡಪ್ಪ ತಗೊಳ್ಳಿ ತಗೊಳ್ಳಿ ಬೇಗ 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 ತಗೊಳ್ಳಿ 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 ಬೇಗ ಬೇಗ ಕುಡಿರಿ ತಣ್ಣಗಾಗ್ಬಿಟ್ರೆ ಆಮೇಲೆ ಕೋಲ್ಡ್ ಕಾಫಿ ಸ್ಪೆಷಲ್ ಬಿಲ್ ಹಾಕ್ಬೇಕಾಗತ್ತೆ ಏನಯ್ಯ ಸರ್ವರ್ ಏನ್ರಿ ಅದು ಎಷ್ಟೊತ್ತಯ್ಯ ಹೊಟ್ಟೆ ಎಷ್ಟು ಪ್ರಾಣ ಹೋಗ್ತಾ ಇದೆ ಪ್ರಾಣ ಬಿಡೋರಲ್ಲ ಈ ಹೋಟ್ಲಿಗೆ ಬರಬಾರದು ಅಲ್ಲಯ್ಯ ನಾನು ಕೇಳಿದ್ದು ದೋಸೆ ನಾನು ಕೇಳಿದ್ದು ಚೌಚೌ ಬಾತ್ ನಾನು ಕೇಳಿದ್ದು ಇಡ್ಲಿ ಅದೇನ್ರಿ ಅದು ದೋಸೆ ಅದನ್ನ ತಗದು ಇಲ್ಲಿಡ್ರಿ ನೀವೇನ್ರಿ ಕೇಳಿದ್ದು ಚೌಚೌ ಬಾತ್ ಅದನ್ನ ತಗದು ಅಲ್ಲಿಡ್ರಿ ನೀವೇನ್ರಿ ಕೇಳಿದ್ದು ಇಡ್ಲಿ ಅದನ್ನ ತಗದು ಇಲ್ಲಿಟ್ಕೊಡ್ರಿ ಮುಗಿತಲ್ಲ ಬೇಗ ಬೇಕ್ತೀನಿ ತಣ್ಣಗಾಗ್ಬಿಡುತ್ತೆ ಏನ್ ಗುರುವೇ ಒಳ್ಳೆ ಸೇರನ್ ಕೂಗ್ದಂಗ್ ಕೂಗ್ತಾ ಇದೀರಾ ಕಸಿ ಬೆಳೆ ಒತ್ತಲ್ ಕಲ್ಸಿತ್ತಲ್ಲಯ್ಯ ಕಲ್ಸಿದ್ದೆ ವಜ್ರನ ಸಿಗುತ್ತೆ ಅದನ್ನ ಕಚ್ಚಬೇಡಿ ನುಂಗ್ಬಿಡಿ ಬಾಡಿ ಕಲ್ಲಾದಂಗ ಆಗ್ಬಿಡುತ್ತೆ ನಲ್ಲಿ ಇಯೋ ಸರ್ ಬಾರಯ್ಯ ಇಲ್ಲಿ ವಾಟ್ ಯು ವಾಂಟ್ ನಾನು ವಡೆ ಕಲ್ಲದ್ರೆ ಬರಿ ಚಟ್ನಿ ಸಾಂಬಾರ್ ತಂದಿದ್ದೀಯಲ್ಲಯ್ಯ ಎತ್ರಿ ಮೇಲೆ ಚಟ್ನಿ ಸಾಂಬಾರ್ ರೀ ಅಡಿ ಇರದೇ ಉದ್ದಿನೋಡೆ ಮತ್ತೆ ಈ ತರ ಯಾಕ್ ತಂದಿದ್ದೀಯಾ ಗಾಡಿಗೆ ಗಾಳಿ ಬಿಡತಾ ಹಾರೋ ಬಿಡತಂತ ತಿನ್ನಿ ಇದು ತೂತಿದೆ ಉದ್ದಿನ ವಡೆನೇ ಅನುಮಾನನೇ ಇಲ್ಲ बरी शो कोष्टे लोकल बाडिगे ओल्ड माडलो कर्नाटकदवरु भारी उदारी कड़े इट्टवरे याकेंद्रे कई तोळिद बे कई तोळ्कोळ्ळि इल्ला अंद्रे एनु तोळ्योकु नीरे इरल्ल सरि टवल कोडु अल्लिदेल्ल वर्सकोळ्ळय्य मोद्ले कहते कस्तूरी कन्नडदल्ल बरदिदे आ कस्तूरी कन्नडन ओदक बरलिल्ल अंद्रे नोयुवुदु ई कन्नडिगन मनसु अण्ण बेग हेळु एनु बेकु तिनिसु होसदोंदु टेस्ट कासु कोट्रे आगल्ल टाइम वेस्ट निम्मेल्लरन्नु स्वागतिसलु बंदिद्दाने ई सर्वर सोवण्ण इडली वडे सांबार चटनी मसाल डोसे रवा डोसे केसरी बात वांगी बात पूरी साग चाव चाव बात गुलाब जामुन रसगुल्ला कैरेट हलवा बासुंदी एन बेक नाने सर्वर सोमण्ण जोकर अंतारे नन्नम्मा तेरे स्वीट केळल रेट नगिसुवे निम्मन्न नाने सर्वर सोमण्ण जोकर अंतारे नन्नम्मा तेरे स्वीट केळल रेट नगिसुवे निम्मन्न मनसिदु अपट चिन्न अंतारे तिळिदोर नन्न नगिसुत निम्मय चिंते नीगुवे केळण्ण नाने सर्वर सोमण्ण जोकर अंतारे नन्नन्न नन्नम्मा देने स्वीट केळल रेट नगिसुवे निम्मन्न जातक नोडी नम्म अप्पात्र जोयिसर हेळिद्रंते निम्म मग नूरार जनक्के अन्न हाक्ताने अंत आद्रे आ मातु ई तरह निज आगुत्ते अंत यार कंडिद्रु होस हेंटी बंदाग अडिगे बरदे निंताग आपत्तिगे आगुनु नानेने आग थैंक्स हेळोरु नीवेने नेंट्रु बंदु कूताग नल्ले ओल्ले एंदाग निम्म मान कायोनु नानेने नन्ना हाड़ी होगलो नीवे शभाष सोमायने ओ
ಹೆಂಡತಿ ರಜ ಹಾಕಿದಳಂದ್ರೆ ಅತ್ತ ಅವಳು ತೌರಿಗೆ ಹೋದ್ರೆ ತೀರಿಸಿನಿ ನಿಮ್ಮಯ್ಯ ತೊಂದ್ರೆ ಚಿಂತೆಯ ಬಿಡಣ್ಣ ನಾನೇ ಸರ್ವರ್ ಸೋಮಣ್ಣ ಜೋಕರ್ ಅಂತಾರೆ ನನ್ನನ್ನ ನನ್ನಮ್ಮ ಅದೇನೆ ಸ್ವೀಟು ಕೇಳೋಲ್ಲ ರೇಟು ನಗಿಸುವೆ ನಿಮ್ಮನ್ನ ಸರ್ವರ್ ಸೋಮಣ್ಣ ಜೋಕರ್ ಅಂತಾರೆ ನನ್ನನ್ನ ನನ್ನಮ್ಮ ತೆನೆ ಸ್ವೀಟು ಕೇಳೋಲ್ಲ ರೇಟು ನಗಿಸುವೆ ನಿಮ್ಮನ್ನ ನಾನೇ ಸರ್ವರ್ ಸೋಮಣ್ಣ ಜೋಕರ್ ಅಂತಾರೆ ನನ್ನನ್ನ ನನ್ನಮ್ಮ ತೆನೆ ಸ್ವೀಟು ಕೇಳೋಲ್ಲ ರೇಟು ನಗಿಸುವೆ ನಿಮ್ಮನ್ನ ಮನಸ್ಸಿದ್ದು ಅಪ್ಪಟ ಚಿನ್ನ ಅಂತಾರೆ ತಿಳಿದೋರು ನನ್ನ ನಗಿಸುತ್ತ ನಿಮ್ಮಯ ಚಿಂತೆ ನೀಗುವೆ ಕೇಳಣ್ಣ ಇಡ್ಲಿ ವಡೆ ಸಾಂಬಾರ್ ಚಟ್ನಿ ಮಸಾಲೆ ದೋಸೆ ರವಾ ದೋಸೆ ಕೇಸರಿ ಬಾತ್ ವಂಗಿ ಬಾತ್ ಪೂರಿ ಸಾಗು ಚಮ್ ಚಮ್ ಚಮ್ಟಾ ಕಳಿ ಚಚೋ ಬಾತ್ ಗುಲಾಬ್ ಜಾಮೂನ್ ರಸಗುಲ್ಲ ಕೇರಟ್ ಹಲ್ವಾ ಬಾಸುಂದಿ ಇಡ್ಲಿ ವಡೆ ಸಾಂಬಾರ್ ಚಟ್ನಿ ಮಸಾಲೆ ದೋಸೆ ರವಾ ದೋಸೆ ಕೇಸರಿ ಬಾತ್ ವಂಗಿ ಬಾತ್ ಏನ್ ಬೇಕು ಹೇಳಿ 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 ಹಾ ತಿಂಡಿ ತುಂಬಾ ಚೆನ್ನಾಗಿದಲ್ಲ ಹೌದು ಕಣೆ ಜೈಶ್ರೀ ಅವ್ರು ಬರ್ಲಿಲ್ವೇ ಇಲ್ಲೇ ಇದೀನಲ್ಲ ಓ ನೀವೇನ ನಮಸ್ಕಾರ ಚೆನ್ನಾಗಿದ್ದೀರಾ ಹೌದು ನನ್ನ ಹೆಸರು ನಿಮ್ಗೆ ಹೇಗೆ ಗೊತ್ತಾಯ್ತು ಏ ಈ ಕಾಲದಲ್ಲಿ ಕಾಲೇಜ್ ಹುಡುಗಿರು ಇನ್ನೇನು ಹೆಸರಿಗೆ ಅಂತಾರ್ರಿ ಜೈ ಶ್ರೀ ಮಾಲಾ ಶ್ರೀ ವಿದ್ಯಾಶ್ರೀ ರೂಪಶ್ರೀ ಇತಿಶ್ರೀ ಅಂತ ಹೌದು ನೀವೇನು ಓದಿದ್ದೀರಾ ಬಿ ಎ ಥೂ ಬಿ ಎನಾ ನಾನು ಎ ಬಿ ಓದಿದ್ದೀನಿ ಮಿಕ್ಕಿದಿನ ಆಮೇಲೆ ಓದೋಣ ಅಂತ ಏನಾಯ್ತು ನಾಲ್ಕು ಕಚ್ಕೊಂಡ್ರ ಇಲ್ಲ ಸಾಂಬಾರಲ್ಲಿ ಮೆಣಸಿನಕಾಯಿ ಸಿಕ್ತು ಸಾಂಬಾರಲ್ಲಿ ಮೆಣಸಿನಕಾಯಿ ಸಿಕ್ಕ ಚಿಕನ್ ಆ ಸಿಗತ್ತೆ ನೀರು ಯಾಕೆ ನಿಂತ್ಕೊಂಡಿದ್ದೀರಾ ಉಳಿದಿದ್ದು ಇಲ್ಲಿ ನನಗೆ ನಿಮಗೂ ಮೆಣಸಿನಕಾಯಿ ಸಿಗ್ತಾ ಓ ಅಂತ ಸೈರನ್ ಹಾಕಿ ಈ ನೀರನ್ನ ತೆಗೆದು ಇಲ್ಲಿ ಇಟ್ಬಿಡ್ತೀನಿ ನೋಡಿದೇನೆ ಒಂದು ತಲಹಾಟೆ ಯಾರೇ ಇವನು ನಾನು ಹೈಲ್ಯಾಂಡ್ಸ್ ಹೋಟ್ಲು ಪ್ರೊಪ್ರೈಟರ್ ಏನು ಅವ್ರ ಹತ್ರ ಕೆಲಸ ಮಾಡ್ತಾ ಇದೀನಮ್ಮ ಡ್ರೆಸ್ ನೋಡಿದ್ರೆ ಗೊತ್ತಲ್ವೇ ಜಾಮೂನ್ ತರ್ತೀರಾ ಯಾಕೆ ತರ್ಲಿಲ್ವಾ ಜಾಮೂನು ಅದು ನಮ್ಮ ಹೋಟ್ಲು ಜಾಮೂನ್ ತಿಂದು ನಾಲ್ಕು ಜನ ವಿಕ್ಟೋರಿಯಾ ಹಾಸ್ಪಿಟ್ಲ್ ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ಈಗಲೂ ಆಗ್ಲೋ ರೇಟ್ ಹೇಳ್ಬೇಕು ಅಂತ ವೇಟ್ ಮಾಡ್ತಾ ಇದ್ರು ಅದಕ್ಕೆ ಪರವಾಗಿಲ್ಲ ನಿಮ್ಗೆ ಅಭ್ಯಂತರ ಎಲ್ಲ ತರ್ಬಿಡ್ತೀನಿ ದಯವಿಟ್ಟು ಕ್ಷಮಿಸಿ ಜಾಮೂನ್ ಇರಲಿಲ್ಲ ಅದಕ್ಕೆ ಹಂಗ್ ರೀಲ್ಬಿಟ್ಟೆ ನನಗೆ ಗೊತ್ತು ಏನ್ ಹಾಗೆ ನೋಡ್ತಾ ಇದ್ರಾ ನನಗೆ ನೀವು ತುಂಬಾ ಹಿಡ್ಸಿದೀರಾ ನೀವು ಬಲೇ ರೀಲ್ ಬಿಡ್ತಾ ಇದೀರಾ ಆದ್ರೂ ನಂಬ್ತೀನಿ ನೀವು ತುಂಬಾ ತಮಾಷೆಯಾಗಿ ಮಾತಾಡ್ತೀರಾ ಹೌದಾ ನನಗೆ ಗೊತ್ತಿಲ್ಲದೇನೆ ನಾನು ಏನೇನೋ ಮಾತಾಡ್ತಾ ಇರ್ತೀನಿ ಜನ ಅದನ್ನ ನೋಡಿ ನಗ್ತಾ ಇರ್ತಾರೆ ನೀವು ಬಡಿಸ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ ನಿಮ್ ಮಾತೇ ಸಾಕು ಹೊಟ್ಟೆ ತುಂಬಕ್ಕೆ ಐ ಲೈಕ್ ಯುವರ್ ಇನ್ನೋಸೆನ್ಸ್ ಅದೇನು ಅಂತ ನಿಧಾನ ಬಿಡಿಸಿ ಹೇಳಿದ್ರೆ ನನಗೆ ಅರ್ಥ ಆಗುತ್ತೆ ಯಾಕಂದ್ರೆ ನನಗೆ ಇಂಗ್ಲಿಷ್ ಬರೋದಿಲ್ಲ ಐ ಲೈಕ್ ಯುವರ್ ಇನ್ನೋಸೆನ್ಸ್ ಬರ್ತೀನಿ ಲೈಕ್ ಯುವರ್ ಇಂಡೋಸೈನ್ಸ್ ಹಂಗಂದ್ರೆ ಏನರ್ಥ ಐ ಲೈಕ್ ಯುವರ್ ಇಂಡೋಸೈನ್ಸ್ ಐ ಲೈಕ್ ಯುವರ್ ಇಂಡೋಸೈನ್ಸ್ ಐ ಲೈಕ್ ಯುವರ್ ಇಂಡೋಸೈನ್ಸ್ ಚಿಚಿ ಈ ಹಾಳಾದ ಇಂಗ್ಲೀಷು ಎಷ್ಟು ಸೈಕಲ್ ಹೊಡೆದ್ರು ನಾಲ್ಗೆನೇ ತಿರುಗಲ್ಲ ಐ ಲೈಕ್ ಯುವರ್ ಇಂಡೋಸೈನ್ಸ್ ಐ ಲೈಕ್ ಯುವರ್ ಇಂಡೋಸೈನ್ಸ್ ಐ ಲೈಕ್ ಯುವರ್ ಇಂಡೋಸೈನ್ಸ್ ಸೋಮು ಐ ಲೈಕ್ ಯುವರ್ ಇಂಡಿಯಾ ಸೈನ್ಸ್ ಸೋಮು ಐ ಲೈಕ್ ಯುವರ್ ಇಂಡೋ ಸೈನ್ಸ್ ಸೋಮು ಐ ಲೈಕ್ ಯುವರ್ ಇಂಡೋ ಸೈನ್ಸ್ ನೀವು ನನ್ನ ತುಂಬಾ ಹಿಡಿಸ್ಬಿಟ್ಟಿದ್ದೀರಾ ಇದೇನು ವಿಚಿತ್ರವಾಗಿದೆ
ತಾಯಿನ ಕಂಡು ಹಿಡಿಸ್ತಿರೋ ಮಗನು ಉಂಟೇನೋ? ನೀವು ಎಲ್ಲಿದ್ದೀರಾ? ನಾನು ನಿನ್ನ ಪಕ್ಕದಲ್ಲೇ ಇದ್ದೀನಿ, ನೀನೇ ಈ ಪ್ರಪಂಚದಲ್ಲಿಲ್ಲ. ಐ ಲೈಕ್ ಯುವರ್ ಇನ್ನೋಸೆನ್ಸ್. ಏ ಏನಾಯ್ತು ನಿನಗೆ ಅಮ್ಮ? ಅದು ಐ ಲೈಕ್ ಯುವರ್ ಇನ್ನೋಸೆನ್ಸ್. ನೀವು ನನ್ನ ತುಂಬಾ ಅಡಿಸ್ಬಿಟ್ಟಿದ್ದೀರಾ. ಏನು ಇದು ಪರಿಶಲಮ ಕತೆ? ಜಿಜಿ ಅಲ್ಲ ಪಾಠ. ಬ್ರಿಟಿಷ್ ಅಲ್ಲಿ ಕಿತ್ತೂರು ರಾಣಿ ಭಾರತ ದೇಶ ನೋಡಕ್ ಹೋದಾಗ, ಜಿಜಿ ಅಲ್ಲ ಭಾರತದಲ್ಲಿ ಬ್ರಿಟಿಷ್ ಅವರು ಕಿತ್ತೂರು ರಾಣಿ ನೋಡಕ್ ಬಂದಾಗ ಐ ಲೈಕ್ ಯುವರ್ ಇನ್ನೋಸೆನ್ಸ್. ಸಾಕು, ಸುಮ್ಮನೆ ಇರು, ಮಲ್ಕೋ. ಅಮ್ಮ ಅಮ್ಮ ಒಂದು ನಿಮಿಷ. ಏನು ಅದು? ಅದು ಒಂದು ಹುಡುಗನ, ಒಂದು ಹುಡುಗಿ. ಗೀ ಇಲ್ಲ ಗಾ. ಅಲ್ಲಿ ನೋಡಿ. ಎಲ್ಲಿ? ಅಲ್ಲಿ. ಹಾ, ಕತೆಲಿ ಜಿಜಿ ಅಲ್ಲ ಪಾಠದಲ್ಲಿ ಅಲ್ಲಿ ಬಂದಿರೋರು, ಅಲ್ಲಿರೋರು ನಾನು ನೋಡಿ. ಐ ಲೈಕ್ ಯುವರ್ ಇನ್ನೋಸೆನ್ಸ್. ನೀವು ನನ್ನ ತುಂಬಾ ಹಿಡಿಸ್ಬಿಟ್ಟಿದ್ರಾ ಅಂದ್ರೆ ಏನಮ್ಮ ಅದರ ಅರ್ಥ? ಅಯ್ಯೋ ಹುಚ್ಚ, ನಾನು ಹೇಳಿದ್ದನ್ನೆಲ್ಲ ನೀನ್ ನಂಬಿರ್ಬೇಕು ಅಂತ ನಕ್ಕಿರ್ಬೇಕು ಅಷ್ಟೇ. ಹುಚ್ಚ ನಾನಲ್ಲಮ್ಮ, ನೀನು. ಅದು ಹುಡುಗ ಅಲ್ಲ, ಹುಡುಗಿ. ಸೇರಿ ಎಷ್ಟು ದಿವಸ ಆಗೋಯ್ತಲ್ಲ? ಕೂತ್ಕೋಲೇ ಇಲ್ಲ, ಕಾಲೇಜ್ ಮುಗಿದ್ಮೇಲೆ ನಾವು ಸೇರ್ಲೇ ಇಲ್ಲ ಅಲ್ಲ. ಅಂದಾಗೆ ನಿನ್ ತಾಯಿ ಆಗಿದ್ದಾರೆ? ಚೆನ್ನಾಗಿದ್ದಾರೆ. ಹೌದು, ಸರ್ವರೇ ಕಾಣಿಸ್ಲಿಲ್ವಲ್ಲ. ಸರ್ವರ್ ಯಾರ್ಯಾದ? ಎಲ್ಲಿದ್ದ ಪಾಕಶವಾಣಿ? ಯಾರು ಕಾಣಿಸ್ತಾನೆ ಇಲ್ಲ. ಇದಾವ್ ಬಂದೆ. ಟೇಬಲ್ ಕ್ಲೀನ್. ಏನ್ ಬೇಕು ಸರ್ ನಿಮಗೆ? ಏನಿದೆ? ಒಂದ್ ನಿಮಿಷ ಬಂದೆ. ಏ ಶ್ರೀಧರ, ಯಾಕೋ ಹಾಗೆ ನೋಡ್ತಾ ಇದೀಯಾ? ಎಲ್ಲೋ ನೋಡಿದ ನೆನಪು, ಎಲ್ಲಿ ಅಂತ ಜ್ಞಾಪಕ ಬರ್ತಾ ಇಲ್ಲ. ಅದು ಆಮೇಲೆ ಜ್ಞಾಪಕ ಬರುತ್ತೆ. ತಗೊಳ್ಳಿ ಸರ್, ನಿಮ್ಗೆ ಏನ್ ಬೇಕು ಸರ್? ನಮ್ ಹೋಟ್ಲಲ್ಲಿ ಎರಡು ಒಂದೇ ತರ ಇರುತ್ತೆ. ಟೀ ಕಾಫಿ ತರ ಇರುತ್ತೆ, ಕಾಫಿ ಟೀ ತರ ಇರುತ್ತೆ. ರೇಟ್ ಒಂದೇ, ರುಚಿ ಮಾತ್ರ ಡಬಲ್, ಲಾಭ ನಿಮಗೆ ಜಾಸ್ತಿ. ಹರ್ಷಿದರ ಎಲ್ಲಿಡ್ಕೊಂಡಿದ್ಯಾ ಈಗ? ಇನ್ನೆಲ್ಲಿ? ಮಾವನ ಮನೆಯಲ್ಲಿ. ಅಂದ್ರೆ ಮದ್ವೆ ಆಗೋಯ್ತೇನೋ? ಯಾವ ಮಾವನ ಮನೆ ಅಂತ ಕೇಳಿಲ್ವಲ್ಲಯ್ಯ. ಓಹೋ, ಎಷ್ಟ್ ಜನ ಮಾವನ್ರ? ಅವರು ಯಾವ್ದಾರು ಹೋಟ್ಲಲ್ಲಿ ಇರ್ತಾರೆ, ನಿಮ್ಮ ಹತ್ರ ಸುಮ್ಮನೆ ತಮಾಷೆ ಮಾಡ್ತಾರೆ ಸರ್. ತಗೊಳ್ಳಿ ಸರ್. ಸಾರಿ. ಏನೇ ಆಗ್ತಾ ಇದೆಯಾ? ಯಾವುದು ಬಿಟ್ಟಿಲ್ಲ ಸರ್. ಚಂದಮಾಮ, ಬಾಲಮಿತ್ರ, ಕನ್ನಡಪ್ರಭ, ಪ್ರಜಾವಾಣಿ, ಪ್ರಜಾಮತ, ಸುಧಾ, ಮಲ್ಲಿಗೆ, ಮಯೂರ, ವಿಜಯಚಿತ್ರ, ರೂಪತರ, ಲಂಕೇಶ್, ತರಂಗ, ತರಂಗಿಣಿ, ಅರಿಗಿಣಿ, ಅರಿಣಿ. ಈಗ ಸದ್ಯಕ್ಕೆ ಸ್ಟಾರ್ ಅಂಡ್ ಸ್ಟೈಲ್ ಓದೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಸರ್. ಚೆನ್ನಾಗಿ ಮಾತಾಡ್ತೀಯ ಕಣೆ. ಸರಿ ಸರಿ, ಬಿಲ್ ಕೊಡಿಲಿ. ಬಿಲ್ಲು ಇನ್ನ ಕೈಯಲ್ಲಿದೆ ಸರ್. ಕೊಡಪ್ಪ ಇಲ್ಲಿ. ಶ್ರೀಧರ ಬಾರೋ. ಶ್ರೀಧರ್ ಚೆನ್ನಾಗಿದ್ದೀನಿ. ನೀನ್ ಹೇಗೋಯ್ತೀಯ? ನಾನು ತುಂಬಾ ಚೆನ್ನಾಗಿದ್ದೀನಿ ಶ್ರೀಧರ. ನಿನ್ ಜೊತೆ ಬಂದವರು ತುಂಬಾ ದೊಡ್ಡ ಮನುಷ್ಯರು ಅಂತ ಕಾಣಿಸ್ತಾರೆ. ಅದಕ್ಕೆ ಅವ್ರ ಮುಂದೆ ಹೋಗೋ ಬಾರೋ ಲೋ ಅನ್ನಕ್ಕಾಗ್ಲಿಲ್ಲ. ಈಗ ಮನ್ಸು ತೃಪ್ತಿ ಆಗೋರ್ಗು ಹೋಗೋ ಬಾರೋ ಲೋ ಅಲ್ಲ. ಶ್ರೀಧರ, ನಿಂಗ್ ಹಳೆದೆಲ್ಲ ಜ್ಞಾಪಕ ಇದೆ ತಾನೆ? ನಾನು ಮಾಡ್ತಾ ಇದ್ದೆ ತೀಟೆ ನೋಡಿ, ಚಾಮಾನ ಎಷ್ಟು ಲೋ ಅಯೋಗ್ಯ. ನೀನು ಹೋಟ್ಲಲ್ಲಿ ಕಾಫಿ ಟೀ ಕೊಡಕ್ಕೆ ಲಾಯಕ್ ಅಂತ ಹಾಗೆ ಆಗೋಗ್ಬಿಟ್ಟೆ ನೋಡ್ದ್ಯಾ. ನನ್ ಕತೆ ಆಗಿರ್ಲಿ ಬಿಡು, ನೀನ್ ಚೆನ್ನಾಗಿದ್ಯಾ ತಾನೆ? ಅದ್ ಸರಿ, ಬೆಂಗಳೂರು ನೀನ್ ಬಂದಿದ್ದು ನನ್ನ ನೋಡಕ್ ತಾನೆ? ನೋಡು ಸೋಮು, ನಾನ್ ಬೆಂಗಳೂರಿಗೆ ಬಂದಿದ್ದು ನನ್ನ ಕೆಲಸದ ವಿಷಯವಾಗಿ. ನಾನು ಇಲ್ಲಿ ಬಂದ್ಮೇಲೆ ಗೊತ್ತಾಗಿದ್ದು ನೀನ್ ಇಲ್ಲಿ ಕೆಲಸ ಮಾಡ್ತಾ ಇರೋದು. ಲೋ ಸೋಮು, ನಾನು ಇವತ್ತು ದುಡಿ ಜನ ಬೇಕಣ. ಎಲ್ಲಿ ಉಳ್ಕೊಂಡಿದ್ಯೋ? ಹೋಟೆಲ್ ಕಾವೇರಿ ಕಾಂಟಿನೆಂಟಲ್ ಅಲ್ಲಿ. ಲೋ ಸೋಮು, ಕೆಲಸ ಮುಗಿದ ತಕ್ಷಣ ಸೀದಾ ರೂಮಿಗೆ ಬಂದ್ಬಿಡ. ಟೈಮ್ ಆಯ್ತು ಕಣ, ಬರ್ತೀನಿ. ಏನ್ರಿ ಬೇಕು? ಏನ್ ಬೇಕಾ? ಕಣ್ಕಂಡವ್ರ ಜೊತೆ ಹರಟೆ ಹೊಡಿತಾ ನಿಂತ್ಕೊಂಡ್ರೆ ನನಗತ್ತೆ ಅಷ್ಟೇ ಸರ್. ಅವ್ನ್ ಕಣ್ಕೊಂಡವನಲ್ಲ ಸರ್, ನನ್ ಬಾಲ್ಯ ಸ್ನೇಹಿತ ಸರ್. ತುಂಬಾ ದಿವಸದ ಮೇಲೆ ನನಗೆ ಸಿಗ್ದ ಸರ್. ಸರಿ ಸರಿ, ಗಿರಾಕಿಗಳು ಕಾಯ್ತಾ ಇದಾರೆ, ಏನ್ ಬೇಕು ಕೇಳ ಹೋಗು. ಏಸ್ ಕಮಿನ್ ಸೋಮು. ಶ್ರೀಧರ, ಲವ್ ಹೋಟ್ಲಲ್ಲಿ ಮನಸ್ ಬಿಚ್ಚು ಮಾತಾಡಕ್ ಆಗ್ಲಿಲ್ಲ, ಈಗ ಮನಸ್ ತೃಪ್ತಿ ಆಗೋರು ಮಾತಾಡ. ಬಾರೋ ಬಾರೋ ಸೋಮು, ಬಾ ಕೂತ್ಕೋ ಕೂತ್ಕೊಳೋ. ಹೆದರ್ಬೇಡ, ಸ್ಪ್ರಿಂಗ್ ಬಿಟ್ಟದು. ಆಮೇಲೆ ಏನ್ ಸಮಾಚಾರ? ಶ್ರೀಧರ, ನೀ ಬ್ಯಾಂಕ್ ಕೆಲ್ಸಕ್ಕೆ ಸೇರ್ಬೇಕು ಅಂತ ಇದ್ದಲ್ಲ, ಸೇರಾಯ್ತಾ? ಹೌದು ಕಣ, ಇವತ್ತೇ ಡ್ಯೂಟಿ ರಿಪೋರ್ಟ್ ಪಡ್ಕೊಂಡು ಬರ್ತಾ ಇದ್ದೀನಿ. ಶ್ರೀಧರ, ನೀ ಸುಮ್ಮನೆ ಸೈಲಾಗಿ ಸೈನ್ ಹಾಕ್ಬಿಟ್ಟು ಸಂಬಳ ಕೊಟ್ಬಿಡ್ತಾರಲ್ಲ. ಎಷ್ಟೋ ಸಂಬಳ? 4,000 ರೂಪಾಯಿ. 4,000 ರೂಪಾಯಿ? ಯಾಕೋ ನಂಗೂ ಸಂಬಳ ಬರುತ್ತೆ. ಎಷ್ಟು ಸುಮ್ಮನೆ? 400 ರೂಪಾಯಿ.
ಶ್ರೀಧರ ನಿನ್ನ ಹತ್ರ ಪಿಯೋನ್ ಕೆಲಸ ಮಾಡೋರಿಗೆ ನಂಗಿನ್ನ ಜಾಸ್ತಿ ಸಂಬಳ ಬರುತ್ತಲ್ಲ ಆಗ್ತಿ ನೋಡು ಬಾರ ಮೇಲೆ ಇನ್ನು ಹುಡುಗಾಟನೇ ಬಿಟ್ಟಿಲ್ಲ ಲೋ ಸೋಮು ಇನ್ನು ನನ್ನ ಥರ ಓದಿದ್ರೆ ನನ್ನ ಹಾಗೆ ಬ್ಯಾಂಕಲ್ಲಿ ಸೇರ್ಕೋಬೋದಾಯ್ತು ಕಣೋ ಸೇರ್ಕೋಬೋದಾಯ್ತು ಎಲ್ಲ ನನ್ನ ಹಣೆ ಬರ ನೀನು ರೈಲ್ ಹೋಗೋದಕ್ಕೆ ಮುಂಚೆ ಟಿಕೆಟ್ ತಗೊಂಡೆ ನಾನು ರೈಲ್ ಹೋದ್ಮೇಲೆ ಟಿಕೆಟ್ ತಗೊಂಡೆ ಏನ್ ಮಾಡಕ್ಕಾಗತ್ತೆ ಇದೆಲ್ಲದಕ್ಕೂ ಕಾರಣ ಆ ಸದಾರಾಮೇನೆ ಯಾವ ಸದಾರಾಮೇನೋ ಅದೇ ಸದಾರಾಮಿಗೆ ಮಳದುದ್ದ ಮಲ್ಲಿಗೆ ಹೂವು ಅಂತ ನಾನು ನಾಟಕ ಮಾಡ್ದಲ್ಲ ಅದನ್ನ ನೋಡಿ ನೀವೆಲ್ಲ ಹೊಗಳಿ ಚಪ್ಪಾಳೆ ಹೊಡೆದಲ್ಲ ಅದಕ್ಕೆ ನನಗೆ ಗತಿ ಬಂದಿತ್ತು ನಾವು ಹೊಗಳಿ ಚಪ್ಪಾಳೆ ತಟ್ಟಿದ್ರೆ ನೀನ್ ಯಾಕೋ ಈ ಸ್ಥಿತಿಗೆ ಬಂದೆ ಅಲ್ಲೇನಪ್ಪ ಇರೋದು ಕನೆಕ್ಷನ್ ನಾನು ಆಕ್ಟಿವ್ ಮಾಡಿ ನೋಡಿದ ತಕ್ಷಣ ಅಬ್ಬಾ ಏನ್ ಆಕ್ಟಿವ್ ಮಾಡ್ತಾನೆ ಇವನ ಅಜ್ಜಿ ಅರೆರೆ ಏನ್ ಚೆನ್ನಾಗಿ ಆಕ್ಟಿವ್ ಮಾಡಕ್ ಹತ್ತಾನ್ರಿ ವಾ ಇವ ಸಿನಿಮಾ ಕೊಂಡ್ರೆ ದೊಡ್ಡ ಹೀರೋ ಆಗ್ತಾನ್ರಿ ಅಂತ ನೀವೆಲ್ಲ ಹೊಗಳಿ ರೈಲ್ ಹತ್ತಿಸ್ಬಿಡ್ರಿ ಅದೇ ರೈಲ್ ಹತ್ಬಿಟ್ಟೆ ನಾನು ಗಾಂಧಿನಗರ್ ಬಂದು ಇಳಿದಿದ್ದು ಎಲ್ಲ ಆಫೀಸ್ಗೆ ಹೋಗಿ ನಮಸ್ಕಾರ ಸರ್ ಒಂದ್ ಪಾಠ ಕೊಡ್ತೀರಾ ಅಣ್ಣ ನಮಸ್ಕಾರ ಒಂದ್ ಪಾಠ ಕೊಡ್ತೀರಾ ಅಂದೆ ಮುಖ ಚೇಂಜ್ ಮಾಡ್ಕೊಂಡ್ ಬರ್ತೀರಾ ಅಂದ್ರು ಇಲ್ಲ ಇದೇ ಮುಖದಲ್ಲಿ ಮಾಡೋದಂತ ಸ್ಟೈಲ್ ಆಗಿ ಹೇಳ್ಬಿಟ್ಟು ಬಂದು ಅಲಿಯಕ್ಕೆ ಶುರು ಮಾಡಿದೆ 4 ವರ್ಷ ಅಲ್ದು ಅಲ್ದು ಚಿತ್ರಾನ ಲಾಟ್ರಿ ಆಗ್ಬಿಟ್ಟೆ ಕಡೆ ಹೊಟ್ಟೆ ಇಟ್ಟಿಲ್ದಂಗೆ ಬೇವಿನ ಮರದ ಕೆಳಗೆ ಕೂತಿದೆ ಬುದ್ಧನಿಗಾಯ್ತಲ್ಲ ಹಂಗ್ ಜ್ಞಾನೋದಯ ನೋಡು ಬುದ್ಧನಿಗೆ ಜ್ಞಾನೋದಯ ಆಗಿದ್ದು ಬೋಧಿ ಮರದ ಯಾವುದೋ ಒಂದ್ ಮರದ ಕೆಳಗೆ ಸರಿ ಏನು ಅಂತ ಜ್ಞಾನೋದಯ ಆಯ್ತು ಇನ್ಮೇಲೆ ಆದ್ರೂ ಕೆಲ್ಸಕ್ಕೆ ಸೇರ್ಕೋಬೇಕು 4 ಕಾಸು ಸಂಪಾದನೆ ಮಾಡ್ಬೇಕು ನಮ್ಮಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ನೀನೇನೇ ಹೇಳೋ ಶ್ರೀಧರ ಈ ಪ್ರಪಂಚದಲ್ಲಿ ನನ್ನ ಭಾರಿ ಅದೃಷ್ಟ ಕಣ ಹೇಗೋ ಸುಮು ನಾನು ಎಷ್ಟೇ ಅಲ್ದು ಮನೆಗೆ ಹೋದ್ರು ನಮ್ಮಮ್ಮ ತಿನ್ನ ಕೆಡ್ತು ತನ್ನ ಆಗ್ತಾಳೆ ಅದ್ ತಿಂದ್ರೆ ಸಾಕು ನನ್ನ ಮನಸ್ಸಲ್ಲಿ ನೋವೆಲ್ಲ ಮರ್ತೋಗ್ಬಿಡ್ತೀನಿ ಕಣ ಅದ್ ಸರಿ ನೀನ್ ಹೇಗೋ ಈ ಸರ್ವ ಕೆಲ್ಸಕ್ಕೆ ಬಂದೆ ಅದ 1948 ಅಲ್ಲಿ ಬಿ ಆರ್ ಪಂತುಲೋರು 23 ರೀಲ್ ಸಿನಿಮಾ ತೆಗಿತಾ ಇದ್ರ ಹಂಗೆ ನಂದು ದೊಡ್ಡ ಫ್ಲಾಶ್ ಬ್ಯಾಕ್ ಸ್ಟೋರಿ ಗೊತ್ತಾ ಗೊತ್ತಿಲ್ಲ ಗೊತ್ತಿಲ್ವಾ ಅಲ್ಲಿ ನೋಡು ಸ್ವಾಮಿ ಬಾಳೆ ಎಷ್ಟು 1 ಕಾಲ್ ರೂಪಾಯಿ ಒಂದು ಕಾಲ ಒಂದ್ ಕೆಲಸ ಮಾಡ್ತೀರಾ ಏನು 1 ರೂಪಾಯಿ ಬಾಳೆ ನಂಗೆ ಕೊಟ್ಬಿಟ್ಟು 4 ಕಾಣಿದ್ದು ನೀವು ಮುರ್ಕೊಂಡು ತಿನ್ಬಿಡ್ತೀರಾ ಈ ತರ 4 ಕಾಣಿ ವ್ಯಾಪಾರ ಮಾಡ್ಕೊಂಡು ಕೂತ್ಕೊಂಡ್ರೆ ಅಂಗಡಿ ಮುಚ್ಕೊಂಡು ಹೋಗ್ಬೇಕಾಗತ್ತೆ ಹೋಗ ನೋಡಿ ಸ್ವಾಮಿ ಬಡವ ಹೊಟ್ಟೆ ಹೋಗಿ ಬೆಳಗ್ಗೆ ಬೆಳಗ್ಗೆ ಹೋಗ ಈ 1 ರೂಪಾಯಿ ಏನಯ್ಯ ಬರ್ತದ ಈ ಕಾಲದಲ್ಲಿ ರೋಡ್ ಲಕ್ಷ್ಮಿ ಅಮ್ಮ ತಾಯಿ 1 1 2 ಪರವಾಗಿಲ್ಲ ಪರವಾಗಿಲ್ಲ ಹೊಟ್ಟೆಗೆ ಹೋಗಿ ಹೊಟ್ಟೆ ತುಂಬಾ ಇಳಿಸಿ ರಸಗುಳ ಕಾಗೆ ನನ್ನ ಮಗ ಏನ್ ಬೇಕು ಅದೇನದು ಹಲ್ವಾ ಇಲ್ವಾ ಅನ್ನ ನಾನು ಹೇಳಿದ್ದು ಹಲ್ವಾ ಹೌದಾ ಸ್ವಾಮಿ ಒಂದ್ ಕೆಲಸ ಮಾಡಿ 3 ಇಡ್ಲಿ 5 ಕಪ್ ಸಾಂಬಾರ್ ಕೊಡ್ತೀರಾ 5 ಕಪ್ ಸಾಂಬಾರ ಬಡವ ಕೊಡ್ರಿ ಎಲ್ಲಿಂದ ಬಂದ ಇವನು ಚಚ ಅಬ್ಬ ನಾನು 3 ಇಡ್ಲಿ 5 ಕಪ್ ಸಾಂಬಾರ್ ತಿನ್ನ ನೋಡಿ ನನ್ನ ಒರಿಜಿನಲ್ ಚಿತ್ರ ಅನ್ಕೊಂಡ್ಬಿಟ್ಟಿದ್ರು ಒಳ್ಳೇದಾಯ್ತು ಹೋಗಿತ್ತು 5 ಕಪ್ ಸಾಂಬಾರ್ ಕಳೆದ್ರೆ 2 ಕಪ್ ಕೊಟ್ಟಿದ್ರಲ್ರಿ ಏನಪ್ಪ ಅದು ಹುಡುಕ್ತಾ ಇದೀಯಾ ಸರ್ ಅದು ಏನದು ದುಡ್ಡಿದೆ ಅಂತ ತಿಳ್ಕೊಂಡು ತಿನ್ಬಿಟ್ಟೆ ಓಹೋ ದುಡ್ಡಿದೆ ಅಂತ ಅವ್ರು ತಿಂಡಿ ಕೊಟ್ಬಿಟ್ರು ಈಗೇನು ವಿಷಯ ಸರ್ ನಾಳೆ ತಂದ್ಕೊಡ್ತೀನಿ ಸರ್ ಓಹೋ ನಾಳೆ ಬೇರೆ ಬರಬೇಕು ಅಂತ ಮಾಡಿದ್ಯೇನೋ ಕೃಷ್ಣ ಕರೆದ್ರ ಸರ್ ನೋಡೋ ಇವನು ಒಳಗಡೆ ಕರ್ಕೊಂಡೋಗಿ ದುಡ್ಡು ವಸೂಲ್ ಮಾಡು ಏಯ್ ಬಾರಯ್ಯ ಒಳಗಡೆ ಸರ್ 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 ಇದೊಂದ್ಸರಿ ಬಿಟ್ಬಿಡಿ ಸರ್ 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 ಒಳಗಡೆ ಕರ್ಕೊಂಡು ಅಕೌಂಟ್ ಬರಸ್ತಾರ ಚಾಕ್ರಿ ಮಾಡಬೇಕು ಏನ್ ಚಾಕ್ರಿ 10 ಕೆಜಿ ಹಿಟ್ಟು ರುಬ್ಬೇಕು 50 ಬಕೆಟ್ ನೀರು ಸೇದಬೇಕು ಅದರಲ್ಲೂ ಅಕೌಂಟ್ ಹೌದು ಸರ್ ಒಂದ್ ಇಡ್ಲಿ ಎಷ್ಟು 1 ರೂಪಾಯಿ ಸಾಂಬಾರು ಫ್ರೀ ಸ್ವಲ್ಪ ಮಾನ ಮರ್ಯಾದೆ ಇಲ್ದಾರೆ ಜನಗಳು ದುಡ್ಡು ಇಲ್ದೇ ಹೋಟ್ಲಿಗೆ ಯಾಕೆ ಬರಬೇಕು ತಗೊಳ್ಳಿ ಓಹೋ ನಿಂದು ಅದೇ ಕಥೆ ಅದು ಸರ್ ಇದು ಜೇಬಲ್ಲಿ ದುಡ್ಡು ಹಾಕೊಂಡು ಬಂದೆ ಅದ್ ಕೆಳಗಡೆ ಬಿದ್ದೋಯ್ತು ಹೋನ್ ಸರ್ ಇದನ್ನ ನಾನು ನಂಬೇಕು ಹೋನ್ ಸರ್ ನೀವೇ ಬೇಕಾದ್ರೆ ಕೈ ಹಾಕೊಂಡು ನಿನ್ ಕೈಯ ಕಾಣ್ತಾ ಇದೆಯಲ್ಲಪ್ಪ ಈ ನನ್ ಕೈ ಯಾಕೆ ಹಾಕ್ಲಿ ನಿನ್ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಹೋನ್ ಸರ್ ಬಾರಿ ಬಡವ ಸರ್ ನೀನ್ ಹೇಳ್ತಾರೋದು ನಿಜನಾ ಇಲ್ದೇ ನಾನು ಯಾಕೆ ಸರ್ ಹಿಂಗ್ ಬರ್ತಾ ಇದ್ದೆ ಸ್ಟೈಲ್ ಆಗಿ 3 ಪೀಸ್ ಊಟ ಹಾಕೊಂಡ್ ಬರ್ತಾ ಇದ್ದೆ ಸರ್ ನಾನು ಮಾಡಿರೋ ತಪ್ಪಿಗೆ 10 ಕೆಜಿ 8 ರೂಪಾಯಿ 50 ಬಕೆಟ್ ನೀರು ಸೇರ್ಬಿಡ್ಲ ಸರ್ ಸ್ವಲ್ಪ ಕನ್ಸೆಷನ್ ಕೊಡಿ ಸರ್ ಏನಾದ್ರೂ ಕೆಲಸ ಕೊಟ್ರೆ ಮಾಡ್ತೀಯ ಓ ಮಾಡ್ತೀನಿ ಸರ್ ಸರ್ವರ್ ಕೆಲಸ ಓ ಏನಾದ್ರೂ ಅನುಭವ ಇದೆಯಾ ಅದ್ಯಾವ ದೊಡ್ಡ ವಿಷಯ ಬಿಡಿ ಸರ್ ಯಾರ ಗಿರಾಕ್ ಬಂದು ಇದು ಯಾವ ಮಾಡಿದ್ದು ಅಂದ್ರೆ ಜಸ್ಟ್ 10 ಮಿನಿಟ್ಸ್ ಬ್ಯಾಕ್ ಫ್ರೆಶ್ ಅಂತ ಹೇಳ್ಬಿಟ್ರೆ ಆಗೋಯ್ತು ಸರ್ ಬಹು ಚಾಲೂಕ್ ಆಗಿದ್ಯಾ ಕೃಷ್ಣ
ಏನ್ ಸರ್ ನೋಡೋ ಇವನ ಹೆಸರು ಬರ್ಕೋ ಎಸ್ ಎಸ್ ಸೋಮಣ್ಣ ಎಸ್ ಎಸ್ ಓ ಸೂಪರ್ ಸರ್ವರ್ ಸೋಮಣ್ಣ ಅಂತ ಆಗ್ಲೇ ಸರ್ವರ್ ಕೆಲಸಕ್ಕೆ ಸೇರ್ಬಿಟ್ಟೇನೋ ಸರ್ ಯೂನಿಫಾರ್ಮ್ ಹಾಕೊಂಡ್ಬಿಡ ಡ್ಯೂಟಿ ಎಂಟ ಅವರ್ ತಾನೆ ಸಿನಿಮಾದಲ್ಲಿ ದೊಡ್ಡ ಹೀರೋ ಆಗಿ ಚೆಕ್ ಬುಕ್ ಪೆನ್ ಹಿಡಿಬೇಕಾದ ಈ ಕೈನಲ್ಲಿ ಇವತ್ತು ಹೋಟ್ಲು ಸರ್ವರ್ ಆಗಿ ಬಿಲ್ ಬುಕ್ ಪೆನ್ಸಿಲ್ ಹಿಡಿತಾ ಇದೀನಿ ಅಷ್ಟೇ ಯೋಚನೆ ಮಾಡ್ಬೇಡ ಸೋಮು ಅದೃಷ್ಟ ಬರ್ತಿದ್ದ ಹಾಗೆ ದುರಾದೃಷ್ಟ ಹಿಂದಿನ ಬಾಗಿಲಿಂದ ಓಡೋಗ್ತಾ ಇರುತ್ತೆ ನಮ್ಮ ಮನೆಗೆ ಇರೋದು ಒಂದೇ ಬಾಗ್ಲು ಅದಕ್ಕೆ ಇನ್ನೂ ಅದೃಷ್ಟ ಬಂದಿಲ್ಲ ಅಂತ ಕಾಣಿಸುತ್ತೆ ಅದ್ ಸರಿ ಇಷ್ಟು ದೊಡ್ಡ ಫ್ಲಾಶ್ ಬ್ಯಾಕ್ ಸ್ಟೋರಿ ಹೇಳ್ದಲ್ಲ ಒಂದ್ ಕಾಫಿಗೆ ಫೀಲ್ ವಾ ಓ ಸಾರಿ ಮಾ ಒಂದ್ ನಿಮಿಷ ಬಂದ್ಬಿಟ್ಟೆ ಬೇಗ ಬಾ ಇವನು ನನ್ನ ತರನೇ ಬಿಳಿ ಕೋಟ್ ಆಗ್ತಾನೆ ನಾನು ಡ್ಯೂಟಿ ಟೈಮಲ್ಲಿ ಮಾತ್ರ ಆಗ್ತೀನಿ ಅಷ್ಟೇ ವ್ಯತ್ಯಾಸ ಇದರ ಈ ಕೋಟು ತುಂಬಾ ಚೆನ್ನಾಗಿದೆ ಎಷ್ಟೋ ಇದ್ರ ಬೆಲೆ ಬರೀ 2000 ರೂಪಾಯಿ 2000 ರೂಪಾಯ ನನ್ನ 5 ತಿಂಗಳು ಸಂಬಳ ಶ್ರೀಧರ ಈ ಕೋಟ್ ತಗೊಂಡ್ರೆ ಪ್ಯಾಂಟು ಶರ್ಟ್ ಫ್ರೀಯಾಗಿ ಕೊಡ್ತಾರ ಯಾಕೆ ಹೇಳು ಅಂಗಡಿನ ಕೊಟ್ಬಿಡ್ತಾರೆ ಸರ್ ಕಾಫಿ ಸರ್ ನೋಡು ನಿನ್ ಕಾಫಿ ಬಕ್ಕೂತ್ಕೋ ಕಾಫಿ ಸರ್ ಕಾಫಿ ಇಲ್ಲ ಕಾಫಿ ಕಾಫಿ ಅನ್ಬೇಕು ಇಡು ಎಷ್ಟು ಸಂಬಳ ಡ್ಯೂಟಿ ಎಂಟವರ್ ತಾನೆ ಏನೋ ಇದೆಲ್ಲ ಇದೆಲ್ಲ ಸರ್ವರ್ ವ್ಯವಹಾರ ಗೊತ್ತಲ್ಲ ಎಷ್ಟು ಸಂಬಳ ಅಯ್ಯೋ ಅದ್ಯಾಕೆ ಕೇಳ್ತೀರಾ ಬಿಡಿ ಸರ್ ಇದಕ್ಕಿಂತ ಸಿಟಿ ಮಾರ್ಕೆಟ್ ಅಲ್ಲಿ ತಿರುಪತಿ ಅದು ಎಷ್ಟೋ ವಾಸಿ ಕೇವಲ 800 ರೂಪಾಯಿ ಕೊಡ್ತಾರೆ 800 ರೂಪಾಯಿ ನನ್ನ 2 ತಿಂಗಳ ಸಂಬಳ ಸರಿ ಸರಿ ನೀನು ರೈಟ್ ಹೇಳು ಏನಪ್ಪ ಈ ಬಡವನ ಮನೆ ಯಾವಾಗ ಬರ್ತೀಯಾ ಲೋ ಖಂಡಿತ ಬರ್ತೀನಿ ಕಣೋ ಎಲ್ಲಿ ಬರುತ್ತೆ ಮನೆ ನಮ್ಮ ಮನೆ ಬರಲ್ಲ ಅಲ್ಲೇ ಇರುತ್ತೆ ನೀನೇ ಬರ್ಬೇಕಷ್ಟೇ ಹೋಗ್ಲಿ ಎಲ್ಲಿ ಅಂತ ಅಡ್ರೆಸ್ ಸದಾಶಿವ ನಗರದ ಪಕ್ಕದಲ್ಲಿ ದೊಡ್ಡ ಮೋರಿ ಇದೆ ಆ ಮೋರಿ ಪಕ್ಕದಲ್ಲಿ ಡಾಕ್ಟರ್ ತೂತಪ್ಪ ರಸ್ತೆ ಅಂತ ಇದೆ ಆ ರಸ್ತೆಗೆ ಬಂದುಬಿಟ್ರೆ ಈ ಯಾವ ಮನೇಲಿ ಹೊಗೆ ಬರ್ತಾ ಇರುತ್ತೋ ಅದೇ ನಮ್ಮ ಮನೆ ಯಾಕ್ರಿ ಪಡ್ಕೊಂತ ಇದ್ರ ಏನ್ರಿ ಬೇಕು ಯಾಕಯ್ಯ ಒಡೆ ಇಷ್ಟು ಚಿಕ್ಕದಾಗಿದೆ ರೂಮು ದೊಡ್ಡದಾಗಿದೆ ಅದಕ್ಕೆ ಒಡೆ ಚಿಕ್ಕದಾಗಿ ಕಾಣಿಸ್ತಾ ಇದೆ ನಾಕಣ್ಣ ಇವಳು ನಿಮ್ಮ ಮಗಳ ಹೌದು ನಿನ್ನ ಗೊತ್ತಾಯ್ತು ಲೆಫ್ಟ್ ಹ್ಯಾಂಡ್ ಅಲ್ಲಿ ತಿಂತಾ ಇಲ್ಲ ಅದಕ್ಕೆ ಗೊತ್ತಾಯ್ತು ಜ್ಯೂಸ್ ಏನಿದೆ ಕನ್ನಡದಲ್ಲಿ ಹೇಳೋ ಇಂಗ್ಲಿಷ್ ಅಲ್ಲಿ ಹೇಳೋ ಕನ್ನಡದಲ್ಲಿ ಹೇಳಪ್ಪ ಮರದ ಮೇಲೆ ಮಹಾ ಅಳ್ಳಾಡಿಸು ಇಂಗ್ಲಿಷ್ ನಲ್ಲಿ ಹೇಳಪ್ಪ ಇಂಗ್ಲಿಷ್ ಅಲ್ಲಿ ಹೇಳ ಟ್ರೀ ಟಾಪ್ ಗ್ರೇಟ್ ಶೇಕ್ ಅದು ಬೇಡ ಬೇರೆ ಏನಾದ್ರೂ ಇದೆಯಾ ಮ್ಯಾಂಗೋ ಇದೆ ಗ್ರೇಪ್ ಇದೆ ಒಂದು ಮ್ಯಾಂಗೋ ಇಲ್ಲಿ ಬಂದು ಕೇಳು ಚಿಕ್ಕಬಕ್ಕ ಚಿಕ್ಕಬಕ್ಕ ಬ್ಯಾಕ್ ಇಂಜಿನ್ ನೀವ ನಾವೇ ಬಂದಿದೀವಿ ಅಂತ ನಿಮಗೆ ಹೇಗೆ ಗೊತ್ತಾಯ್ತು ಆ ಬಾಡಿಯಲ್ಲಿ ಲಕ ಲಕ ಅಂದಾಗ್ಲೇ ಗೊತ್ತಾಯ್ತು ಇಲ್ಲಿ ಯಾವ್ದೋ ಫಿಗರ್ ಬಂದಿದೆ ಅಂತ ಯೋ ಸರ್ವರ್ ಇನ್ನೇನಿದಪ್ಪ ಯೋ ನಾಕಣ್ಣ ಜ್ಯೂಸ್ ಕೊಡೋಣ ಇನ್ನೇನು ಬೇಡಣ ಅನ್ಬಿಟ್ಟು ಈಗ ಏನಿದೆ ಅಂತ ಇದ್ಯಾ ಯಾಕೆ ಇವ್ರು ಬಂದಿದ್ದಾರೆ ಅಂತಾನ ನನ್ಗೆ ಅವಮಾನ ಮಾಡ್ತೀಯಾ ಬಾಮ ನೀನು ಎಷ್ಟು ಕೊಪ್ಪಿದೆ ಅವನಿಗೆ ನೋಡಿದ್ರ ಮೇಡಮ್ ನೋಡಿದ್ರ ಎಷ್ಟು ಸೊಕ್ಕಿದೆ ಈ ಸರ್ವರ್ಗೆ ಅಂತ ಅಲ್ಲ ಮೇಡಮ್ ನಿಮ್ಮ ಹತ್ರ ಮಾತಾಡಿದ್ರೆ ಇವನಿಗೇನ್ ನಷ್ಟ ಅದೇ ನನ್ನ ಕಷ್ಟ ವ್ಯವಹಾರ ನನ್ನ ಹತ್ರ ಅವ್ರ ಹತ್ರ ಅಲ್ಲ ಬಿಲ್ ಕೊಡಯ್ಯ ಎಲ್ಲೋ ನೋಡ್ದಂಗಿದ್ದಿಲ್ಲ ನಿಮ್ಮನ್ನ ತಗೊಳ್ಳಿ ಆ ಬಿಲ್ನ ಯಾಕೆ ಹೆಣ್ಮಕ್ಳ ಗಿಳಿ ಗಿಳಿ ಮಾಡ್ತಾ ಇದ್ಯಾ ಯಜಮಾನ್ರಿಗೆ ಹೇಳಿದೆ ಅಂದ್ರೆ ಬಾಯಿಲೆ ಹ್ಮ್ ನೋಡ್ಕೋತೀನಿ ನಿನ್ಗೆ ಇನ್ನು 5 ವರ್ಷ ಹೋದ್ರೆ ಹೆಣ್ಮಗಳ ಮದುವೆ ಮಾಡ್ಬೇಕು ಇಲ್ಲಿ ಬಂದವನ್ ಡೌಡೇಕೆ ಡಗಾರ್ ಈ ಸರ್ವರ್ ಕೆಲಸ ತುಂಬಾ ಕಷ್ಟ ಅಲ್ಲ ಅಯ್ಯೋ ಅದು ಯಾಕೆ ಹೇಳ್ತೀರಾ ಬಿಡಿ ಸರ್ವರ್ ಅಂದ್ರೆ ಒಂಥರ ದೇವರಿದ್ದಾಗೆ ತಾಳ್ಮೆ ಇರ್ಬೇಕು 100 ತರ ಜನ ಬರ್ತಾ ಇರ್ತಾರೆ 1000 ತರ ಮಾತಾಡ್ತಾ ಇರ್ತಾರೆ ಅದಕ್ಕೆಲ್ಲ ಅನುಸರಿಸ್ಕೊಂಡು ಹೋಗ್ತಾ ಇರ್ಬೇಕು ಕೆಲವರು ಅಂತಾರೆ ಕೆಲವರು ಏನೋ ಇದೆ ಅಂತಾರೆ ಕೆಲವರು ಬರೇ ಅಲ್ಲಿ ಅಂತಾರೆ ಅದೆಲ್ಲದಕ್ಕೂ ಅನುಸರಿಸ್ಕೊಂಡು ಹೋಗ್ತಾ ಇರ್ಬೇಕು ಕೆಲವರು ಮನೇಲಿ ಹೆಂಡತಿ ಕೋಪನ ತಗೊಂಬಂದು ನಮ್ಮೇಲೆ ಬಿಟ್ಬಿಡ್ತಾರೆ ಇನ್ನ ಕೆಲವರು ಈಗ ನೋಡಿದ್ರಲ್ಲ ಮನೇಲಿ ಹೆಂಡತಿ ಸರಿ ಇಲ್ಲ ಅಂದ್ರೆ ಮಕ್ಕಳುಗಳನ್ನ ಕರ್ಕೊಂಡು ಫ್ಯಾಮಿಲಿ ರೂಮ್ ಬರ್ತಾರೆ ಡೌಗಲ್ ನೋಡಕ್ಕೆ ಇದೆಲ್ಲ ಮಾಮೂಲಿ ಇದ್ದಿದ್ದೆ ಬಿಡಿ ಕೊಡ್ಲಿ ನೀವ್ ಹೀಗೆ ಮಾತಾಡ್ತಾ ಇದ್ರೆ ಕೇಳ್ತಾನೆ ಇರ್ಬೇಕು ಅಂತ ಅನ್ಸತ್ತೆ ಮಾತಾಡೋದಕ್ಕೆ ಕಾಸ ಕೊಡ್ಬೇಕು ನಿಮ್ಗೇನ್ ಕೊಡ್ಲಿ 2 ಮಸಾಲೆ ದೋಸೆ ಮಸಾಲೆನ ಯಾಕೆ ಹೀಗೆ ಹೆದರ್ತಿದೀರಾ ನನ್ ಶತ್ರುಗಳು ಬಂದ್ರು ಈ ಹೋಟ್ಲಲ್ಲಿ ಮಸಾಲೆ ಕೊಡಲ್ಲ ಅಂತದ್ರಲ್ಲಿ ನಿಮಗ್ ಕೊಡ್ತೀನ ಏನಪ್ಪ ಇವ್ರು ಯಾರು ಅಂತ ಗೊತ್ತಾ ಗೊತ್ತಿಲ್ದೆ ಏನೇನು ಮನೇಲಿ ತಿನ್ನಕ್ಕಿದ್ರು ಹೋಟ್ಲಿಗೆ ಬರ್ತಾರೆ ಕಲ್ಲು ಮಂಡು ತಿನ್ನಕ್ಕೆ ಎಲ್ಲ ಹಣೆ ಬರ ಸರಿ ಸರಿ ಸ್ವೀಟ್ಸ್ ಏನಿದೆ ಸ್ವೀಟ್ಸ್ ಮೈಸೂರು ಬಾಗ್ ಜಿಲೇಬಿ ಜಹಾಂಗೀರ್ಬಾದು ಚಮ್ ಚಮ್ ಚಂಪಾ ಕಲೆ ದಿಲ್ ಖುಷ್ ಕಣ್ಣು ಮುಚ್ಕೊಂಡು ವಾಪಸ್ ಬಿಟ್ರಲ್ಲ ಎಲ್ಲ ಅಭ್ಯಾಸ ಬಲ ಆದ್ರೆ ನಂಗೆ ಒಂದು ಅರ್ಥ ಆಗ್ಲಿಲ್ಲ ನಿನ್ನಿ ಗೊತ್ತಾತೆ ಚೋಚೋ ಬಾತ್ ಬೆಳಗ್ಗೆನೆ ಖಾಲಿ ಮತ್ತೆ ಬೋರ್ಡ್ ಅಲ್ಲಿ ಬಳಪ ಇದೆ ಅಂತ ಬರೆದಿದ್ದಾರೆ ಅಲ್ಸದ್ರಾಯ್ತು ಮತ್ತೆ ಬರೀತಾರೆ ಯಾವಾಗ ಸಾಯಂಕಾಲ ಲೇ ಬೇಗ ಟೈಮ್ ಆಯ್ತು ಕಣೆ ನಿಮ್ಮ ಹೆಸರೇನು ಸುಧಾ ಸುಧಾ ಮುರ್ಸಾದಾ ನೀನಿ ಅವನ್ ಮಾತಾಡ್ತಾ ಇದ್ರೆ ಯಾವ್ದೋ ಮತ್ನಲ್ಲಿ ಇದ್ಯಾ ಏನಿಲ್ವೇ ಅವನ್ ತುಂಬಾ ತಮಾಷೆಗ್ ಮಾತಾಡ್ತಾನಲ್ಲ ಅವನಿಗೆ ನೀನ್ ಹೋಟ್ಲ ಯಜಮಾನ್ರ ಮಗ್ಳು ಅಂತ ಗೊತ್ತಾಗಿದ್ರೆ ಹಾಗ್ ಮಾತಾಡ್ತಾ ಇದ್ನಾ ಬರ್ಲಿ ಇರು ಹೇಳ್ತೀನಿ ಬೇಡ ಕಣೆ ಸುಮ್ನೆ ಇದ್ಬಿಡ್ರೆ ನಿಮ್ಗೆ ಯಾವಾಗ್ಲೂ ರೇಟ್ ಒಂದೇ ಕೆಲ್ಸ ಇವತ್ತು ನಮ್ಮ ಅಡಿಗೆ ಬಟ್ಟ ಬರಲಿಲ್ಲ ಅವ್ನ ಮಗನೇ ದೋಸೆ ಹಾಕಿದಾನೆ ನೀವು ಪೀಸ್ ಮಾಡೋ ಅವಶ್ಯಕತೆ ಇಲ್ಲ ಅವನೇ ಎಲ್ಲ ಪೀಸ್ ಪೀಸ್ ಮಾಡ್ಬಿಟ್ಟಿದ್ದಾನೆ ಕಷ್ಟಪಡ್ತೀನಿ ಕದಿರಿ ಏನ್ ನೋಡ್ತಾ ಇದ್ದೀನಿ
ಯಾವ್ದಾದ್ರು ಪರೀಕ್ಷೆ ಕಟ್ಟಿದ್ದೀರಾ? ಹೌದು, ಏಳನೇ ಕ್ಲಾಸ್. ಏಳನೇ ಸರಿ. ಲಾಂಗ್ ಲಾಂಗ್ ಎಗೋ, ಸೋ ಲಾಂಗ್ ಎಗೋ, ನೋಬಡಿ ಕ್ಯಾನ್ ಸೇ ಹೌ ಲಾಂಗ್ ಎಗೋ. ಏನ್ ಸರ್ ಇವತ್ತು ರಷ್ಯಾ ಇಲ್ಲ ಯಾಕೆ ಸರ್? ಯಾಕೆ ಹೋಗ್ ಬರೋರ ಹತ್ರ ಜಗಳ ಆಡ್ತಾ ಇರೋ, ರಶ್ ಆಗಿರುತ್ತೆ ಹೇಳ ನೋಡೋಣ. ಅವನು ನಿಮ್ಗೆ ಹೇಳ್ತೀನಿ ಅಂದ, ಹೇಳು ಅಂದೆ ಸರ್. ಸರಿ ಸರಿ, ಇದೇ ಕೊನೆ, ಇನ್ನೊಂದ್ಸರ್ತಿ ಈ ತರ ಕಂಪ್ಲೇಂಟ್ ಬರಬಾರ್ದು. ಹೋಗೋಗೋ, ಕೆಲಸ ನೋಡೋಗು. ಯಾರ್ ಇಡ್ಲಿ ಸಾಂಬಾರ್? ಅರೆ ಅರೆ ಸುಧಾ, ನೀನಿಲ್ಲಿ ಅಲ್ಲಮ್ಮ. ಏನೇ ಆಗ್ಲಿ, ನಿನ್ನ ಹೋಟ್ಲಗ್ ಬರೋಲ್ಲ ಅಂತ ಹಠ ಮಾಡಿದ್ದೆ. ಈಗ ಬರೋದು ಮಾತ್ರ ಅಲ್ಲ, ತಿಂಡಿ ಬೇರೆ ತಿಂತಾ ಇದ್ಯಲ್ಲಮ್ಮ. ನಾನೇನು ಬರ್ಬೇಕು ಅಂತ ಬರ್ಲಿಲ್ಲ, ಕಾಲೇಜಿಗೆ ಬೇರೆ ಟೈಮ್ ಆಗಿತ್ತು. ಇವ್ರುಗಳು ಬೇಡ ಬೇಡ ಅಂದ್ರು ಕರ್ಕೊಂಡ್ ಬಂದ್ರು, ಅದಕ್ಕೆ ಬಂದೆ. ಸೋಮು ಕರಲ್ಲ ಸರ್. ನೋಡು, ಈ ಟೇಬಲ್ಗೆ ಏನೇನ್ ಬೇಕೋ ಎಲ್ಲ ತಿಂಡಿ ಕೊಡು, ಆದ್ರೆ ಬಿಲ್ ಮಾತ್ರ ಕೊಡ್ಬೇಡ. ಯಾಕ ಸರ್? ಇವ್ರ ಹತ್ರ ಕಾಸಿಲ್ಲ, ಪರವಾಗಿಲ್ಲ ಬಿಡಿ ಸರ್, ನಾ ಕೊಡ್ತೀನಿ. ಅಯ್ಯೋ ಮುಟ್ಟಾಳ, ನಿನ್ನ ತಿಂಗಳು ತಿಂಗಳು ಸಂಬಳ ಕೊಡ್ತಾ ಇರೋದೇ ಇವಳು ಕಣಯ್ಯ. ಅವಳು ಯಾರು ಗೊತ್ತಾ? ನನ್ನ ಮಗಳು. ಸ್ಪೆಷಲ್ ಆಗಿ ನೋಡ್ಕೋ. ನಿಮ್ ಮಗಳ? ನಿಮ್ ಮಗಳಿರೋದು ಹೇಳಲಿಲ್ವಲ್ಲ ಸರ್. ಏನ್ ಮೇಡಮ್, ನೀವು ನಮ್ಮ ಓನರ್ ಮಗಳು ಅಂತ ಮೊದ್ಲೇ ಹೇಳಕ್ಕಿಲ್ವಾ? ನಾನ್ ನಿಮ್ ಹೋಟ್ಲ ಬಗ್ಗೆ ಅದು ಇದು ಅಂತ ಕೆಡ್ತಾ ಮಾತಾಡ್ಬಿಟ್ಟೆ. ಆಳದ ಬಾಯಿ ಸುಮ್ಮನೆ ಇರಲ್ಲ. ಅಯ್ಯೋ, ಪ್ಲೇಟಿನಲ್ಲಿ ಕೈ ತೊಳೆಯಬಾರ್ದು, ಪರವಾಗಿಲ್ಲ ಓನರ್ ಮಗಳು. ಕಾಲೇಜಿಗೆ ಟೈಮ್ ಆಯ್ತು ಕಣ್ರೆ, ಬಂದ್ರೆ ಹೋಗೋಣ. ಮೇಡಮ್ ಹೊರಟ್ರ? ಅಯ್ಯೋ ರಾಘವೇಂದ್ರ, ಅಷ್ಟೇ. ಮತ್ತೆ ಬಂದ್ರ? ಡ್ಯೂಟಿ ಮುಗಿತ? ಡ್ಯೂಟಿ ಎಲ್ಲಿ ಮುಗೀತು? ನಾನು ಇಲ್ಲಿ ಅಂದಿದ್ದೆಲ್ಲ ನೀವು ನಿಮ್ಮ ಅಪ್ಪನಿಗೆ ಹೇಳ್ತೀರಾ? ನಿಮ್ಮಪ್ಪ ಬಂದು ನಂಗೆ ಅವಾರ್ಡ್ ಕೊಟ್ಟು, ನನ್ನ ಕೆಲಸ ಅಷ್ಟೇ. ಹೆದರಬೇಡಿ, ಏನು ಹೇಳಿಲ್ಲ. ಹಾಂ ಹೇಳಿಲ್ವಾ? ಹಾಗಾದ್ರೆ ನನ್ನ ಕೆಲಸ ಗ್ಯಾರಂಟಿ. ಎರಡು ಕಾಫಿ. ಏನು ನಿಮಗೆ ಮದುವೆ ಆಗಿದೆಯಾ? ಇದು ಬರೀ ಪ್ರಶ್ನೆನಾ, ಇಲ್ಲ ಬೇರೆ ಅರ್ಥ ಇದೆಯಾ? ಇಲ್ಲ, ಸುಮ್ಮನೆ ಕೇಳಿದೆ. ನಾನು ಸುಮ್ಮನೆ ಕೇಳಿದೆ. ಹೀಗೆ ಮದುವೆ ಮಾಡ್ಕೋ ಮಾಡ್ಕೋ ಅಂತಾರೆ. ಯಾರು? ನಮ್ಮಮ್ಮ. ನನ್ನ ನೋಡಿ ಇದುವರೆಗೂ ಯಾರು ಕೇಳಿರಲ್ಲ, ನೀವೇ ಫಸ್ಟ್ ಕೇಳಿದ್ದು. ಟು ಬಿ ಫ್ರಾಂಕ್, ಐ ಲೈಕ್ ಯುವರ್ ಇನ್ನೋಸೆನ್ಸ್. ಐ ಲೈಕ್ ಯುವರ್ ಇನ್ನೋಸೆನ್ಸ್. ನಿಮ್ ಹತ್ರ ಮಾತಾಡ್ತಿದ್ರೆ ಹೊತ್ತು ಹೋಗೋದೇ ಗೊತ್ತಾಗಲ್ಲ. ಆದ್ರೆ ಕಾಲೇಜ್ ಇದೆಯಲ್ಲ. ನೋಡಿ, ನಾನೊಬ್ಬ ಸರ್ವರ್. ಗೊತ್ತು. ಐ ಲೈಕ್ ಯುವರ್ ಇನ್ನೋಸೆನ್ಸ್. ಥೂ ನಿನ್ ಮಾಕೆ, ನೀನ್ ಎಷ್ಟೇ ನೋಡಿದ್ರು ಬೆಳಗಾಗಲ್ಲ. ಅಯ್ಯೋ, ಈ ಹಾಳಾದ ಕನ್ನಡ ಇಲ್ದೆ ಹೋಗಿದ್ರೆ ನನ್ನ ಮಗ ಹೆಂಗಿದೆ ನನಗೆ ಗೊತ್ತಾಗ್ತಾ ಇರಲಿಲ್ವೇ. ಅಮ್ಮ. ಅಮ್ಮ. ಯಾರು? ನಮಸ್ಕಾರ ಅಮ್ಮ, ನಾನು ಶ್ರೀಧರ್. ಓ ಶ್ರೀಧರ, ಚೆನ್ನಾಗಿದ್ಯಪ್ಪ. ಚೆನ್ನಾಗಿದ್ದೀನಮ್ಮ. ಸೋಮು ಹೇಳ್ದ ನೀನ್ ಬೆಂಗಳೂರಿಗೆ ಬಂದಿದ್ಯಾ ಅಂತ. ಕೂತ್ಕೊಳ್ಳಪ್ಪ. ಪರವಾಗಿಲ್ಲಮ್ಮ, ಪರವಾಗಿಲ್ಲ. ಮನೇಲೆಲ್ಲ ಚೆನ್ನಾಗಿದ್ದಾರಪ್ಪ? ಚೆನ್ನಾಗಿದ್ದಾರಮ್ಮ. ನಿಂತ್ಕೊಂಡೆ ಇದೆಯಲ್ಲ, ಕೂತ್ಕೊಳ್ಳಪ್ಪ. ಪರವಾಗಿಲ್ಲ, ಇರ್ಲಿ ಬಿಡಿ. ಹೇಗಿದ್ದ ಸಂಸಾರ, ಹೀಗಾಗೋಯ್ತಲ್ಲ ಅಂತ ನನ್ ಕೈ ನಂಬೋಕೆ ಆಗ್ತಾ ಇಲ್ಲಮ್ಮ. ಅದೆಲ್ಲ ಮುಗ್ದೋದ್ ಕತೆ ಅಪ್ಪ, ಅದನ್ನೆಲ್ಲ ಮರೆಯೋದೇ ಒಳ್ಳೇದು. ಸೋಮು ಎಲ್ಲಾ ವಿಷಯನು ಹೇಳ್ದಮ್ಮ. ಹುಚ್ಚ ಹುಡ್ಗ, ಮತ್ತೆ ಸಿನಿಮಾ ಅಂತ ತಲೆ ಕೆಡ್ಸ್ಕೊಳ್ದೆ ಹೇಗೋ ಕಷ್ಟಪಟ್ಟು ಜೀವನ ಮಾಡಿದ್ರೆ ಸಾಕು. ಅಕಸ್ಮಾತ್ ನಾನು ಹೈಲ್ಯಾಂಡ್ಸ್ ಹೋಟ್ಲಿ ಕಾಫಿಗೆ ಅಂತ ಹೋದಾಗ ಅಲ್ಲಿ ಸಿಕ್ದ? ಹೌದಪ್ಪ, ಅವನ ಆ ಹೋಟ್ಲ್ ಯಜಮಾನ್ರು ರಾಮರಾವ್ ಹತ್ರನೇ ಕೆಲಸ ಮಾಡ್ತಿರೋದು. ಅವನ್ ಸರ್ವರ್ ಡ್ರೆಸ್ ನಲ್ಲಿ ಬಂದ್ ನಿಂತ್ಕೊಂಡು ಏನ್ ಕೊಡ್ಲಿ ಸರ್, ಕಾಫಿನಾ ಟೀನಾ ಅಂತ ಕೇಳ್ದಾಗ ಅವನು ನಮ್ ಸೋಮುನಾ ಅಂತ ನಂಬೋಕೆ ಆಗ್ಲಿಲ್ಲಮ್ಮ. ಏನು ಸರ್ವರ್ ಕೆಲಸ ಮಾಡ್ತಿದ್ದಾನ? ನನ್ನ ಹತ್ರ ಲೆಕ್ಕ ಬರೆಯೋ ಕೆಲಸ ಅಂತ ಹೇಳ್ದ. ಅವರಪ್ಪ ಬದುಕಿದ್ರೆ ಅವನಿಗೆ ಈ ಗತಿ ಬರ್ತಿರ್ಲಿಲ್ಲ. ನೋಡಿ, ಸರ್ವರ್ ಕೆಲಸ ಮಾಡ್ತಿರೋದು ಇಲ್ಲಿ ನಿಮಗೆ ತಿಳಿದ್ರೆ ನೀವು ಬೇಸರ ಪಟ್ಕೋತಿರೋದು ತಿಳ್ಕೊಂಡು ಅವನು ನಿಮಗೆ ವಿಷಯ ಹೇಳದಿರ್ಬೋದಲ್ಲ. ಜೀವನ ನಡೆಸೋದಕ್ಕೆ ಯಾವ ಕೆಲಸ ಆದ್ರೇನಪ್ಪ, ನನಗೆ ಅದ್ರಲ್ಲಿ ಬೇಸರ ಇಲ್ಲ. ಆದ್ರೆ ನನ್ನ ಹತ್ರನೇ ಸುಳ್ಳು ಹೇಳಿದಾನೆ ನೋಡು. ಇಷ್ಟು ವರ್ಷ ನನ್ನ ಮಗನ ಹತ್ರ ಏನೂ ಮುಚ್ಚುಮರೆ ಇಲ್ಲ ಅಂದ್ಕೊಂಡಿದ್ದೆ, ಆದ್ರೆ ಅವನಿಗೆ ಮಾಡಿದ್ದೇನು. ಚೇ, ಅಳ್ಬೇಡಿ ಅಮ್ಮ, ಅಳ್ಬೇಡಿ. ಈಗ ನಾನು ಬಂದಿದ್ದೀನಲ್ಲ, ಅದೇನೇ ಬಂದ್ರು ನಾನ್ ನೋಡ್ಕೋತೀನಿ. ನಿಮ್ ಮನಸ್ಸಿಗೆ ಏನು ಹಚ್ಕೋಬೇಡಿ, ನಿಶ್ಚಿಂತೆ. ಲೋ ಶ್ರೀಧರ, ಏನು ನೀ ಬಂದು ತುಂಬಾ ಹೊತ್ತಾಯ್ತೇನೋ. ಅಮ್ಮ ಅಮ್ಮ, ನಮ್ ಶ್ರೀಧರ ನೋಡಮ್ಮ, ಹೇಗ್ ಬೆಳೆದ್ ಬಿಟ್ಟಿದ್ದಾನೆ. ಒಳ್ಳೆ ಅಮೂಲ್ ಬೇಬಿ ತರ ಕಳ್ಳ. ಅವನ್ ಟೈ ನೋಡು, ಅವನ್ ಶರ್ಟ್ ನೋಡು, ಅವನ ಪ್ಯಾಂಟ್ ನೋಡು. ನಂದು ಶರ್ಟು ಪ್ಯಾಂಟ್ ಇದೆ ಯಾಕೆ? ಥೂ. ಸರಿ ಶ್ರೀಧರ, ನಿನ್ ಜ್ಞಾಪಕ ಇದೆಯಾ, ನೀನ್ ಗುಡಿಸ್ಲಿದ್ದಾಗ ನಾನ್ ಮಾಡಿ ಮೇಲೆ ನಿಂತ್ಕೊಂಡು ನೀನ್ ಕಲ್ಲೊಡ್ದಿದ್ದು? ಅಲ್ಲಲ್ಲ, ನಿನ್ ಮಾಡಿ ಮೇಲೆ ನಾನ್ ಗುಡಿಸ್ಲಾಕೊಂಡು ನಿನ್ ಕಲ್ಲೊಡ್ದಿದ್ದು, ಅದೆಲ್ಲ ಹಳೆಯ ಕತೆ. ಅದ್ ಸರಿ, ಅಪರೂಪಕ್ ನಮ್ಮನೆಗೆ ಬಂದಿದ್ದೀರ, ನನಗೋಸ್ಕರ ಏನಪ್ಪ ತಂದಿದ್ಯಾ? ನೀನೇನು ತರಬೇಡ, ನಾನೇ ನಿನ್ ಬೆಳಗ್ಗೆ ಕೊಡಿಸಿದಲ್ಲ ಒಂದ್ ಕಾಫಿ. ಅಲ್ಲಲ್ಲ, ನಾವಿಬ್ರು ಕುಡಿದಲ್ಲ ಕಾಫಿ, ಅದೇ ನೀನ್ ಬಿಲ್ ಕೊಟ್ಟಿಲ್ಲಪ್ಪ. ಏನೋ ಅದು? ಏನಿಲ್ಲಮ್ಮ, ಅದೇ ನೀನ್ ಮಾರ್ಕೆಟ್ ಹೋಗಿ ಅದು ಇದು ತರಕಾರಿ ತಗೊಂಡ್ಬಂದಿಲ್ಲ, ಇಲ್ಲಮ್ಮ ತಗೊಂಡ್ಬಿಟ್ಟಿದ್ದೀನಿ.
ಏನು ನೋಡಪ್ಪ, ನಾನು ಸರ್ವರ್ ಕೆಲಸ ಮಾಡ್ತಾ ಇರೋದು ಬಲೇ ಸೀಕ್ರೆಟ್ ವಿಷಯ. ಅಪ್ಪಿ ತಪ್ಪಿ ನೀನು ಆ ಗುಟ್ನ ರಟ್ ಮಾಡ್ಬಿಟ್ಯಾ. ನಾನು ನಮ್ಮ ಅಮ್ಮನ ಹತ್ರ ಗುಮಾಸ್ತನ ಕೆಲಸ ಮಾಡ್ತಾ ಇದ್ದೀನಿ ರೀಲ್ ಬಿಟ್ಟಿದ್ದೀನಿ, ಅವಳು ನಂಬಿಟ್ಟವಳೆ. ನೀನು ಅದನ್ನೇ ಮೇಂಟೈನ್ ಮಾಡು. ಏನದು? ಏನಿಲ್ಲಮ್ಮ, ಇವತ್ತು ಆಫೀಸಲ್ಲಿ ಬಲೇ ಕೆಲಸ, ತಲೆ ಕಟ್ಟು ಗೊಬ್ಬರ ಆಗೋಯ್ತು. ಇದ್ದಿದ್ದೆ ಅಂತ ಇರೋಬರ ಚೀಟಿನ ಟರ್ರ ಪರ್ರ ಅಂತ ಅರ್ದಿದೆ. ಓ ಯಜಮಾನ್ ಹತ್ರ ಕಟ್ಕೊಳ್ಳಿ ಅಂತ ಬಂದ್ಬಿಟ್ಟೆ ಅಮ್ಮ. ಅಮ್ಮ, ನಮ್ಮ ಬಾಸು ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ ಗೊತ್ತಾ? ನನಗೋಸ್ಕರ ಒಂದು ಸ್ಪೆಷಲ್ ಫ್ಯಾಮಿಲಿ ರೂಮು. ಲೆಫ್ಟಲ್ ಅಂತಾನು ಚಿ ಅಲ್ಲ, ಲೆಫ್ಟಲ್ ಅಂತಾನು ರೈಟಲ್ ಅಂತಾನು. ಸಮಯಕ್ಕೆ ಸರಿಯಾಗಿ ನಾನು ಏನೇ ಕೇಳಿದ್ರೆ ಸರಿ, ಕಾಫಿ ಟೀ ತಿಂಡಿ ಎಲ್ಲ ರೆಡಿ. ಒಂದೇ ಸರಿ ಟೇಬಲ್ ಕ್ಲೀನ್ ಆದರೆ ಸಾಕು, ಕ್ಲೀನ್ ಆಗಿಬಿಡುತ್ತೆ. ಎಲ್ಲರಿಗೂ ಒಂದು ಕುರ್ಚಿ ಆದರೆ ನನಗೆ ಹತ್ತಾರು ಕುರ್ಚಿ. ಕೈ ಕಟ್ಕೊಂಡು ಒಂದು ನಿಮಿಷ ನಿಂತ್ಕೊಳ್ಳಂಗಿಲ್ಲ. ಬಂದವ್ರ ವಿಚಾರಿಸ್ತಾ ಇರಬೇಕು, ಅವ್ರು ಏನು ಕೇಳ್ತಾರೆ ಕೊಡ್ತಾ ಇರಬೇಕು. ಕೆಲಸ ಮಾಡಿ ಮಾಡಿ ಅಬ್ಬಾ ಮೈ ಎಲ್ಲ ನೋವು. ಅಯ್ಯೋ ಪಾಪ, ನೀವೇಗ ಬರ್ತಾ ಇದು ಒಳ್ಳೆ ಚೆನ್ನಾಗಿದೆಯಲ್ಲ. ಅಮ್ಮ ಮಗನ್ ನೋಡ್ ನಗದೆ ಇನ್ಯಾರು ನೋಡ್ ನಗ್ಬೇಕು? ನೀನ್ ನಗಮ್ಮ ಬಚ್ಚ ಇವನು ಹೇಳ್ತಾರೆ. ಸಾಕು ಸುಮ್ನಿರೋ, ಎಲ್ಲ ನನ್ನ ಅದೃಷ್ಟ. ಮೊದಲು ಬಂದವನು ವಿಚಾರಿಸ್ಕೋ. ವಿಚಾರಿಸ್ಬೇಕಾ? ಏನ್ ಸರ್ ಬೇಕು ನಿಮ್ಗೆ? ಇಡ್ಲಿ ವಡೆ, ಖಾರ ಭಾತ್, ಕೇಸರಿ ಭಾತ್, ಪೂರಿ, ಪ್ಲೇನ್ ದೋಸೆ, ಸೆಟ್ ದೋಸೆ, ಊತಪ್ಪ? ಏನು ಅಪ್ಪ, ಎಲ್ಲ ಅಭ್ಯಾಸ ಬಲ. ಲೋ ಸೋಮು, ಅದೆಲ್ಲ ಆಮೇಲೆ ಕಣೋ. ಮೊದಲು ಅಮ್ಮನ ಚೆನ್ನಾಗಿ ನೋಡ್ಕೋ, ಹಾಗೆ ಅಮ್ಮನಿಂದ ನಾನು ಆಮೇಲೆ ಬರ್ತೀರಿ ಅಂತ ಹೇಳ್ಬಿಡು. ಬರ್ಲ ಸೋಮು. ಯಾತಿಕೆ ಮದರ್ ಇಂಡಿಯಾ ಕೋಪ? ಅವನು ಮನೆಗೆ ಬಂದು ಎಷ್ಟು ವರ್ಷ ಆಗಿತ್ತು, ಅವನ ಮಾತಾಡ್ಸಂಗೆ ಅಡುಗೆ ಮನೇಲಿ ಬಂದು ಕೂತಿದ್ಯಲ್ಲ, ಅವನ ಮನಸ್ಸಿಗೆ ಎಷ್ಟು ನೋವಾಗತ್ತೆ. ಸರಿ ಸರಿ, ಹೊಟ್ಟೆ ಹಸಿದಾದೆ, ಊಟಕ್ಕೆ ಹಾಕಮ್ಮ. ತಟ್ಟೆ ಏನೇ ಆಯ್ದು ಹಾಲಿವುಡ್ ಶೇಪು, ಇದನ್ನ ತಗೊಂಡೋಗಿ ಎಕ್ಸಿಬಿಷನ್ ಇಟ್ಟು ಟಿಪ್ಪು ಸುಲ್ತಾನ್ ಕಾಲದ್ದು ಅಂದ್ರೆ ಫಸ್ಟ್ ಪ್ರೈಸ್ ಗ್ಯಾರಂಟಿ. ಊಟ ಮಾಮೂಲಿ ಇದ್ದಿದ್ದೆ, ರಾಗಿ ಮುದ್ದೆ ಮೆಣಸಿನ್ಕಾಯಿ ಚಟ್ನಿ, ಇದ್ರು ಅದೇ ತಿನ್ಬೇಕು, ಇಲ್ಲದೆ ಹೋದ್ರೆ ಅದೇ ತಿನ್ಬೇಕು. ಆದ್ರೂ ಅಮ್ಮ ನೀನ್ ಬಡಿಸಿದ್ರೆ ಅದ್ರ ಮುಂದೆ ಇರೋ ರುಚಿ ಬೇರೆ ಯಾವ್ದ್ರಲ್ಲೂ ಇಲ್ಲ. ಬಡ್ಸಮ್ಮ. ಯಾಕಮ್ಮ ಹಿಂಗ್ ಕೂತಿದ್ಯಾ? ಮಾತಾಡಮ್ಮ, ಮಾತಾಡಮ್ಮ. ಯಾಕೆ ಕೂತಿದ್ರೆ ನಿನಗೇನು? ನನ್ಗಂತೂ ವಯಸ್ಸಾಗ್ತಾ ಬಂತು. ಇವತ್ತು ನಾಳೆನೋ ರಾಮ ಕೃಷ್ಣ ಅಂತ ದೇವ್ರ ಪಾದಕ್ಕೆ ಸೇರೋಳು. ನನ್ ಚಿಂತೆ ನಿನ್ಗೆ ಯಾಕೆ ಬಿಡು? ಅಮ್ಮ ಯಾಕಮ್ಮ ಈ ರೀತಿ ಕೋಪ ಮಾಡ್ಕೊಂತಿದ್ಯಾ? ಏನಾಯ್ತು ಹೇಳಮ್ಮ? ನನ್ನೇ ಪ್ರಶ್ನೆ ಕೇಳ್ತಾ ಇದೀಯಾ? ಅದನ್ನೇ ನಾನು ನಿನ್ನ ಕೇಳಿದ್ರೆ ಕೇಳು. ಅಲ್ಲ ಕಣೋ, ನಾನು ನಿನ್ ಚೆನ್ನಾಗಿ ನೋಡ್ಕೊಳ್ಳಿಲ್ವೇನೋ? ನಿನ್ ಮೇಲೆ ನನ್ ಪ್ರೀತಿ ಇಲ್ವೇನೋ? ನಾನ್ ನಿನ್ಗೆ ಯಾವ್ದ್ರಲ್ಲಿ ಕಡಿಮೆ ಮಾಡಿದ್ದೀನಿ ಹೇಳೋ. ಅದೆಲ್ಲ ಇಲ್ಲ ಅಂತ ಹೇಳ್ದಮ್ಮ. ಮತ್ತೆ ಯಾಕೆ ಹೀಗೆಲ್ಲ ಮಾಡ್ತಿದ್ದೀಯಾ? ಏನಮ್ಮ ಮಾಡ್ದೆ? ನೀನ್ ಯಾಕು ಕೆಲ್ಸಕ್ಕೆ ಹೋಗ್ತಿರೋದು? ಇದು ಒಳ್ಳೆ ಚೆನ್ನಾಗಿದೆ ಅಲ್ಲಮ್ಮ. ಮಗ ಅಂದ್ರೆ ಮನೇಲೆ ಕೂತ್ಕೊಂಡಿರಕಾಗತ್ತ? ಕೆಲ್ಸಕ್ಕೆ ಹೋಗ್ಬೇಕು, ನಾ ಕಾಸು ಸಂಪಾದನೆ ಮಾಡ್ಬೇಕು, ಈ ಅಮ್ಮನ ಚೆನ್ನಾಗಿ ಇಟ್ಕೊಂಡಿರ್ಬೇಕು. ಅದನ್ನ ನೋಡಿ ನಾಲ್ಕು ಜನ ಆಹಾ ಓಹೋ, ಇದು ಏನಯ್ಯ ಅಮ್ಮನ ಇಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾನೆ, ಇಂಥ ಮಗ ನಮಗೂ ಒಬ್ಬ ಇರಬಾರ್ದ ಅಂತ ಈ ನಿನ್ ಮಗನ್ನ ನಿನ್ ಹತ್ರ ಹೊಗಳ್ಬೇಕಮ್ಮ. ಸಾಕು ಸುಮ್ನಿರೋ, ನನ್ನ ಹತ್ರನೇ ಸುಳ್ಳು ಹೇಳ್ತಿದ್ಯಾ? ಆಫೀಸ್ ಕೆಲ್ಸಕ್ಕೆ ಹೋಗ್ತಾ ಇದೀಯಾ? ಸರ್ವರ್ ಕೆಲ್ಸಕ್ಕೆ ತಾನೇ ನೀನ್ ಹೋಗ್ತಿರೋದು? ಅಮ್ಮ ಹೀಗೆ ಎಷ್ಟು ಸುಳ್ಳುಗಳನ್ನ ಹೇಳಿದೀಯ ಹೇಳೋ. ಇಲ್ಲಮ್ಮ, ನಾನು ಯಾವತ್ತೂ ಸುಳ್ಳು ಹೇಳಿಲ್ಲ ಅಮ್ಮ. ಹೇಳಿಲ್ಲ? ನಿನ್ಗೆ ಎಷ್ಟು ಸಂಬಳ? 200 ರೂಪಾಯಿ ಅಮ್ಮ. ಬಾಕಿ 200 ರೂಪಾಯಿ ಎಲ್ಲಿಂದ ತರ್ತಿದ್ದೆ? ಕದ್ಕೊಂಡು ಬರ್ತಿದ್ಯಾ? ಸುಳ್ಳು ಹೇಳ್ದವನು ಕಳ್ತನನು ಮಾಡಿರ್ತೀಯ ಅಮ್ಮ. ಇಲ್ಲಮ್ಮ, ಊಟ ಟೈಮ್ಗೆ ಸ್ಕೂಲ್ ಮಕ್ಕಳು ಊಟ ತಗೊಂಡು ಕೊಟ್ಟು ಅದ್ರಲ್ಲಿ 200 ರೂಪಾಯಿ ಸಂಪಾದಿಸ್ತಾ ಇದ್ದೆ ಅಮ್ಮ. ಮತ್ಯಾಕೋ ಇಷ್ಟು ದಿವಸ ನನ್ನ ಹತ್ರ ಹೇಳಲಿಲ್ಲ? ಹೇಳಿದ್ರೆ ನೀನ್ ಎಲ್ಲಿ ಮನಸ್ಸಿಗೆ ನೋವು ಮಾಡ್ಕೊಂತೀವಿ ಅಂತ ಹೇಳಲಿಲ್ಲಮ್ಮ. ನೀನ್ ಸುಳ್ಳು ಹೇಳಿದಾಗ ಅದು ನೋವಿನಿಗಿಂತನ ಏನ್ ನೋವು? ಅಮ್ಮ, ನಾನು ಸುಳ್ಳು ಹೇಳ್ಬೇಕು ಅಂತ ಹೇಳಿಲ್ಲಮ್ಮ. ಹಾಗೋ ನೀನ್ ಸುಳ್ಳು ಹೇಳುವಷ್ಟು ದೊಡ್ಡ ಮನುಷ್ಯನ ಆಗ್ಬಿಟ್ಟೆಪ್ಪ. ಅಮ್ಮ, ಇನ್ಮೇಲೆ ನಾನು ನಿನ್ನ ಹತ್ರ ಮಾತಾಡಲ್ಲ. ಇನ್ಮೇಲೆ ಸತ್ಯವಾಗ್ಲೂ ಸುಳ್ಳು ಹೇಳಲ್ಲಮ್ಮ. ಅಮ್ಮ, ನೀನ್ ನನ್ನ ಹತ್ರ ಮಾತಾಡ್ಲಿಲ್ಲ ಅಂದ್ರೆ ಇನ್ ಯಾರಮ್ಮ ನನ್ನ ಹತ್ರ ಮಾತಾಡ್ತಾರೆ? ಮಾತಾಡಮ್ಮ, ಮಾತಾಡಮ್ಮ. ಮಾತಾಡಲ್ಲ ಹೋಗೋ, ಮಾತಾಡಲ್ಲ ಹೋಗೋ. ನೋಡಿದ್ಯಾ, ನೀನ್ ನನ್ನ ಹತ್ರ ಮಾತಾಡ್ಬಿಟ್ಟೆ. ಅಮ್ಮ, ನೀವ್ ಒಳಗಡೆ ಹೋಗು, ನಾ ಹೊರಗಡೆ ಹೋಗ್ತೀನಿ. ಹೋಗೋ, ಮೊದ್ಲು ಹೊರಟು ಹೋಗೋ. ಸುಳ್ಳು ಹೇಳೋ ಮಗ ನನಗೆ ಬೇಕಾಗಿಲ್ಲ, ಹೊರಟು ಹೋಗೋ. ಇನ್ಮೇಲೆ ನಾನು ಸುಳ್ಳು ಹೇಳಲ್ಲ ಅಂದ್ರು ಯಾಕಮ್ಮ ಇಷ್ಟು ಹಠ ಮಾಡ್ತಾ ಇದ್ಯಾ? ಹೋಗಮ್ಮ, ಇನ್ಮೇಲೆ ನಾನು ಯಾರ ಹತ್ರ ಮಾತಾಡಲ್ಲ, ಕೆಲ್ಸಕ್ಕೆ ಹೋಗಲ್ಲಮ್ಮ, ಊಟ ಮಾಡಲ್ಲ. ನಾನು ಹೇಳಿದ್ರೆ ಮಾತ್ರ ಸುಳ್ಳು, ನೀನು ಇಷ್ಟು ದೊಡ್ಡವಳಾಗಿದ್ಯಾ, ನೀನು ಮಾತ್ರ ಸುಳ್ಳು ಹೇಳ್ಬೋದಾ? ಏನು ನಾನು ಸುಳ್ಳು ಹೇಳ್ದ? ಎಷ್ಟೋ ಸರಿ ಹೇಳಿದೆ ಗೊತ್ತಾ? ಅಂಥದ್ದೇನು ನಾನು ಹೇಳಿದೆ? ನೀನ್ ನನ್ನ ನೋಡಿ, ನನ್ನ ಸುಂದರಾಂಗ, ನನ್ನ ಮುದ್ದುರಾಜ, ನೀನ್ ನೋಡಕ್ ಒಳ್ಳೆ ರಾಜಕುಮಾರ ಇದ್ದಂಗಿದ್ಯಾ ಅಂತ ನನ್ನ ಹತ್ರ ಸುಳ್ಳು ಹೇಳಿಲ್ವಾ? ಹೌದಾ ಅಪ್ಪ? ನನ್ ಕಂದ, ಯಾರು ಏನೇ ಹೇಳಿದ್ರು ನೀನ್ ನನ್ನ ಸುಂದರನೇ ಕಣಪ್ಪ, ನೀನ್ ನನ್ನ ಮುದ್ದು ರಾಜ ಕಣ. ಈಗ ನನಗೆ ಹೊಟ್ಟೆ ಹಸ್ತಾ ಇದೆ, ಊಟಕ್ಕೆ ಹಾಕ್ತಿಯಾ? ಬಾರೋ, ಎಷ್ಟು ಹೊಸ್ಕೊಂಡಿದ್ಯೇನು? ನಮ್ ತಾಯಿ ಲೆಟರ್ ಬರ್ತಿದಾರೆ, ಇವತ್ತೇ ಹುಡುಗಿ ಮನೆಗೆ ಹೋಗಿ ಹುಡುಗಿ ನೋಡ್ಬಿಟ್ ಬಾ ಅಂತ. ಹುಡುಗಿ ಮನೆಗ? ಇದು ಒಂಥರ ಎಂಗೇಜ್ಮೆಂಟ್ ಅನ್ಕೋ. ಹೋಗದೇ ಇರಕ್ಕಾಗತ್ತಾ? ಯಾರಯ್ಯ ಹುಡುಗಿ? ಅದೇಪ್ಪ ಕನ್ನಿಂಗ ಮಾಡಲ್ಲ, ಅದು ಹೋಟ್ಲ್ ಇದೆಯಲ್ಲ, ಅದ್ರ ಓನರ್ ಮಗಳು ಸುಧಾ ಅಂತ. ಅಂದ್ರೆ ನಾವು ಹೋಟ್ಲ್ ಕುಡ್ದಲ್ಲ
ಕಾಫಿ ಒಳ್ಳೆ ಜಾಕ್ಪಾಟ್ ಹೊಡೆದಕ್ಕೋ ನೋಡು. ನನ್ನ ಸ್ಮಾಲ್ ರಿಕ್ವೆಸ್ಟ್, ಶೂಟಿಂಗ್ ಸಣ್ಣ ಪುಟ್ಟ ಪ್ರಾಬ್ಲಮ್ ಆದ್ರೆ ಮಿನಿ ಫೈನಾನ್ಸ್ ವಿತೌಟ್ ಇಂಟ್ರೆಸ್ಟ್ ಓಕೆ. ಅದೆಲ್ಲ ಇರಲಿ, ಹುಡುಗಿ ನೋವಿನ. ಆಮೇಲೆ ಹಿಂದಿನ ವಿಶೇಷ ಏನಿಲ್ಲ, ಸ್ವಲ್ಪ ಶೂಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ಇದೆ, ಹೋಗಿ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ. ಏನೇ ಆದ್ರೂ ಹುಡುಗಿನ ಬಿಡಬೇಡ, ಹಿಡಿದ್ರೆ ಆಫ್ ಲಕ್. ಮತ್ತೆ ಸೇರೋಣ. ಶ್ರೀಧರ, ಶ್ರೀಧರ, ಶ್ರೀಧರ ಬಾರ. ಸೋಮು, ಏನು ಎಲ್ಲ ಹೊರಟ್ಬಿಟ್ಟಿದ್ಯಾ? ಹೌದು, ನಿನಗೊಂದು ಮುಖ್ಯವಾದ ವಿಷಯ ಹೇಳೋದು ಮರ್ತ್ಬಿಟ್ಟಿದೆ ಕಣ. ನಾನು ನಿಂಗೆ ಒಂದು ಮುಖ್ಯವಾದ ವಿಷಯ ಹೇಳೋದು ಮರ್ತ್ಬಿಟ್ಟೆ ಕಣ. ಅದು ಸರ್ ಎಲ್ಲೋಟೆ? ಏನಿಲ್ಲ, ಅಮ್ಮ ಕಾಗದ ಬರ್ದಿಯಾಳೆ, ಅದಕ್ಕೆ ಹುಡುಗಿ ನೋಡಕ್ ಹೋಗ್ತಾ ಇದ್ದೀನಿ. ಹುಡುಗಿ ನೋಡಕ್ ಹೋಗ್ತಾ ಇದ್ಯಾ? ನಾನು ಬರ್ತೀನೋ? ಅಲ್ಲೋ, ನೀನ್ ಇಲ್ದೆ ನಾನು ಹೋಗ್ತೀನಿ. ನಾನು ನಿನ್ ಹುಡುಗಿನ ಓಕೆ ಅಂದ್ಮೇಲೆ ನಾನು ಮದುವೆ ಮಾಡ್ಕೊಳ್ಳೋದು. ಅದು ಸರಿ, ಅದೇನೋ ಹೇಳ್ಬೇಕು ಅಂತಿದ್ದಲ್ಲ, ಏನೋ ಅದು. ಅದು ಶ್ರೀಧರ, ರೂಪ ಇಲ್ದೇ ಇದ್ರೆ ಲೈಫೇ ಇಲ್ವೇನೋ. ಅಯ್ಯೋ ಹುಚ್ಚಪ್ಪ, ಈಗ ನಿನ್ನ ಭಾಷೆಯಲ್ಲೇ ಹೇಳೋದಾದ್ರೆ, ನಿನ್ನ ಹೋಟೆಲ್ಗೆ ಯಾರಾದ್ರೂ ಬಂದ್ರೆ ಚಿನ್ನದ ತಟ್ಟಲಿ ಹಳದನ್ನ ಹಾಕೊಟ್ರೆ ಯಾರಾದ್ರೂ ತಿಂತಾರೇನೋ? ಹಾಗೆ ಮನುಷ್ಯನಿಗೆ ರೂಪ ಅಲ್ಲ ಕಣ, ಮುಖ್ಯ ಗುಣ. ಲವ್ ಶ್ರೀಧರ, ನಿನ್ನ ಹತ್ರ ಮಾತಾಡ್ತಾ ಇದ್ರೆ ನನ್ನ ಮನಸ್ಸಾಕ್ಷಿ ಹತ್ರ ಮಾತಾಡ್ದಂಗೆ ಆಗ್ತಾ ಇದೆ. ಲವ್, ನಿಜವಾಗ್ಲೂ ಈ ಮುಖನ ಯಾರಾದ್ರೂ ಪ್ರೀತಿಸ್ತಾರೆ? ರೂಪ ಇದ್ ಮಾತ್ರಕ್ಕೆ ಪ್ರೀತಿ ಬರಲ್ಲ ಕಣ. ಪ್ರೀತಿ ಇರೋದು ಎರಡು ಹೃದಯಗಳ ಮಧ್ಯೆ ಹರಿಯೋ ಸಂಬಂಧ. ಅಬ್ಬಾ, ನನ್ಗೆ ಈಗ ಸಮಾಧಾನ ಆಯ್ತು. ಲವ್ ಶ್ರೀಧರ, ಅವಳು ಏನ್ ಸೂಪರ್ ಆಗಿದ್ದಾಳೆ ಗೊತ್ತಾ? ನನ್ನ ನೋಡಿ ಆಗಿದ್ದೀನಿ, ನನ್ನ ನೋಡಿ ಯಾರಾದ್ರೂ ಅಂದ್ರೆ ನಾನು ಹೋಗ್ಬೇಕು. ಆದ್ರೆ ಅವಳು ಎಷ್ಟು ಚೆನ್ನಾಗಿದ್ದಾಳೆ ಗೊತ್ತಾ? ಹಾಗಾದ್ರೆ ಅವಳು ಚೆನ್ನಾಗಿರೋ ತಪ್ಪು ಅಂತೀಯಾ? ಮತ್ತೆ ಆಗಾಗ ನನ್ನ ಹತ್ರ ಬಂದು ಮಾತಾಡಿದ್ರೆ ತಪ್ಪಲ್ವೇನೋ? ಅರೆ, ಮಾತಾಡಿದ್ರೆ ಹೇಗೂ ತಪ್ಪಾಗತ್ತೆ? ಮತ್ತೆ ಅವಳು ನನ್ನ ನೋಡಿ ಐ ಲೈಕ್ ಯು, ನೀವು ನನಗೆ ತುಂಬಾ ಹಿಡಿಸ್ಬಿಡ್ತೀರಾ ಅಂದ್ಲು. ಓಹೋ, ಅದಿರ್ಲಿ ಬಿಡು, ನನ್ನನ್ನು ನೋಡಿ ನಿಮಗೆ ಮದುವೆ ಆಗಿದೆಯಾ ಅಂತ ಕೇಳಿದ್ಲು. ನಾನು ಯಾಕೆ ಅಂದಿದ್ಕೆ ಇಲ್ಲ ಸುಮ್ಮನೆ ಕೇಳಿದೆ ಅಂದ್ಲು. ಅವಳು ನಕ್ಕಿರ್ಬೇಕಲ್ಲ? ಹ್ಞೂ, ನಕ್ಕು. ಕಾಲೇಜು ಅನ್ನೋದಿಲ್ಲದೆ ಹೋಗಿದ್ರೆ ಯಾವಾಗ್ಲೂ ನಿಮ್ಮ ಹತ್ರ ಮಾತಾಡ್ತಾನೇ ಇರ್ಬೇಕು ಅನ್ಸುತ್ತೆ ಅಂದ್ಲು. ಹೋಗ್ಬೇಕಾದ್ರೆ ಪರ್ಸ್ ಬಿಟ್ಬಿಟ್ಟೋಗಿ ಮತ್ತೆ ಬಂದು ತಗೊಂಡದ್ಲು ಕಣೋ. ಲೋ ಸೋಮು, ಅವಳು ನಿನ್ ಲವ್ ಮಾಡೋದ್ರಲ್ಲಿ ಡೌಟ್ ಇಲ್ಲ ಕಣೋ. ಅಬ್ಬಾ, ಈಗ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಛೇ, ನಾನೊಬ್ಬ ಮೂರ್ಖ ಬಿಡು, ನಾನೊಂದು ಹುಡುಗಿ ಪ್ರೀತಿಸ್ತಾ ಇದ್ದಾಳೆ ನನ್ನ, ನಾನು ಅರ್ಥನೇ ಮಾಡ್ಕೊಳ್ಳಿಲ್ವಲ್ಲ. ಯಾರು ಆ ಹುಡುಗಿ ಇಲ್ಲಿ ಹೇಳ? ಅದು ನಮ್ಮ ಹೋಟ್ಲು ಓನರ್ ಮಗಳು ಸುಧಾ ಅಂತ. ಲವ್, ಯಾಕೋ ಶಾಕ್ ಹೊಡೆದು ನಾನು ನಿಂತ್ಕೊಂಡ್ಬಿಟ್ಟೆ. ಏನಯ್ಯ, ಅವ್ರ ಓನರ್ ಮಗಳನ್ನ ಲವ್ ಮಾಡ್ತಾ ಇದ್ದಾನಲ್ಲ ಅಂತಾನ? ಏನೋ ಮಾಡ್ಲಿ, ಅವಳು ನನ್ನ ಪ್ರೀತಿಸ್ತಾ ಇದ್ದಾಳೆ, ನಾನು ಅವಳನ್ನ ಪ್ರೀತಿಸ್ಲೇಬೇಕಲ್ವಾ? ನನ್ನ ಡ್ಯೂಟಿ ಕಣ. ಅದು ಯಾಕೋ ಏನು ಮಾತಾಡ್ತಿಲ್ಲ ಸೋಮು? ನೀನು ಒಂದ್ಸರಿ ಯೋಚನೆ ಮಾಡಿದ್ಯಾ? ಯೋಚನೆ ಮಾಡೋದು ಏನು ಇಲ್ಲ, ಈಗ ತಾನೇ ಒಂದು ಹುಡುಗಿ ನನ್ನ ಪ್ರೀತಿಸ್ತಾ ಇದ್ದಾಳೆ, ಅದು ನೀನು ಹೇಳಿದ್ಮೇಲೆ ಗೊತ್ತಾಗಿದ್ದು. ಹಾಗಾದ್ರೆ ನಾ ಹುಡುಗಿನ ಮದುವೆ ಮಾಡ್ಕೊಳ್ಳೇಬೇಕು. ಏ, ಮಾಡ್ಕೊಳ್ಳೇಬೇಕು. ನನ್ನ ಪ್ರೀತಿನ ಸೋಲ ಬಿಟ್ಬಿಡ್ತೀನ, ಮದುವೆ ಮಾಡ್ಕೊಂಡೇ ಮಾಡ್ಕೋತೀನಿ, ಬಿಡವನೇ ಯಾರು. ಅದಕ್ಕೆ ಮುಂಚೆ ನೀನು ಅಂತಸ್ತು ಬೆಳಿಬೇಕು ಸೋಮು. ಆ, ಹಂಗಾದ್ರೆ ನಾನು ಓದಿ ಪಾಸ್ ಆಗಿ ಕೆಲಸಕ್ಕೆ ಸೇರಿ ನನ್ನ ಅಂತಸ್ತು ಬೆಳೆದು ಅಪ್ಪವ್ವ ನಾನು ತಾತ ಆಗ್ಬಿಡ್ತೀನಿ, ಅವಳ ಅಜ್ಜಿ ಆಗ್ಬಿಡ್ತಾಳೆ, ಜೋಡಿ ಸರಿ ಬರಲ್ಲ. ಅದಕ್ಕೆ ನಾನೊಂದು ದಾರಿ ಹೇಳ್ತೀನಿ. ಏನೇ ಆದ್ರೂ ಸುಧಾ ನನ್ನೋಳಾಗ್ಬೇಕು, ನೀನೇ ಏನಾದ್ರೂ ದಾರಿ ತೋರಿಸು. ಅಡ್ಡ ದಾರಿ ಅಂದ್ರೆ ನನಗೂ ಭಯ, ನಮ್ಮಮ್ಮನಿಗೂ ಹಿಡಿಸಲ್ಲ. ಲೋ, ಯಾಕೋ ಕೋರ್ಟ್ ಬಿಚ್ಚಿಬಿಟ್ಟೆ, ಎಲ್ಲೋ ಹೋಗ್ತೀನಿ ಅಂತ ಇದ್ದಿಲ್ಲ, ಹೋಗಲ್ವಾ? ನಾನು ಸ್ವಲ್ಪ ಲೇಟ್ ಆಗಿಬಿಟ್ಟೆ ಕಣ. ನನ್ನಿಂದ ಲೇಟ್ ಆಗಿಲ್ಲ ತಾನೇ? ತೋ, ನಾನೊಬ್ಬ ಮೂರ್ಖ, ನನ್ನ ಬಗ್ಗೆನೇ ಮಾತಾಡಿ ಬೋರ್ ಹೊಡಿಸ್ಬಿಟ್ಟೆ ಅಂತ ಕಣ. ಇಲ್ಲ ಸೋಮು, ನಿಜ ಏನು ಅಂತ ಈಗ ತಾನೇ ಗೊತ್ತಾಗಿದ್ದು. ಅದು ಸರಿ, ನೀನು ಹೋಗ್ಲಿಲ್ಲ ಅಂತ ಹುಡುಗಿ ಬೇಜಾರು ಮಾಡ್ಕೊಳ್ಳ ತಾನೇ? ಇಲ್ಲ, ಆ ಹುಡುಗಿ ಏನು ಬೇಜಾರು ಮಾಡ್ಕೊಳ್ಳಲ್ಲ. ಲವ್, ನೀನು ಹೋಗ್ಬೇಕಾರೆ ನನ್ನನ್ನು ಕರ್ಕೊಂಡು ಹೋಗ್ತೀಯಾ? ಖಂಡಿತ, ನೀನ್ ತಾನೇ ಮುಂದೆ ಹೋಗನು, ನಾನು ನಿನ್ ಬರ್ತೀನಿ. ಆ, ನಾಳೆ ನೀನ್ ಒಂದ್ ಕಡೆ ಕರ್ಕೊಂಡು ಹೋಗ್ತಾ ಇದ್ರಿ. ಎಲ್ಗೋ? ಎಲ್ಲಿಗೋ ಕರ್ಕೊಂಡು ಹೋಗ್ತೀನಿ, ಬಟ್ ನೀನ್ ಬರ್ಬೇಕಾದ್ರೆ ಈ ತರ ಶರ್ಟ್ ಹಾಕೊಂಡು ಬರ್ಬೇಡ, ಒಂದು ಒಳ್ಳೆ ಶರ್ಟ್ ಹಾಕೊಂಡು ಬರ. ಸಾರಿ ಸೋಮು, ಬೇಜಾರು ಮಾಡ್ಕೋಬೇಡ, ನಿನ್ ಹತ್ರ ದುಡ್ಡಿಲ್ಲ ಅಂದ್ರೆ ಹೇಳು, ನಾನ್ ಕೊಡ್ತೀನಿ. ಪರವಾಗಿಲ್ಲ, ನಾನು ಹೇಗೋ ಮಾಡ್ತೀನಿ. ನಾಳೆ ನಾನು ಶರ್ಟ್ ಹಾಕೊಂಡ್ಬರೋದು ಮರೆಯಲ್ಲ, ಆದ್ರೆ ನೀನು ಕರ್ಕೊಂಡು ಹೋಗೋದು ಮರಿಬಾರ್ದು. ಮರೆಯಲ್ಲ, ಬರ್ತೀನಿ. ಹ್ಮ್, ಗುಡ್ ಲಕ್ ಮೈ ಫ್ರೆಂಡ್. ಋಣ ಇದ್ರೆ ಹಾಗೆ ಆಗುತ್ತೆ, ಇನ್ನೊಂದ್ಸರಿ ಹೇಳಿ ಕಳ್ಸಿದ್ರೆ ಆಯ್ತು, ಬರ್ತೀವಿ. ಈಗಿನ ಕಾಲದ ಹುಡುಗರೇ ಹೀಗೆ ಟೈಮ್ ಕೀಪ್ ಅಪ್ ಮಾಡಲ್ಲ, ಹೆಣ್ಣೆ ತೋರ್ ಕಷ್ಟ ಅವ್ರಿಗೆ ಹಾಕಿ ಗೊತ್ತಾಗಬೇಕು. ನಾರಾಯಣ ಬುದ್ಧಿ ನೋಡು, ಅದನ್ನೆಲ್ಲ ಸರ್. ಇರೀರು, ಯಾರೋ ಬಂದಾಗಿದೆ ಸರ್. ಡ್ಯೂಟಿ ಮುಗಿಸ್ಕೊಂಡ್ ಬಂದೆ. ನೋಡಿದ್ರೆ ಗೊತ್ತಾಗುತ್ತೆ ಏನಾಗ್ಬೇಕಾಗಿತ್ತು. ಏನಿಲ್ಲ, ಶರ್ಟ್ ಎಲ್ಲ ಅರ್ಧ ಹೋಗ್ಬಿಟ್ಟಿದೆ. ಅದಕ್ಕೇನ್ ಮಾಡ್ಬೇಕು? ಒಂದ್ ನೂರು ರೂಪಾಯಿ ಕೊಟ್ರೆ ಹೊಸ ಶರ್ಟ್ ಹೊಲ್ಸ್ಕೊಂತೀನಿ ಸರ್. ಬೇಕಾದ್ರೆ ಬರೋ ತಿಂಗಳು ಸಂಬಳದಲ್ಲಿ ಹಿಡ್ಕೊಂಡ್ಬಿಡಿ ಸರ್. ಸಂಬಳ ಇದ್ರೆ ತಾನೇ ಹಿಡ್ಕೊಳಕ್ಕೆ? ಅದಕ್ಕೆ ಮುಹೂರ್ತ ನೋಡ್ಕೊಂಡ್ ಬಂದಿಯನು? ರಾಹುಕಾಲ ಮುಗಿತಲ್ಲ ಸರ್. ಎಲ್ಲಿ ಮುಗೀತು, ಬಂದಿದ್ಯಲ್ಲ ರಾಹುಕಾಲಕ್ಕೆ ಸರಿಯಾಗಿ. ಯಾರು ಸರ್ ನಿಮ್ಗೆ ಇಷ್ಟೊಂದು ಟೆನ್ಷನ್ ಅಲ್ಲಿ ಕಾಯಿಸಿದ್ದು? ಟೆನ್ಷನ್ ಅಲ್ಲಿ ಕಾಯ್ತಾ ಇಲ್ಲ, ಕಾದು ಕಾದು ಟೆನ್ಷನ್ ಬಂದಿದ್ದೀನಿ. ಎಲ್ಲೆಲ್ಲಿ ನೋಡಲಿ ಶರ್ಟ್ ಎಲ್ಲ ಅರ್ದಿದೆ. ಓಯ್, ಯಾವ ಬಜಾರ್ ಬೇಕು?
ಜೀಂ ಬೂಂ ಬಾ. ಇದನ್ನ ನಾನೇನಾದ್ರೂ ಹಾಕೊಂಡ್ರೆ ನಾನು ಇರೋ ತರ ಕಳ್ಳ ಅನ್ಕೊಂಡ್ಬಿಡ್ತಾರೆ. ಛೀ, ಇದನ್ನ ನಾನು ಏನಾದ್ರು ಹಾಕೊಂಡ್ಬಿಟ್ರೆ ತಿರುಪೇ ಅನ್ಬಿಡ್ತಾರೆ. ಛೀ, ಇದನ್ನ ಹಾಕೊಂಡ್ರೆ ಏನಂತಾರೆ? ಆಲಿ ಜೂಲ ಅಂತಾರೆ. ಛೀ, ಇದೇನಯ್ಯ ಇದು? ಶರ್ಟೆ ಕಾಣಿಸ್ತಾ ಇಲ್ಲ, ಬರೀ ಕರ್ನಾಟಕ ಜನತೆನೆ ಕಾಣಿಸ್ತಾವ್ರೆ. ಅಯ್ಯೋ, ಇರೋದು ಇದೊಂದೇ ಶರ್ಟು. ರಾಘವೇಂದ್ರ, ಇದೊಂದು ಲೆವೆಲ್ ಓಕೆ. ಓಯ್ ಡಬರ್ ಕ್ಲಿಂಗ್ ಕ್ಲಾಂಗ್, ಆಲ್ ಇಂಡಿಯಾ ರೇಡಿಯೋ, ಬೆಂಗಳೂರು ಸಿಟಿ ಕಾರ್ಪೊರೇಷನ್. ಆ ಅರೆ ಲಲ್ಲಿ, ಯಾಕ ಎಲ್ಲಿಗೆ ಹೋಗಿದ್ದೆ? ಕಾಶ್ಮೀರ್ ಸಿಮ್ಲಾ, ಎಲ್ಲಿಗೆ ಹೋಗ್ಬೇಕಾ? ಇಲ್ಲಕ್ಕ ಉಪಯೋಗಿಸಿ, ಇದನ್ನು ಹಾಕಿ ಚೆನ್ನಾಗಿ ಉಜ್ಜಿಬಿಡಿ, ಕರ್ರಗಿ ನಮ್ಮ ಕ ಬೆಳ್ಳಗಾಗಿ ಬಿಡುದು. ಈಸಿ. ಹಾಗಾದ್ರೆ ಈ ಕರ್ರಗಿನ ಬೆಟ್ಟೆಯನ್ನು ಬೆಳ್ಳಗೆ ಮಾಡಲು ಉಪಯೋಗಿ ಹಾಕಿ ಚೆನ್ನಾಗಿ ಉಜ್ಜಿಬಿಡಿ. ಡಗ 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 ಡಗ. ಲಲಿತಾಜಿ, ಕ್ಯೂ ಐಸಾ ಗುರಾಯಿಸ್ತಾಜಿ? ಬೇರೆ ಕ್ಯಾಜಿ, 10 ರೂಪಾಯಿ ಕೊಟ್ಟು ಏಕು ಸೋಪು ಲಾಯ, ಕಿತನಾ ಉಜ್ಜಿದರು ನೊರ್ರೇ ಬಿ ಆತಾಯಿ. ಐಸಾ ನೈಜಿ, ಐಸಾ ಐಸಾ ಕರ್ನ, ಐಸಾ ಕರಿಯಾತು ಆತಾಯಿಜಿ. ದೇಖೋ ಜಿ ಬೈ ಡಾಲ್ಸಾ ಜಿ, ಡಗ 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 ಡಂಕ ಡಕ 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 ಡಕ. ಆಯ್ತು, ಡೆಡ್ ಬಾಡಿ ಮ್ಯೂಸಿಕ್ ಅದ್ಬೇಡ, ರಾಜಕೋಟಿ ಮ್ಯೂಸಿಕ್. ಡುಮ್ ಟಕ ಡುಮ್ ಡುಮ್ ಟಕ ಡುಮ್ ಡುಮ್ ಡಂ ಟಕ ಟಕ ಡುಮ್ ಡುಮ್. ಏನೇ ಅದು ಕೊಳೆನೇ ಬರ್ತಲ್ಲ, ಜೋರಾಗಿ ಉಜ್ಜಬೇಕು, ಆಗಲೇ ಬರುವುದು ಕೊಳೆ. ಓಯ್ ಥೋ, ಆ ಈಗ ಉಜ್ಜುವೆನು. ಆಯ್ ಟಕ್ ಟೈ ಟಕ್. ಸೋಮಣ್ಣ ಕರದೆಯ ಬಟ್ಟೆ ಇಟ್ಟೇನಾ ನಿನ್ನ ಪವರ್, ಜೋರಾಗಿ ಉಜ್ಜು. ಐ ಟಕ್ ಟೈ ಟಕ್, ಇನ್ನ ಜೋರಾಗ ನರಸತ್ತ ನಾಮದ ಉಜ್ಜು. ಢೈ ಟಕ್ ಢೈ, ಇಷ್ಟೇನಾ ಜೋರಾಗಿ. ಡಗ 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 ಡಗ. ಆಗಿಬಿಟ್ಟಿತು. ಇದೇನಯ್ಯ ಆ ಬಟ್ಟೆಯಲ್ಲಿ? ಕರ್ನಾಟಕ ಜನತೆ ಕಂಡ್ರು, ಇದರಲ್ಲಿ ಇಡೀ ಭಾರತನೇ ಕಾಣ್ತಾ ಇಲ್ಲ. ಅಪ್ಪ ರಾಘವೇಂದ್ರ, ಅಲ್ಲ ಗುರುವೆ, ನೀನ್ ತೊಂದರೆ ಮೇಲೆ ತೊಂದರೆ ಕೊಡ್ತಾ ಇದ್ರೆ ಎಲ್ಲ ನಿನ್ ಪರೀಕ್ಷೆ ಅನ್ಕೊಂತೀನಿ. ಆ ಪರೀಕ್ಷೆ ನೀನೇ ಪಾಸ್ ಮಾಡಿಸ್ಬೇಕು. ಏನ್ ಗುರುವೆ, ಕಡೆಯಗಳಿಗೆ ನೀನ್ ಡೇಂಜರ್ ಸಿಗ್ನಲ್ ತೋರಿಸ್ಬಿಟ್ರೆ ನಾನು ಯಾವ ರೂಟ್ ಕಪ್ಪ ಹೋಗ್ಲಿ? ಅಲ್ಲ, ವಿಟಮಿನ್ ಎಂ ಇಲ್ಲ ಅಂದ್ರೆ ಹೊಸ ಶರ್ಟ್ ಬರ್ತದ? ಅದಕ್ಕೆ ನೀವೊಂದು ಕೆಲಸ ಮಾಡು, ನಮ್ಮ ಮನೆ ಅಡ್ರೆಸ್ಗೆ 100 ರೂಪಾಯಿ ಮನಿ ಆರ್ಡರ್ ಮಾಡ್ಬಿಡು. ಈ 10 ಪೈಸಾ ಯಾಕೆ ಗೊತ್ತಾ? ಮನಿ ಆರ್ಡರ್ ಫಾರಂಗೆ. ಪರೀಕ್ಷೆಗೆ ದುಡ್ಡು ಕಟ್ಟಬೇಕು ಅಂತಿದ್ಯಲ್ಲ, ಕೇಳ್ಬಾರ್ದಾಗಿತ್ತೇನೋ. ಏನ್ ಗುರುವೆ, ಸರ್ವಿಸ್ ಇಷ್ಟೊಂದು ಫಾಸ್ಟ್ ಮಾಡ್ಬಿಟ್ಟಿದ್ಯಾ? ಥ್ಯಾಂಕ್ ಯು. ಏನಿಲ್ಲ, ಇನ್ನೊಂದು 10 ರೂಪಾಯಿ ತಗೊಳಮ್ಮ. ಯಾಕೋ ಅದೊಂಥರ ಅಡ್ಜಸ್ಟ್ಮೆಂಟು. ಸರಿ ಸರಿ ತಗೋ, ಮೊದ್ಲು ಹೋಗಿ ಫೀಸ್ ಕಟ್ಬಿಟ್ಪ, ಇವತ್ತೇ ಕೊನೆ ದಿನ. ಗುರುವೆ, ನಮ್ಮಮ್ಮ ಹೇಳೋ ಪರೀಕ್ಷೆಗೆ ಇದು ಕೊನೆ ದಿನ, ನನ್ನ ಪರೀಕ್ಷೆಗೆ ಮೊದಲನೇ ದಿನ. ಏನೋ ನಿನ್ನ ಆಶೀರ್ವಾದ, ಅದೇನಂತ ತೋರಿಸ್ತೀಯ ತೋರ್ಸಪ್ಪ. ಅಯ್ಯೋ, ಇಲ್ಲಿ ಸಾಕಷ್ಟು ಸರಿ ಬಂದು ಉಗಿಸ್ಕೊಡೋದೇನಪ್ಪ, ಇಲ್ಲೋಡ ಇಲ್ಲೇ ಅವನೇ ಉಗಿದವ ನನ್ನ. ನಾನು ಇದ್ದೀನಲ್ಲ, ನಿಂಗೆ ಯಾಕೆ ಹೋಗ್ತೇನೆ ಬಾ ಒಳಗೆ. ಅನುಭವಿಸ್ತವನಿಗೆ ಗೊತ್ತಾಗಬೇಕಾದ್ರೆ ಕಷ್ಟ. ನೋಡಿ, ಮೊದಲು ರೈಟ್ ಲೆಗ್ ಇಡು. ನಮಸ್ಕಾರ ಅಣ್ಣ. ನೋಡು, ನಾನು ನಿನ್ನ ಕರ್ಕೊಂಡು ಬಂದಿದ್ದೀನಿ, ನಿನಗೆ ಇಲ್ಲಿ ಖಂಡಿತ ಚಾನ್ಸ್ ಸಿಗುತ್ತೆ, ನೀನೇನು ಹೆದರ್ಕೋಬೇಡ. ನನಗೇನು ಭಯ ಇಲ್ಲ ಬಿಡು. ನಮಸ್ಕಾರ ಸರ್. ಅವ್ನ ಆಫೀಸ್ ಬಾಯ್, ಯಾರು ಗೊತ್ತು, ನಾಳೆ ಪ್ರೊಡ್ಯೂಸರ್ ಆದರೂ ಆಗ್ಬೋದು. ನಮಸ್ಕಾರ ಸರ್. ನಮಸ್ಕಾರ. ಏನ್ರಿ ಆಕ್ಟಿಂಗ್ ಚಾನ್ಸ್ಗಾ? ನಿಮಗೆ ಬೇರೆ ಕೆಲಸ ಅಲ್ವೇನ್ರಿ? ಹೋಗ್ರಿ. ನನಗಲ್ಲ ಸ್ವಾಮಿ, ನನ್ನ ಫ್ರೆಂಡ್ಗೆ. ಇವನ್ಗ ಬಾರು ಬಾರು. ಏನ್ಯಾ ನಿನ್ನ ಹೆಸರು? ಸರ್ವರ್ ಸೋಮಣ್ಣ ಅಂತ. ಏನು ಬರೀ ಸೋಮಣ್ಣ ಅಂತ? ಎಷ್ಟು ಇದೆಯಾ? ನಿಮಗಿನ ಜಾಸ್ತಿ. ಏನ್ ತೂಕ? ದಿನ ಕಮ್ಮಿ ಆಗ್ತಾ ಇದೆ. ಏನ್ ವಯಸ್ಸು? ನಿಮಗಿನ ಕಮ್ಮಿ. ಏನ್ ಓದಿದ್ಯಾ? ನಿಮಗಿನ ಜಾಸ್ತಿ. ಏನ್ ಕೇಳಿದ್ರು ಹಂಗ ಅಂತ ಕೊಡ್ತಾ ಇದೆಯಲ್ಲ, ಇಲ್ಲಾದ್ರೂ ಆಕ್ಟ್ ಮಾಡೋ ಅಂದ್ರೆ? ಇಲ್ಲ ಅಂದ್ರೆ ಯಾರು ಪಾರ್ಟ್ ಕೊಟ್ಟಿಲ್ಲ, ಅದಕ್ಕೆ ಅನುಭವ ಇಲ್ಲ. ಫೋಟೋ ಇದೆಯಾ ಎದುರುಗಡೆ? ನಾನೇ ಬಂದೆ. ಫೋಟೋ ಇದೆಯಾ? ಇಲ್ಲ. ನಿನ್ ಮುಖ ಕ್ಯಾಮ್ರಕ್ಕೆ ಸರಿ ಒಂದಲ್ಲ. ಏ ಡಬ್ಬ, ನಿಮ್ ಕ್ಯಾಮರಾ ನನ್ ಮುಖ ಹಿಡಿಯೋ ಯೋಗ್ಯತೆ ಇಲ್ಲ. ಶ್ರೀಧರ, ನನಗೆ ಯೌವನ ಎಲ್ಲ ಇದ್ದಿದ್ದೆ, ನನಗೆ ಹೊಟ್ಟೆಪಾಡು ಬೇರೆ ಕೆಲಸ ಇದೆ. ಈ ನನ್ನ ಮಕ್ಕಳೆಲ್ಲ ನನ್ನ ಮುಖ ನೋಡಿ ಸರ್ಟಿಫಿಕೇಟ್ ಕೊಡಬೇಕಲ್ಲ, ನಾನು ಯಾರಿಗೂ ತಲೆ ಬಗ್ಸಲ್ಲ, ಬರ್ತೀನಿ. ಸಮಾಧಾನ ಮಾಡ್ಕೊಳ್ಳು, ಸಮಾಧಾನ ಮಾಡ್ಕೊಳ್ಳು. ನೋಡಿದ್ರೇನ್ರಿ, ಈಗ ಎಷ್ಟೊಂದು ಕೊಪ್ಪಿದೆ, ನಾವಿಲ್ಲಿ ಯಾರಿಗೂ ಆಕ್ಟಿಂಗ್ ಚಾನ್ಸ್ ಕೊಡ್ತೀವಿ ಅಂತ ಆರ್ತಕ್ಷತೆ ಇಟ್ಟು ಕರ್ದಿನಿಲ್ಲ. ಹೋಗ್ರಿ ಹೋಗ್ರಿ. ಶ್ರೀಧರನ್ ಯಾರು ಸರ್? ಯಜಮಾನ್ ಕರೀತಾ ಇದ್ದಾರೆ. ಬಂದೆ ಬಾ ಒಳಗೆ. ನೀನ್ ನಡಿ ಒಳಗೆ. ಯಜಮಾನ್ ಯಾರನ್ನ ಕರೆದಿದ್ದು? ಬಾಡಿ ಸಲ್ಯೂಟ್. ಓ ಹಲೋ ಶ್ರೀಧರ್. ಹಲೋ ರಾಜು, ಸಾರಿ ಕಾಯಿಸ್ಬಿಟ್ಟೆ. ನೀನೇನ್ ಬಿಡು, ಬಹಳ ದೊಡ್ಡ ಮನುಷ್ಯ ಆಗ್ಬಿಟ್ಟಿದ್ಯಾ. ನಾನು ಹಾಗೇನಿಲ್ಲ. ಬೈ ದ ಬೈ, ಮೀಟ್ ಮೈ ಫ್ರೆಂಡ್ ಸಿಹಿ ಕೈ ಚಂದ್ರು ಅಂತ, ದೊಡ್ಡ ಪ್ರೊಡ್ಯೂಸರ್. ಹಲೋ ಸರ್, ಪ್ಲೀಸ್ ಕಮ್ ಪ್ಲೀಸ್. ಥ್ಯಾಂಕ್ ಯು. ಪ್ಲೀಸ್ ಸಿಟ್ ಡೌನ್. ಏನಯ್ಯ ಅವತ್ತು ಹೋದನ್ ಇವತ್ತು ಬರ್ತಾ ಇದೆಯಲ್ಲ, ಏನೋ ಕೆಲಸ ಇದೆ, ಯಾರನ್ನ ಕರ್ಕೊಂಡ್ ಬರ್ತೀನಿ ಇಂದಿಲ್ಲ. ಎಲ್ಲಯ್ಯ ಅದಕ್ಕೆ ಇವತ್ತು ಬಂದಿದ್ದು ನೋಡು, ಇವನೇ, ಇವನ್ ತುಂಬಾ ಒಳ್ಳೆ ಆಕ್ಟರ್. ಸರ್ವರ್ ಅಲ್ವಾ, ಅವತ್ ಕಾಫಿ ಕುಡ್ದಲ್ಲ ಹೋಟ್ಲ. ನನ್ ಫ್ರೆಂಡು ಕಣ, ನಿನ್ನೇ ನಂಬ್ಕೊಂಡು ಬಂದಿದ್ದೀನಿ, ನೀನೇನು ಉದ್ಧಾರ ಮಾಡ್ಬೇಕು. ಆಕ್ಟ್ ಮಾಡಕ್ ಬರ್ತೀನಿ ಸರ್. ಎಲ್ಲಿ ನಡ ತೋರ್ಸು ನೋಡೋಣ.
ನಡೆಯೋದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ನಡೆದ ತೋರ್ಸಯ್ಯ. ತುಂಬಾ ಟ್ಯಾಲೆಂಟ್ ಇದೆ ಕಣೆ, ಆದ್ರೆ ಆರ್ಟಿಸ್ಟ್ ಅಂದ್ಮೇಲೆ ಸ್ವಲ್ಪ ಮುಖಲಕ್ಷಣ ಆದ್ರೂ ಚೆನ್ನಾಗಿರ್ಬೇಕಲ್ವಾ? ನನ್ ಮುಖ ನೋಡಕ್ಕಾಗಲ್ವಾ? ನೀನ್ ಯಾವತ್ತಾರು ನಿನ್ ಮುಖ ಕನ್ನಡಿ ನೋಡ್ಕೊಂಡಿದ್ಯಾ? ಎರಡ್ ನಿಮಿಷ ತಲೆ ಬಾಚ್ಕೊಂಡ್ಬಿಟ್ರೆ ಅವಾಗ ಗೊತ್ತಾಗಲ್ಲಯ್ಯ. ನಿಂತ್ಕೊಂಡು ನೋಡ್ಬೇಕು ನಿನ್ ಮುಖದಲ್ಲಿ ಏನಿದೆ ಏನಿಲ್ಲ ಅಂತ. ನಾನು ಇಷ್ಟೊತ್ತು ಆಕ್ಟಿಂಗ್ ಮಾಡ್ಬೇಕಾರೆ ಮುಖನ ಆಡಿಸ್ಕೊಂಡು ಹೋಗ್ತಾ ಇದ್ರಿ, ಚಪ್ಪಾಳೆ ಹೊಡೆದ್ರಿ. ಆ ಗೊತ್ತಾಗಲ್ಲ ನಿಮ್ಗೆ ನನ್ ಮುಖದಲ್ಲಿ ಏನಿತ್ತು ಏನಿಲ್ಲ ಅಂತ? ಇಷ್ಟೊತ್ತು ನಾನು ಮುಂದೆ ದೊಂಬರಾಟ ಆಡ್ನ ಇಲ್ಲ ಬಿಟ್ಟು ಸಿನಿಮಾ ತೋರಿಸ್ತಾ ಇದ್ನ? ನಿಮಗ್ ತಾಕೋತು ಅಂತ ಇದ್ರೆ ನಗುಸ್ ತೋರ್ಸ್ರಯ್ಯ, ನಗುಸ್ ತೋರ್ಸ್ರಿ. ನಿಮ್ಗೆಲ್ಲ ಗೊತ್ತಾಗಬೇಕು ನೀವ್ ಇನ್ನೊಬ್ಬರ ಮನಸ್ಸನ್ನ ನೋಯಿಸಿ ಅಳಿಸ್ಬೇಕು ಅಂತ ಹುಟ್ಟಿರೋ ಜನ. ನಿಮಗ್ ನಗುವಾಗ ಅರ್ಥ ಗೊತ್ತಿಲ್ಲ, ನಗಿಸ್ಬೇಕು ಅಂದ್ರೆ ತಾಗದ್ಬೇಕಯ್ಯ, ತಾಗತ್ತು. ಅದ್ರ ಅರ್ಥ ನಿಮ್ಗೆಲ್ಲ ಗೊತ್ತಾಗಬೇಕು. ಏನ್ ಮುಖ ನೋಡ್ತಾ ಇದ್ಯಾ? ಮಾತಾಡಯ್ಯ, ಮಾತಾಡಯ್ಯ. ಹಲೋ, ನೀನ್ ಹೊಡೆದಂಗ ಇವ್ರು ನನ್ನ ಹೊಡೆದಿದ್ರೆ ನಾನು ಸಹಿಸ್ಕೋತಾ ಇದ್ದೆ ಕಣೋ. ಆದ್ರೆ ಇವರೆಲ್ಲ ನನ್ನ ಮುಖ ನೋಡಿ ಅಡಗಿಸ್ತಾ ಇದ್ರೆ ಕಣೋ. ಅದನ್ನ ನೋಡಿ ನೀನ್ ನನ್ನ ಸ್ನೇಹಿತ ಆಗಿ ತಮಾಷೆ ಅಂತ ನೀನು ನಗ್ತಾ ಇದೆಯಲ್ಲೋ, ಇವರೆಲ್ಲ ಮನುಷ್ಯತ್ವ ಇದೆಯಾ? ಏನೋ ನೋಡ್ತೀಯಾ? ತಳ್ಳು ಹೊರಗಡವನ್ನ. ನನ್ನ ಕ್ಷಮಿಸ್ಬಿಡು ರಾಜು, ಯಾರಾದ್ರೂ ಮುಖ ಚೆನ್ನಾಗಿಲ್ಲ ಅಂದ್ರೆ ಸಾಕು ಈಗ ಮೆಂಟಲಿ ಅಪ್ಸೆಟ್ ಆಗ್ಬಿಡ್ತಾನೆ. ಸುಮ್ಮನಿರಪ್ಪ ಸಾಕು, ದಯವಿಟ್ಟು ನೀವು ನನ್ನ ಕ್ಷಮಿಸ್ಬೇಕು ಸರ್. ಸ್ವಲ್ಪ ಓವರ್ ಆಕ್ಟಿಂಗ್ ಮಾಡ್ಬಿಟ್ಟೆ ಅಂತ ಕಾಣಿಸ್ತಿದೆ. ನೀನು ಇದುವರೆಗೂ ಮಾಡಿದ್ದು ಆಕ್ಟಿಂಗ್? ಹೌದು ಸರ್. ಚೆನ್ನಾಯ್ತಾ ಸರ್? ಅಲ್ಲಯ್ಯ, ಎಂಥ ಕಲಾವಿದಾನೆಯ ನೀನು. ಯು ಆರ್ ಗ್ರೇಟ್ ಆರ್ಟಿಸ್ಟ್ ಐ ಸೇ, ಗ್ರೇಟ್ ಆರ್ಟಿಸ್ಟ್. ಮಿಸ್ ಸೋಮಣ್ಣ ಕರ್ರಣ್ಣ, ಯು ಆರ್ ಮಾರ್ವಲಸ್. ನನಗೆ ನಂಬಕ್ಕೆ ಆಗಲ್ಲ. ಹೋಗು ಬಾ ಮಂಜು. ಆ ಹುಡುಗ ತುಂಬಾ ಟ್ಯಾಲೆಂಟೆಡ್. ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡ್ಬೋಣ, ಒಳ್ಳೆ ದುಡ್ಡು ಮಾಡಬಹುದು. ಆ ಕೆಲಸ ಈಗಲೇ ಮಾಡಬೇಕು. ಮಿಸ್ಟರ್ ಸೋಮಣ್ಣ ತಗೊಳ್ಳಿ. ಏನ್ ಸರ್? 5000 ರೂಪಾಯಿ ಅಡ್ವಾನ್ಸ್. ಅಯ್ಯೋ, ನನ್ನ ಮುಂದೆ ಚಿತ್ರಕ್ಕೆ ನೀನೇ ಆರ್ಟಿಸ್ಟ್. ಐ ವಿಲ್ ಮೇಕ್ ಯು ವೆರಿ ಬಿಗ್ ಹೀರೋ. ನಾನೇ ಯಾಕೆ ಸರ್ ಎದ್ರುಕೊಳ್ಳಿ? ನನ್ನ ನಾಲ್ಕು ಸಿನಿಮಾ ಮಾಡೋ ನೀವೇ ಇದ್ರಬೇಕು. ಅದ್ ಸರ್, ನೀವ್ ಯಾವ್ದಾರು ಸಿನಿಮಾ ಮಾಡಿದ್ರೆ ಸರ್? ಮೂರ್ ಸಿನಿಮಾ ಮಾಡಿದೀನಿ. ಇಲ್ಲಿ ನೋಡಿದ್ರೆ ಗೊತ್ತಾಗತ್ತೆ ಬಿಡಿ. ಯಾವ್ಯಾವ ಸಿನಿಮಾ ಮಾಡಿದ್ರೆ ಸರ್? ಮೊದಲನೇದು ನಾನು ನೀನು ಜೋಡಿ, ಎರಡನೇದು ಬಂತು ಮೀಸೆ ದಾಡಿ, ಮೂರನೇದು ದಯವಿಟ್ಟು ನಗಬೇಡಿ. ನ್ಯೂ ಫೇಸಸ್. ಹೌದು, ಆ ದೇವರೇ ನಿಮ್ಮನ್ನು ಕಾಪಾಡಬೇಕು. ವೆರಿ ಗುಡ್, ವೆರಿ ಗುಡ್. ನಾನು ಬರಲ ಮನೆ ಮಿಕ್ಕಿದ ವಿಚಾರ ಎಲ್ಲ ಮಾಡ್ತೀನಿ. ಆಲ್ ದ ಬೆಸ್ಟ್ ಸುಮಣ. ನನ್ನ ಪಿಕ್ಚರ್ಗೂ ನೀನೇ ಹೀರೋ. ಆ ದೇವ್ರ ದೊಡ್ಡನ್ ಸರ್. ಅಂದ್ರೆ ಕಾಂಟ್ರಾಕ್ಟ್ ಸೈನ್ ಮಾಡ್ತೀಯಾ? ಮನೆ ಬಂದು ನಮ್ಮ ಪಿ ಹತ್ರ ಮಾತಾಡಿ ಸರ್. ನಲಿಯುತ ನೋಡಿದ್ರ ಸರ್, ಚೆಕ್ ಕೊಟ್ಟ ತಕ್ಷಣ ಯಾಕೆ ಬೌನ್ಸ್ ಆಗ್ಬಿಟ್ಟ? ಗುರುವೆ, ನನ್ನ ಜೀವನದಲ್ಲಿ ಒಳ್ಳೆ ದಾರಿ ತೋರಿಸಿದ್ಯಾ, ನೀನೇ ನನ್ನ ಕೈಡ್ ನಡೆಸ್ಬೇಕು. ಒಳ್ಳೆ ಬುದ್ಧಿ ಕೊಡು, ಅಹಂಕಾರ ನನ್ನಿಂದ ದೂರ ಇಡು. ಎಲ್ಲರೂ ನನ್ನ ನಗಸೋ ಜವಾಬ್ದಾರಿ ನನಗೆ ಕೊಟ್ಟಿದ್ಯಾ. ನನ್ನ ನೋಡಿ ಯಾರು ನಗದಿರೋ ತರ ನೀನ್ ಕಾಪಾಡ್ಬೇಕು, ಅದೇ ನಮ್ಮ ಅಗ್ರಿಮೆಂಟ್. ಬಾಯ್. ಎಸ್ ಸರ್. ಚೇರ್ ಪ್ಲೀಸ್. ಎಸ್ ಸರ್. ವ್ಯಾನ್ ಪ್ಲೀಸ್. ಕರೆಂಟ್ ಇಲ್ಲ ಸರ್. ಡಬ್ಬಾ ನನ್ನ ಮಕ್ಕಳ.
ಸೋಮು ಏ ಅಸಿಸ್ಟೆಂಟ್ ಯಾರು ಅಂತ ನೋಡೋ ಯಾಕೋ ಸ್ಕೋಪ್ದಲ್ಲಿ ಇದೆಯಾ ಹಾಯ್ ಮುಚ್ಚ ಸಾಕು ಅವಕಾಶ ಸಿಕ್ಕಿದಂತ ಹಾಗೆ ನಡ್ಕೊಳ್ಳೋದು ಆ ಪ್ರೊಡ್ಯೂಸರ್ನ ಮನೆಗೆ ಬಾ ಅಂತೀರ ಇಡಿಯಟ್ ಬಿದ್ದಿದ್ದೊಳಗೆ ಬಿಸಿನೀರು ಕೊಟ್ರೆ ಎದ್ ಬಂದು ಎದೆ ಓದಿತ್ತಂತೆ ಹಂಗ ಲೇಟಾಗಿ ಪೋಸ್ಟ್ ಕೊಡಕ್ ಹೋದೆ ನಿನಗೆ ಬಂದು ಹೇಳೋಣ ಅನ್ಕೊಂಡೆ ಕಣೋ ಆದ್ರೆ ಟೈಮ್ ಸಿಕ್ಕಲಿಲ್ಲ ಕಣೋ ಅಲ್ಲ ಕಣೋ ಆ ರಾಜು ನನ್ನ ಫ್ರೆಂಡ್ ಆಗಿದ್ದಕ್ಕೆ ಸರಿ ಹೋಯ್ತು ಬೇರೆ ಯಾರೋ ಆಗಿದೆ ಏನೋ ಮಾಡ್ತಾ ಇದೆ ಲವ್ ನಿನ್ ಸ್ನೇಹ ನನಗೆ ಆ ದೇವ್ರು ಕೊಟ್ಟು ವರ ಕಣೋ ನನಗೆ ಅಷ್ಟು ಸಾಕು ಕಣೋ ಲವ್ ನಿನಗೆ ಎಷ್ಟೋ ವಯಸ್ಸು ಯಾಕೋ ಎಷ್ಟೋ ವಯಸ್ಸು ಒಂದೆ ಯಾಕೋ ಸೋಮು ಆಶೀರ್ವಾದ ಮಾಡಿದ್ರು ಏನ ಮೇಲೆ ಹೋಗ್ಬೇಕು ಏಯ್ ಏಳ ಮಾಡೋರು ಎದೊಳಲ್ಲ ಅದಳ ಮೇಲೆ ಅಯ್ಯೋ ಯಾರೋ ಬಂದು ಎದೊಳ ಮೇಲೆ ಹೂ ಇಸ್ ದ ಟಾನ್ ಸೆನ್ಸ್ ಎಕ್ಸರ್ಸೈಸ್ ಮಾಡ್ತಾ ಇದ್ದೆ ನೀವು ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿದ್ರ ಅಂತ ಗೊತ್ತಾಯ್ತು ಅದಕ್ಕೆ ಶುಭಾಶಯ ತಿಳಿಸೋಣ ಅಂತ ಬಂದೆ ನಾನು ಆಕ್ಟ್ ಮಾಡ್ತಾರೆ ನಿಮಗೆ ಹೆಂಗ್ ಗೊತ್ತಾಯ್ತು ನಿಮ್ಮ ಭವಿಷ್ಯದ ಬಗ್ಗೆ ನನಗೆ ತುಂಬಾ ಆಸಕ್ತಿ ಅದಕ್ಕೆ ತಿಳ್ಕೊಂಡೆ ಥ್ಯಾಂಕ್ ಯು ಎದೊಳ ಮೇಲೆ ಯಾಕೋ ಎದೊಳ ಮೇಲೆ ಅಯ್ಯೋ ಇದೆಲ್ಲ ಯಾಕೆ ಕೂತ್ಕೊಳ್ಳಿ ಒಂದ್ ನಿಮಿಷ ಬಂದೆ ಥ್ಯಾಂಕ್ಸ್ ಸ್ಪೆಷಲ್ ಚೇರು ಎಲ್ಲೋ ಹೋಗ್ತಾ ಇದ್ದವರು ನನ್ನ ನೋಡ್ಕೊಂಡೋಗ ಬಂದ್ರಾ ಇಲ್ಲ ನಿಮ್ಮನೆ ನೋಡೋಣ ಅಂತ ಬಂದೆ ಥ್ಯಾಂಕ್ ಯು ಮೊದ್ಮೊದ್ಲು ನಮ್ಮನೆ ಬಂದಿದ್ರಾ ಏನಾದ್ರು ತಿನ್ನಕ್ ಮಾಡ್ಕೊಂಡ್ ಬರ್ತೀನಿ ಅಯ್ಯೋ ಅದೆಲ್ಲ ಏನು ಬೇಡ ಬೇಡ ಅಂದ್ರೆ ಬಿಡೋರು ಯಾರು ಒಂದ್ ನಿಮಿಷ ಬಂದೆ ಶ್ರೀಧರ ನಾನು ಹೇಳ್ತಾ ಇದ್ನಲ್ಲ ನಮ್ಮ ಹೋಟ್ಲು ಓನರ್ ಮಗಳು ಅಂತ ಇವ್ರಿ ಸುಧಾ ಬಿ ಎಸ್ ಸಿ ಇವರು ಅಲ್ಲ ಇವನು ನನ್ನ ಬಾಲ್ಯ ಸ್ನೇಹಿತ ಶ್ರೀಧರ್ ಅಂತ ಮೈಸೂರು ಸಿಂಡಿಕೇಟ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ನಾನು ನೋಡ್ಬೇಕು ಅಂತ ಬಂದಿದ್ದಾನೆ ನೀವಿಬ್ರು ಮಾತಾಡ್ತಾರೆ ನಾನು ತಿಂಡಿ ತಗೊಂಡ್ಬಿಡ್ತೀನಿ ಓಕೆ ಮೊದಲು ಮೊದಲು ನೋಡಿದಾಗ ಈಗೇನ್ ಮಾಡೋದು ಏನೋ ಒಂದ್ ಮಾಡೋದು ಮಾಡಿದ್ಮೇಲೆ ಏನ್ ಬರುತ್ತೆ ನೋಡೋದು ಅರೇ ಯಾಕೆ ನಿಂತ್ಕೊಂಡ್ಬಿಟ್ರಿ ಕೂತ್ಕೊಳ್ಳಿ ಪರವಾಗಿಲ್ಲ ನಾನು ನಿಮ್ಮ ಬಗ್ಗೆ ತುಂಬಾ ಕೇಳಿದೀನಿ ನನ್ನ ಬಗ್ಗೆನಾ ಹೌದು ನಾವಿಬ್ರು ಇಷ್ಟು ಬೇಗ ಭೇಟಿ ಆಗ್ತೀವಿ ಅಂತ ಅನ್ಕೊಂಡಿಲ್ಲಲ್ಲ ಅದು ಸೋಮಣ್ಣನ ಮನೆಯಲ್ಲಿ ಭೇಟಿ ಆಗಿದ್ದೀವಿ ಅಂತ ಆಶ್ಚರ್ಯ ಆಗ್ತಿದ್ಯಾ ನೀವು ಇಲ್ಲಿ ಬರೋದ್ರಲ್ಲಿ ಆಶ್ಚರ್ಯ ಏನು ಬಂತು ಹೌದು ಹೌದು ಆವತ್ತು ಹೆಣ್ಣು ನೋಡಕ್ ಬರ್ತೀನಿ ಅಂತ ಹೇಳಿ ಬರದೇ ಇರೋದಕ್ಕಿಂತ ಇದರಲ್ಲಿ ದೊಡ್ಡ ಆಶ್ಚರ್ಯ ಏನೂ ಇಲ್ಲ ನಿಮ್ಮ ಮಾತಿಗೆ ನಗಬೇಕು ಅಳಬೇಕು ಗೊತ್ತಾಗ್ತಾನೆ ಇಲ್ಲ ನೀವ್ ಯಾಕೆ ಅಳಬೇಕು ಅದಕ್ಕೆ ಅಂತ ನಾವು ಹುಟ್ಟಿದೀವಲ್ಲ ಏನ್ ಹೇಳ್ತಾ ಇದ್ದೀರಾ ಹೆಣ್ಣು ಹೆತ್ತವನ್ನ ಅವಮಾನ ಪಡಿಸೋದು ನಿಮಗ್ ಫ್ಯಾಷನ್ನಾ ಹೋಗ್ಲಿ ಅವತ್ತು ನೀವು ನಮ್ಮ ಮನೆಗೆ ಯಾಕೆ ಬರ್ಲಿಲ್ಲ ಅಂತ ತಿಳ್ಕೊಬೋದಾ ನಾನ್ ನಿಮ್ಮ ಮನೆಗೆ ಬಂದು ನನ್ನ ಅಭಿಪ್ರಾಯ ತಿಳಿಸೋಕ್ ಮೊದ್ಲು ನೀವು ಬೇರೆಯವ್ರ ಬಗ್ಗೆ ಇಟ್ಕೊಂಡಿರೋ ಅಭಿಪ್ರಾಯ ಗೊತ್ತಿದ್ದು ಕೂಡ ಮತ್ತೆ ನಿಮ್ ಮನೆಗ್ ಬರೋದು ನನಗೆ ಔಟ್ ಆಫ್ ಫ್ಯಾಷನ್ ಏನ್ ಹೇಳ್ತಿದ್ದೀರಾ ಸೋಮುನ ನೀವು ಪ್ರೀತಿಸ್ಲಿಲ್ವಾ ನಾನ್ಸೆನ್ಸ್ ಸೋಮು ನನ್ನ ಹತ್ರ ಎಲ್ಲಾ ವಿಷಯನ ಹೇಳಿದಾನೆ ಪಾಪ ಯಾಕೆ ಎಲ್ಲರೂ ನಗ್ಸೋ ಸೋಮುಗೆ ಯೋಚನೆ ಮಾಡಕ್ ಬರಲ್ವಲ್ಲ ಅಂದಾಗ ಅಯ್ಯೋ ಅನ್ಸತ್ತೆ ನನಗೆ ಅರ್ಥ ಆಗ್ಲಿಲ್ಲ ಸೋಮು ಜೊತೆ ಪ್ರೀತಿಯಿಂದ ನಡ್ಕೋತಿದ್ದೆ ನಿಜ ಅದಕ್ಕೆ ಕಾರಣ ಅವರು ನಗನಗ್ತಾ ಮಾತಾಡೋ ಸ್ವಭಾವ ಮಗುವಿನಂತ ಮುಕ್ತ ಮನಸ್ಸು ನನ್ನ ಮನಸ್ಸಲ್ಲಿ ಅವರಿಗೆ ಅಣ್ಣನ ಸ್ಥಾನ ಬೆಳೆಸ್ತೆ ಆದ್ರೆ ಅದು ಹೀಗೆ ದಾರಿ ತಪ್ಪುತ್ತೆ ಅನ್ಕೊಂಡಿರ್ಲಿಲ್ಲ ಪ್ರಾರಂಭದಲ್ಲಿ ಈ ವಿಷಯನ ಅವ್ರಿಗೆ ತಿಳಿಸ್ಬಿಡೋದು ಒಳ್ಳೇದು ಹಾಗಾದ್ರೆ ಹಾಗಾದ್ರೆ ಇದಕ್ಕೆಲ್ಲ ಕಾರಣ ನಾನೇ ದಯವಿಟ್ಟು ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ನೋಡಿ ಸೋಮು ನಿಮ್ಮನ್ನ ಅವನು ಉಸಿರು ಅನ್ಕೊಂಡಿದ್ದಾನೆ ನೀವು ಈ ನಿಜನ ಈಗ ಅವನಿಗೆ ತಿಳಿಸ್ಬಿಟ್ರೆ ಅದನ್ನ ತಿಳ್ಕೊಂಡು ಸಹಿಸ್ಕೊಳ್ಳೋ ಸ್ಥಿತಿ ಇಲ್ಲ ಅವನಿರೋಲ್ಲ ಪರಿಚಯನೇ ಇಲ್ದೇ ಇರೋ ನೀವ್ ಹೇಳಿದ್ದನ್ನೆಲ್ಲ ಕೇಳಿ ನಾನ್ ಸಹಿಸ್ಕೊಳ್ಳಿಲ್ವಾ ಹಾಗೆ ಅವರು ಸಹಿಸ್ಕೊಳ್ಳೇಬೇಕು ಈಗಲೇ ಇದಕ್ಕೊಂದು ಕೊನೆ ಹಾಡ್ಬೇಕು ಅವಸರ ಪಡಬೇಡಿ ದಯವಿಟ್ಟು ದಯವಿಟ್ಟು ನನ್ನ ಮಾತು ಕೇಳಿ ಈಗ ಅವನ ಮನಸ್ಸಿಗೆ ನೋವಾಗೋ ವಿಷಯ ನಾಳೆ ಅವನ ಭವಿಷ್ಯತ್ತಿನೇ ಇಲ್ದಿರೋ ಹಾಗೆ ಮಾಡಿ ಅವನ ಆಪತ್ತಿಗೆ ನಾವೇ ನೂಕಿದಾಗಿರುತ್ತೆ ನೀವೇನ್ ಹೇಳ್ತಾ ಇದ್ದೀರಾ ಸೋಮಣ್ಣ ನಿಮ್ಮ ಮೇಲೆ ಇಟ್ಟಿರೋ ಭಾವನೆನ ನೀವಾಗ ಬದಲಾಯಿಸ್ಬೇಡಿ ನೀವು ಅವನ ಪ್ರೀತಿದ್ದ ಇದ್ರೂ ಪರವಾಗಿಲ್ಲ ಆದ್ರೆ ಅವನ ಅದೇ ಭಾವನೆಯಲ್ಲಿ ಹೋಗ್ಬಿಡಿ ಆದ್ರೆ ನಾನು ಸೋಮು ಹೊಸ ಜೀವನ ಸಿಕ್ಕಿರೋ ಸ್ಫೂರ್ತಿ ದೀಪ ನಿಮ್ಮ ಮನಸ್ಸನ್ನು ಗೆಲ್ಲಬೇಕು ನಿಮ್ಮನ್ನ ಪ್ರೀತಿಸ್ಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ಅವನು ಮತ್ತೆ ಸಿನಿಮಾ ಸೇರಕ್ಕೆ ಒಪ್ಪಿದ್ದು ಈಗ ಹೇಳಿ ಅವನ ಎಲ್ಲಾ ಆಸೆಗಳಿಗೆ ಸ್ಫೂರ್ತಿ ದೀಪವಾಗಿರ್ತೀರಾ ಇಲ್ಲ ಅವನ ಭವಿಷ್ಯನೇ ಸುಟ್ಟಕ್ಕ ಬೆಂಕಿ ಆಗ್ತೀರಾ ನಿರ್ಧಾರ ಮಾಡಿ ಸೋಮು ಜೀವನದ ಬಗ್ಗೆ ಮಾತ್ರ ಹೇಳಿದ್ರಿ ಆದ್ರೆ ನನ್ನ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡಿದ್ರ ಅದು ನನಗೆ ಅರ್ಥ ಆಗುತ್ತೆ ಸುಧಾ ಇದೆಲ್ಲ ಇನ್ನು ಸ್ವಲ್ಪ ದಿನ ಅಷ್ಟೇ ಕೊನೆ ಘಳಿಗೆಯಲ್ಲಿ ಗೊತ್ತಾದ್ಮೇಲೆ ನಾವೇ ಮೋಸ ಮಾಡಿದೀವಿ ಅಂತ ಅವ್ರು ಅನ್ಕೊಳ್ಳಲ್ವಾ ಈಗ ಗೊತ್ತಾದ್ರೂ ಅದು ಮೋಸನೇ ನಾಳೆ ಸೋಮು ಜೀವನ ಚೆನ್ನಾಗಿರ್ಬೇಕು ಅಂತ ನೀನು ಬಯಸೋದಾದ್ರೆ ಇದಕ್ಕೆ ನೀನು ಕೊಳ್ಳೇಬೇಕು ಬೇರೆ ದಾರಿನೇ ಇಲ್ಲ ಸರಿ ನಿಮ್ ಇಷ್ಟ ನೀವ್ ಹೇಳ್ದ ಹಾಗೆ ನಡ್ಕೋತೀನಿ ಥ್ಯಾಂಕ್ ಯು ಸುಧಾ ಈಗ ನಮ್ಮಿಬ್ರು ಗುರಿ ಒಂದೇ ಅದು ಸೋಮಣ್ಣನ ಏಳಿಗೆ ಹಾಗಾದ್ರೆ ನೀವೊಂದ್ಸಲ ನಮ್ಮ ತಂದೆನ್ ಬಂದು ನೋಡೋದ್ರಲ್ಲಿ ಏನು ಅಡ್ಡಿ ಇಲ್ವಲ್ಲ ಮಗಳು ಒಪ್ಪಿಗೆ ಪಡೆದ್ಮೇಲೂ ತಂದೆ ಒಪ್ಪಿಗೆ ಕೇಳೋದು ಓಲ್ಡ್ ಫ್ಯಾಷನ್ ಅನ್ಸುತ್ತೆ ನಾನ್ ಹೇಳಿದ್ದೆಲ್ಲ ಜ್ಞಾಪಕ ಇದೆ ತಾನೆ ಏನಯ್ಯ ಪರಿಚಯ ಮಾಡಿಸ್ಕೊಟ್ರೆ ಒಳ್ಳೆ ಗೊಂಬೆ ತರ ಕೂತಿದ್ಯಾ ಓಕೆ ಅಟ್ಲೀಸ್ಟ್ ಮಾತಾಡೋ ಗೊಂಬೆ ಆದ್ರೂ ಆಗ್ಬಾರ್ದು ವಾಟ್ ಇಸ್ ದಿಸ್ ನಾನ್ಸೆನ್ಸ್ ವೇಸ್ಟ್ ಫಿಗರ್ ನೋಡಿ ನೋಡಿ
ನನ್ನ ಜೀವನದಲ್ಲಿ ನಾನು ಏನು ಸಾಧಿಸಬೇಕು ಅನ್ಕೊಂಡಿದ್ನೋ ಅದಕ್ಕೆ ಇದೇ ಮೊದಲನೇ ಅವಕಾಶ. ಅದಕ್ಕೆ ಸ್ವೀಟ್ ಕೊಟ್ಟು ಹಂಚಿಕೊಳ್ಳೋಣ ಅಂತ ತಗೊಳ್ಳಿ. ತಗೊಳಪ್ಪ ಬಗಳ ಬಾತು, ನಂಗೆ ಗೊತ್ತಿಲ್ಲ ಯಾವತ್ತು ಅಂತ, ನೀವಿಬ್ರು ತಿನ್ನೋಡಿ ಆಮೇಲೆ ಯಾವ ಬಾತು ಅಂತ ಹೇಳಿ. ತಗೋ ನೋಡಿ, ನನ್ನ ಈ ಸಂತೋಷಕ್ಕೆ ಕಾರಣ ಯಾರು ಗೊತ್ತಾ? ಇವನೇ ನನ್ನ ಸ್ನೇಹಿತ ಶ್ರೀಧರ. ನಿಮ್ಗೆ? ನನಗ ತಟ್ಟೆ ಮುಸುರೆ ಡಿಪಾರ್ಟ್ಮೆಂಟ್ಗೆ ಹೋಗಿದೆ, ಬರೋ ಸ್ವಲ್ಪ ಲೇಟ್ ಆಗತ್ತೆ, ಆದ್ರೂ ಪರವಾಗಿಲ್ಲ, ಭಗವಂತ ಕೈ ಕೊಟ್ಟ ಹಾಕಿ ಕೈ ಮೇಲೆ. ಇಬ್ರು ಅರ್ಧ ಅರ್ಧ ಕೊಡ್ತೀವಿ, ತಿನ್ನೋಡಿ ಆಮೇಲೆ ಗೊತ್ತಾಗತ್ತೆ ಸಿಹಿ ಕಡಿಮೆ ಆಗಿರೋದು ನನ್ನ ಪಾಲು ಅಂತ. ಏ ನಿಮ್ದೇನ್ ತಪ್ಪಿಲ್ಲ ಬಿಡಿ, ಎಲ್ಲ ನಂದೇ. ಅಂದ್ರೆ ನಮ್ಮ ಅಮ್ಮ ಮನೇಲಿಲ್ಲ, ಅದಕ್ಕೆ ಅರಿಬಿರಿಗೆ ಹೆಂಗ ಮಾಡ್ಬಿಡಿದೀನಿ, ತಿನ್ಬಿಟ್ಟು ನಳಪಾಕ ಹೆಂಗಿದೆ ಹೇಳಿ. ಅರೆ ನಾನು ಬರ್ತೀನಿ. ಶ್ರೀಧರ, ಈ ಹೆಣ್ಮಕ್ಳು ಲವ್ ಶುರು ಆಗೋದಕ್ಕೆ ಮುಂಚೆ ಏನಾದ್ರೂ ಬಿಟ್ಬಿಟ್ಟು ಹೋಗ್ತಾರೆ, ಮಾತಾಡಿಸ್ಬೇಕು ಅನ್ನೋ ನೆವಕ್ಕೆ. ನಮ್ ಲವ್ ಡೀಪ್ ಆಗಿರ್ಬೇಕಾರೆ ಮತ್ತೆ ಬಿಟ್ಬಿಟ್ಟು ಹೋಗಿದ್ದಾಳಲ್ಲ, ಏನೋ ಇದೆ ಅರ್ಥ? ಎಕ್ಸ್ಕ್ಯೂಸ್ ಮೀ, ಪರ್ಸ್ ಮರ್ತಿದ್ದೆ. ನಂಗೆ ಗೊತ್ತು ನೀವು ಬರ್ತೀರಾ ಅಂತ, ತಗೊಳ್ಳಿ ಬರ್ತೀನಿ. ಏನು? ಅಯ್ಯೋ ಏನಮ್ಮ, ನಿನ್ನೆ ಒಂಥರ ಮಂಕಾಗಿದ್ದೆ, ಇವತ್ತು ಎಷ್ಟು ಖುಷಿಯಾಗಿದ್ಯಲ್ಲ, ಏನ್ ಸಮಾಚಾರ? ಯಾಕೆ ನಾಚ್ಕೋತಾ ಇದ್ಯಾ? ಅವ್ರನ್ನ ನೋಡ್ತಿ ಡ್ಯಾಡಿ. ಅವರನ್ನ ಅಂದ್ರೆ ಯಾರನ್ನ? ಅವರೇ ಡ್ಯಾಡಿ, ನೀವ್ ನೋಡಿದ್ರಲ್ಲ. ನಾನ್ ನೋಡಿದ್ದು ಅಂದ್ರೆ ಸೀತಾರಾಮಯ್ಯ, ಗೋವಿಂದಯ್ಯ, ಪರಂದಾಮಯ್ಯ. ಅಯ್ಯೋ ಡ್ಯಾಡಿ, ನಾನ್ ಹೇಳ್ತಿರೋದು ಅವರನ್ನಲ್ಲ, ಅವತ್ತು ಮನೆಗ್ ಬರ್ಲಿಲ್ವಲ್ಲ ಅವರನ್ನ. ಓ ಅವನಾ? ಆ ಮಾರಾಯ ಎಲ್ಲಿ ಸಿಕ್ಕದ ನಿನಗೆ? ನಮ್ ಸೋಮಣ್ಣ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿದ್ದಾನಲ್ಲ, ಅದಕ್ಕೆ ಶುಭಾಶಯ ತಿಳ್ಸೋಣ ಅಂತ ಅವ್ರ ಮನೆಗೆ ಹೋಗಿದ್ದೆ. ಹಾ ಡ್ಯಾಡಿ, ನಿಮಗ್ ಗೊತ್ತಾ, ಶ್ರೀಧರ್ ಸೋಮಣ್ಣ ಇಬ್ರು ಕ್ಲಾಸ್ಮೇಟ್ಸ್ ಅಂತೆ. ಆಗ ಶ್ರೀಧರ್ ಅಲ್ಲಿದ್ರು. ಅವನು ಇದ್ದ, ನೀನು ಇದ್ದೆ, ಅದೆಲ್ಲ ನನಗೆ ಗೊತ್ತು. ಯಾಕೆ ಬರ್ಲಿಲ್ವಂತೆ ಅವನು? ಕಾರಣ ಕೇಳಿದ್ರೆ ನೀವೇ ಬೇಜಾರು ಮಾಡ್ಕೋತೀರಾ. ಅವ್ರು ಹೇಳಿದ್ದನ್ನ ಕೇಳಿ ನನಗೆ ಅಯ್ಯೋ ಅನ್ನಿಸ್ತು. ಕೋಪ ಬೇಸರ ಎಲ್ಲ ಕರ್ಗೋಯ್ತು. ಆಮೇಲೆ ಏನಾಗೋಕ್ಕೂ ನಾನು ಬಿಡೋಲ್ಲ. ಇಂಥ ಬೇಜವಾಬ್ದಾರಿ ಹುಡುಗನ್ನ ನಾನು ಅಳಿನಾಗ ತರೋಲ್ಲ. ಸರಿ, ನಿಮ್ಮಿಷ್ಟ. ಅಯ್ಯೋ ಹುಚ್ಚಿ, ಅಲ್ಲ ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ ಹೇಳಿದಿರಾ? ಸುಮ್ಮನೆ ನೀನೇ ಮನಸ್ಸಿನಲ್ಲಿ ಮಂಡಿಗೆ ಹಾಕೋತಾ ಇದ್ರೆ ಹೇಗೇಳು? ಅದಕ್ಕೆ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ಏನದು? ನೋಡು, ಈ ಅರೇಂಜ್ಡ್ ಮ್ಯಾರೇಜ್ ಅಲ್ಲಿ ಲವ್ ಇರೋಲ್ಲ. ಲವ್ ಮ್ಯಾರೇಜ್ನ ಅರೇಂಜ್ ಮಾಡೋಕ್ಕಾಗಲ್ಲ, ಅದಕ್ಕೆ ನಾನು ಅರೇಂಜ್ಡ್ ಲವ್ ಮ್ಯಾರೇಜ್ ಮಾಡೋಣ ಅಂತ ಇದ್ದೀನಿ. ಮುಂದುವರ್ಸು ಮುಂದುವರ್ಸು. ಓಹೋ ಸಿನಿಮಾ ಸೆಟ್ಟು, ನಾನು ದೊಡ್ಡ ಫಿಲಮ್ ಆಕ್ಟರ್ ಆಗ್ಬಿಡ್ಬಾರ್ದಾ ಭಗವಂತ? ಹಲೋ, ಇದೇನಿದು ಹೊಸ ಮುಖ? ಒಳ್ಳೆ ಬೋರೆಗೌಡರ ತರ ಹಳೆ ಸ್ಟೈಲ್ ಅಲ್ಲಿ ನಿಂತ್ಬಿಟ್ಟೆ. ಅಲ್ಲಣ್ಣ, ನಮ್ ಸೀನು ಮಾಡಿ ಮೇಲೆ ಅಂತ ಹೇಳಿದ್ರು, ಮೆಟ್ಲೆ ಕಾಣಿಸ್ತಾ ಇರಲ್ಲ, ಕಾಂಟ್ರಾಕ್ಟರ್ ಕೈ ಎತ್ಬಿಟ್ಟು ಓಡೋಬಿಟ್ನೆ. ಅದ ಹಂಗೆ, ಈ ಸಿನಿಮಾಗ್ ಬಂದವ್ರಿಗೆ ಮೇಲ್ ಹೋದ್ಮೇಲೆ ಕೆಳಗಿನ ಮೆಟ್ಲೆ ಕಾಣಿಸಕಿಲ್ಲ. ಬರೇ ಸುಮ್ನೆ ತಲೆ ತಿನ್ಬೇಡ. ಏನಿನ್ ತಲೆ? ಚಿಕನ್ ಬಿರಿಯಾನಿ. ಏನಂದೆ? ನೀನ್ ಕೇಳಿಸಿದ್ದೆ ಅಂದಿದ್ದು. ಎಲ್ಲವ್ರ ಡೈರೆಕ್ಟ್ರು ಆಡ್ಬಿದೆ ಸಾರ್. ಯಾರೇ ನೀನು? ನೀವೇನ ಸಾರ್ ನಟ ನಿರ್ಮಾಪಕ ನಿರ್ದೇಶಕ ದ್ವಾರಕೀಸು? ಏನೇ ನನ್ನ ನೋಡಿ ಯಾರು ಅಂತ ಕೇಳ್ತೀಯ? ಮುಕ್ಕೋಟಿ ಕನ್ನಡಿಗರು ಪ್ರೀತಿಯಿಂದ ಸಾಕಿ ಬೆಳೆಸಿರೋ ಕುಳ್ಳ ದ್ವಾರಕಿ ಶಿವನೇ ಕಣಯ್ಯ. ಕ್ಲಾಪಿನ್ ಇದನ್ನೆಲ್ಲ ಇವನ್ ಒಬ್ಬನೇ ಕಣಯ್ಯ ಹೇಳೋದು. ಇವನ್ ಎಷ್ಟೋ ಜನ ಹೀರೋಗಳನ್ನ ಮೇಲಕ್ ತಂದಿದ್ದಾನೆ. ಮೇಲಕ್ ಬಂದಿರೋ ಹೀರೋಗಳು ಬಾಲ ಬೆಚ್ಚಿದಾಗ ಬಾಲ ಕಟ್ಟು ಮಾಡಿದಾನೆ. ಇವನಿಗೆ ಮೇಲಕ್ ತರಕ್ಕೂ ಬರುತ್ತೆ, ಬಾಲ ಕಟ್ ಮಾಡಕ್ಕೂ ಬಾಯ್ ದಿ ಬಾಯ್. ನೀನ್ ಯಾರಯ್ಯ? ನಾನು ಈ ಫಿಲಮ್ ಹೊಸ್ತಾ ಬಂದಿರೋ ಹೀರೋ ಸರ್. ನೀವ್ ಎಸ್ಸದ ಡೈಲ ಪಟ್ ಪಟ ಅಂತ ಉದುರಿಸ್ಬಿಡಲ್ಲ ಸರ್? ಭಾರಿ ಸೂಪರ್ ನನ್ನ ಮಗ ಕಣಯ್ಯ. ನೀನು ಎಲ್ಲ ಹೀರೋಗಳು ಹೀಗೇನೆ, ಬರ್ಬೇಕಾದ್ರೆ ನಮ್ಮನ್ನ ಕೇಳ್ತಾರೆ, ಬಂದ ಮೇಲೆ ನಮ್ಮ ಸಮಾಧಿ ಮಾಡ್ಬಿಡ್ತಾರೆ. ಅದರೆ ಬಾ, ನಮ್ಮ ಹೀರೋಯಿನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಅಯ್ಯೋ ಮಾಡಿಸಿ ಸರ್, ಅರ್ಜೆಂಟ್ ಅಲ್ಲಿ ಮಾಡಿಸಿ ಸರ್. ನಮಸ್ಕಾರ. ಇವರೇ ನಮ್ಮ ಹೀರೋಯಿನ್ನು ವಿದ್ಯಾಶ್ರೀ ಅಂತ. ಆ ಇತಿಶ್ರೀ ಅಂತ ಅಲ್ಲ, ವಿದ್ಯಾಶ್ರೀ. ಸರ್ ಮೇಡಮ್ ಯಾಕೆ ಸರ್ ಆಕಾಶ ನೋಡ್ತಾರೆ? ಹೀರೋಯಿನ್ ಮೂಡ್ ಮೂಡ್ ತಗೋತಾ ಇದಾರೆ ಕಣಯ್ಯ. ಮೂಡ್ ಮೂಡ್ ಆಕಾಶದಿಂದ ಬರ್ತದೆ ಅಂತ ನನಗೆ ಇವತ್ತೇ ಗೊತ್ತಾಯ್ತು. ಯಾವ ಫ್ಲೈಟ್ ಅಲ್ಲಿ ಬರ್ತದೆ ಸರ್? ಬೋಯಿಂಗ್ 707 ಅಲ್ಲಿ ಬರ್ತಾ ಇದೆ.
ಸಾರಿ ಮೇಡಮ್. ಮೇಡಮ್ ಇವ್ರೆ ನಮ್ಮ ಹೊಸ ಹೀರೋ. ನಾನಲ್ಲ ಇವ್ರು. ನಾನೇ ನಾನೇ ಹೆಸರು ಸೋಮಣ್ಣ ಅಂತ. ಸೋಮಣ್ಣ ಬಾರಿ ಒಳ್ಳೆ ಆಕ್ಟ್ರು, ಬ್ರಿಲಿಯಂಟ್ ಆಕ್ಟ್ರು. ಏನ್ ಸರ್ ಇಂಥ ಹೊಸ ಮುಖಗಳನ್ನೆಲ್ಲ ನನ್ನ ಪಕ್ಕದಲ್ಲಿ ಹಾಕ್ಬಿಡ್ತೀರಿ, ಪ್ರಾಣ ತಿಂತೀರಿ ಸರ್. ಹೊಸ ಮುಖಗಳು ಬರದೆ ಹೋದ್ರೆ ಇಂಡಸ್ಟ್ರಿ ಉದ್ದಾರ ಆಗೋದು ಹೇಗೆ? ಬರೀ ಹಳೆ ಬರೇ ತಮಟೆ ಹೊಡ್ಕೊಂಡಿರ್ಬೇಕೇನು? ಈಗಲೇ ನಮ್ಮ ಇಂಡಸ್ಟ್ರಿ ಮೊನಾಪೊಲಿ ಯಾಕೆ ಸತ್ತೋಗಿದೆ? ಐ ಆಮ್ ಸಾರಿ. ಹುಡುಗನ ವಿಷಯ ಹೇಳಕ್ಕೋದೆ ಅಷ್ಟೇ. ಹುಡುಗ ಚೆನ್ನಾಗಿ ಆಕ್ಟ್ ಮಾಡ್ತಾನೆ. ಏನೇ ಆಕ್ಟ್ ಮಾಡ್ತೀವಿ ತಾನೇ? ಆಕ್ಟ್ ಮಾಡ್ತೀನಿ ಅಂದ್ಬಿಟ್ಟು ಎಂಟ್ರಿ ಕೊಟ್ಟಿದ್ದು, ಇಲ್ಲರೆ ಗೇಟ್ ಪಾಸ್ ಕೊಟ್ಬಿಟ್ಟವ್ರು ಸರ್. ನೀವು ಅಷ್ಟೇ, ಹುಡುಗನ ಬಗ್ಗೆ ಏನು ಪಾಲಿಟಿಕ್ಸ್ ಮಾಡದೆ ಪುಷ್ ಮಾಡಿಬಿಟ್ರೆ ಟಾಪ್ ಸ್ಟಾರ್ ಆಗ್ಬಿಡ್ತಾನೆ. ಲವ್ ಸೀನ್ಸ್ ಎಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು. ಏನಪ್ಪ ಆಕ್ಟ್ ಮಾಡ್ತೀಯೋ? ಮಾಡ್ತೀನಿ ಅಕ್ಕ. ದೊಡ್ಡ ಸ್ಟಾರ್ ಜೊತೆಲಿ ಆಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೆದರ್ಕೋಬೇಡ, ಧೈರ್ಯವಾಗಿ ಫ್ರೀಯಾಗಿ ಆಕ್ಟ್ ಮಾಡು. ನೀವು ಅಷ್ಟೇ ಅಕ್ಕ, ವಸ್ಪುನ್ ಜೊತೆ ಮಾಡ್ತಾ ಇದ್ದೀನಿ ಅಂತ ಧೈರ್ಯ ಕಳ್ಕೊಂಬೇಡಿ, ಧೈರ್ಯವಾಗಿ ಆಕ್ಟ್ ಮಾಡಿ, ಡೋಸ್ ಬಿಡಬೇಡಿ. ಸರ್ ಇವ ಅಮ್ಮನ ಎಲ್ಲ ನೋಡಿದೀನಿ. ಎಲ್ಲಿ ಎಲ್ಲಿ? ಕಬನ್ ಪಾರ್ಕ್ ಅಲ್ಲಿ. ಕಳ್ಳಕ ಮಾರುವಾಗ್ಲ? ಏನಿಲ್ಲ ಮೇಡಮ್, ಹಳೆದೆಲ್ಲ ಸ್ವಲ್ಪ ಜ್ಞಾಪಕ ಬಂತು, ಹಾಗೆ ರಿವೈಂಡ್ ಮಾಡ್ತಾ ಇದ್ದೆ. ನೋ ನೋ ನೋ, ಬೆಳಿಗ್ಗೆಯಿಂದ ಒಂದು ಶಾಟ್ ತೆಗೆದಿಲ್ಲ. ಈ ತರ ಡೇಟ್ಸ್ ವೇಸ್ಟ್ ಮಾಡ್ತಾ ಇದ್ರೆ ಐ ಕಾಂಟ್ ಅಡ್ಜಸ್ಟ್. ಮೇಡಮ್ ಮೇಡಮ್ ದಯವಿಟ್ಟು ಕೋಪ ಮಾಡ್ಕೋಬಿಡಿ. ಐ ಆಮ್ ಸಾರಿ. ನೋಡ್ತಾ ಇರಿ, ಶಾಟ್ ಮೇಲ್ ಶಾಟ್. 10 ನಿಮಿಷದಲ್ಲಿ 10 ಶಾಟ್ ತೆಗೆದ್ಬಿಡ್ತೀನಿ. ದಯವಿಟ್ಟು ಬನ್ನಿ ಮೇಡಮ್, ಬನ್ನಿ ಮೇಡಮ್, ಬನ್ನಿ. ಫ್ಯಾನ್ ಆನ್. ಇದೇ ಪೊಸಿಷನ್, ಇದೇ ಪೊಸಿಷನ್. ಲೇ ಹುಡುಗರ, ಒಂದು ಪರ್ಕೆ ತಗೊಂಡ್ರು ರಂಗ. ಓಹೋ ಮೈ ಗಾಡ್. I'm sorry. ಮೇಡಮ್ ಈಗ ನೀವು ಕಸ ಗುಡಿಸೋದು ಒಂದೇ ಒಂದು ಶಾಟ್. ಕಸ ಗುಡಿಸೋದು ಇಲ್ಲೇ ಗುಡಿಸೋದು. ಅಯ್ಯೋ ಯಪ್ಪ, ಈ ಟೈಲಲ್ಲಿ ಕರ್ನಾಟಕದ ಮಹಿಳೆಯರು ಮನೆ ಗುಡಿಸ್ಬಿಟ್ರೆ ಮನೆ ಎಲ್ಲ ಇಲ್ಲ ಇಲ್ಲ, ಜನರಲ್ ಟಾಕ್ ಅಷ್ಟೇ. ಹೇಗ್ ಗುಡಿಸ್ಬೇಕು ಅಂತ ನಾನ್ ತೋರಿಸ್ತೀನಿ. ಡೈರೆಕ್ಟರ್, ಪ್ರೊಡ್ಯೂಸರ್. ಪಾರ್ಟ್ ಬೈ ಪಾರ್ಟ್ ಬೀಳ್ತಾ ಇದೆಯೇ ಜಿಂಜಿನ್ ಚೆಚೆಚೆ ಅಜಿಂಜಿನ್ ಚೆಚೆಚೆಚೆ ಅಲಲಲಿಲಿರಿ ಹಕ್ಕಿ. ಓಹ್ ಮೈ ಗಾಡ್, ಅಷ್ಟೇ ಹೆಮ್ಮಿ ಮೂಮೆಂಟ್. ನೋ 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 ನೋ, ಆಗಲ್ಲ. ನನ್ಗೆ ಡಾನ್ಸ್ ಡೈರೆಕ್ಟರ್ ಬೇಕು, ಒಂದು ವಾರ ಪ್ರಾಕ್ಟೀಸ್ ಬೇಕು. ಇಲ್ದೆ ಹೋದ್ರೆ ನನ್ ಕೈಲಿ ಮಾಡಕ್ ಆಗಲ್ಲ. ಅಸೋಸಿಯೇಟ್, ಇವತ್ತಿದೆ ನಾ ಶಾರ್ಟ್ ಇದ್ದಿದ್ದು. ಓಪ್ಪಾ, ನನ್ ಕೈಲ ಆಗಲ್ಲ, ನನ್ಗೆ ಮೂಡಿಲ್ಲ. ಮೇಡಮ್ ದಯವಿಟ್ಟು ನಿಮ್ ದಮ್ಮಯ್ಯ ಅಂತೀನಿ ನೋಡಿ. 10 ಶಾರ್ಟ್ ತೆಗಿತೀನಿ ಅಂತ ಹೇಳಿದ್ದೆ, ಒಂದೇ ಒಂದು ಶಾರ್ಟ್ ತೆಗಿತೀನಿ. ಇದೇ ಡ್ರೆಸ್, ಇದೇ ಹೇರ್ ಡ್ರೆಸ್, ಇದೇ ಗೆಟ್ ಅಪ್. ಪ್ಲೀಸ್. ಓಕೆ, ಯಾವ ಸೀನ್? 61 ಮೇಡಮ್. ಈ ಹೊಸ್ತನಿಗ್ ಬೇಕೇನೋ ಕೇಳಿ. ಏನಪ್ಪ ನ್ಯೂ ಸ್ಟಾರ್, ನಿನಗೆ ರಿಹರ್ಸಲ್ಸ್ ಬೇಕಾ? ಇಲ್ಲ ಸರ್, ಎಲ್ಲ ಪೊಸಿಷನ್ಸ್. ಡೈರೆಕ್ಟರ್ ಸೀಟ್ ಕ್ಲೀನಿಂಗ್, ಮೈ ಪೊಸಿಷನ್. ರೆಡಿ. ಕ್ಲಾಪಿನ್. ಇರಪ್ಪ ಸರ್, ಬೆಳಗ್ಗೆಯಿಂದ ಹೊಟ್ಟೆಗೆ ಏನು ತಿಂದಿಲ್ಲ, ಬೊಲೆ ಹೊಟ್ಟೆ. ಶೂ ತಿನ್ನಕ್ಕೆ ಏನಾದ್ರು ಕೊಡಿ, ಇಲ್ದೇ ಒಂದು ಗ್ಲಾಸ್ ನೀರು ಕೊಡಿ ಸರ್. ಇದ ಡೈಲಾಗ್ ಇವಾಗ? ಇಲ್ಲ ಸರ್, ಒರಿಜಿನಲ್ ಕೇಳ್ತಾ ಇದೀನಿ. ಅಯ್ಯೋ ಪೊಸಿಷನ್, ಬಂದ ಮೇಲೆ ನೀರು ಕುಡಿಯೋದು ಇದ್ದೇ ಇದೆ. ಕ್ಲಾಪಿನ್. ಮೇಡಮ್ ಏನಾಗ್ತಿದೆ ನಿಮಗೆ? ಗಂಟಲಲ್ಲಿ ಕಿಚ್ ಕಿಚ್. ಗಂಟಲಲ್ಲಿ ಕಿಚ್ ಕಿಚ್ ಅಂದ್ರೆ ಎಂತ? ಯಾರೋ ಅಲ್ಲಿ ಅಮ್ಮ ಅವ್ರಿಗೊಂಡ ಜ್ಯೂಸ್ ತಂದ್ಕೊಂಡ್ರು ಬಾ. ಅಯ್ಯೋ ನನಗೆ ನೀರು ಕೊಡದೆ ಹೀರೋಯಿನ್ ಜ್ಯೂಸ್ ಕೊಡ್ತಾರೆ, ಬೇಗ ಟಾಟಾ ಇಲ್ಲಿ ಅಂತನಾ? ಮೇಡಮ್ ಇನ್ನೇನು ಗಂಟಲಲ್ಲಿ ಕಿಚ್ ಕಿಚ್ ಇಲ್ವಲ್ಲ, ವೆರಿ ಗುಡ್. ಹೇಳಿದ್ದು ಇಂಥ ಹೊಸ ಮುಖಗಳ ಜೊತೆ ನಾನ್ ಪಾರ್ಟ್ ಮಾಡೋಲ್ಲ ಅಂತ. ಕ್ಲಾಪ್ ಅಂದ್ರೆ ಏನು ಅಂತ ತಿಳ್ಕೊಳ್ತೀರಾ? ದಯವಿಟ್ಟು ನನ್ ಕ್ಷಮಿಸಿ, ನಿಮ್ ಮಾತು ನಾನು ಕೇಳ್ತೀನಿ. ಅಯ್ಯ ಸೋಮಣ್ಣ, ನನ್ನ ಮಾತು ಕೇಳು. ಅದು ಕ್ಲಾಪ್ ಅಂತ,
ಅದಿದ್ರೇನೆ ಮೆಡಿಟಿಂಗ್‌ಗೆ ಉಪಯೋಗ ಆಗುತ್ತೆ. ನಿನಗೆ ಯಾಕಯ್ಯ ನಿನ್ನ ಮುಖನ ದಪ್ಪ ದಪ್ಪವಾಗಿ ತೆಗಿತಿದ್ದೆ. ಮೊದಲನೇ ಪಿಕ್ಚರ್ಲಾದ್ರು ಡೈರೆಕ್ಟರ್‌ಗೆ ಮರ್ಯಾದೆ ಕೊಡಯ್ಯ. ತಪ್ಪಾಯ್ತು ಶಮ್ಸಿ ಸರ್. ಶಮ್ಸಿ ದೇನೆ. ಆ ರೆಡಿ ರೆಡಿ. ಕ್ಲ್ಯಾಪ್ ಇನ್. ಸ್ಟಾರ್ಟ್ ಸೌಂಡ್. ರನ್ನಿಂಗ್. 61 ಬೈ 1 ಟೇಕ್ 1. ಕ್ಲ್ಯಾಪ್. ಆಕ್ಷನ್. ಮೈ ಡಿಯರ್ ರಿಟ್ಟಾ. ಏನು ನಿನ್ನ ಆಟ ಮಾಡು ನಿಮ್ಮ ಡ್ಯಾಡಿಗೆ ಟಾಟ ಆಕಿಸುವೆ ಮದುವೆ ಊಟ ಆಮೇಲೆ ಪ್ರೇಮದ ಆಟ ಏ ಪ್ರಾಣ ಕುಂತ ಅಯ್ಯೋ ನಾತ ನಾತ ಓಯ್ ಡಾರ್ಲಿಂಗ್ ಈ ನಿನ್ನ ಚಿನ್ನ ಅಂತ ಮಾತು ಕೇಳಿ ನನ್ನ ಮಾಂಸ ನಾಳೆ ಕೈ ಕಟ್ತಿದ್ದೀನಿ ಕಟ್ ಕಟ್ ವಾಟ್ ಅಯ್ಯೋ ಮೈಯಾಗ ಪರ್ಚ್ಕೋತಾ ಇದೀರಿ ಮತ್ತೆ ಇನ್ನೇನು ಈ ಪಿಕ್ಚರ್ ನ ಡೈರೆಕ್ಟ್ ಮಾಡಬೇಕು ಅಂತಂದ್ರೆ ಯಾವನಾರು ಮಿಲ್ಟ್ರಿ ಹೋಟೆಲ್ನೇ ಬರಬೇಕು ನಾನು ತೆಗಿತಾ ಇರೋದು ವೆಜಿಟೇರಿಯನ್ ಪಿಕ್ಚರ್ ನಾನ್ ವೆಜಿಟೇರಿಯನ್ ಪಿಕ್ಚರ್ ಅಲ್ಲ ಅಮ್ಮ ಹೀರೋಯಿನ್ ಅದು ಜಿನ್ ಅಲ್ಲ ಅಮ್ಮ ಜೇನು ಮಾಂಸ ಅಲ್ಲ ಅಮ್ಮ ಮನಸ್ಸು ಜೇನಿನಂತ ಮನಸ್ಸು ಶಾನ್ಸ್ ಐ ಸೆಡ್ ಕ್ಲ್ಯಾಪ್ ಇನ್ ಸ್ಟಾರ್ಟ್ ಸೌಂಡ್ ರನ್ನಿಂಗ್ ಟೇಕ್ 2 ಕ್ಲ್ಯಾಪ್ ಆಕ್ಷನ್ ಮೈ ಡಿಯರ್ ರೀಟಾ ಹೀಗೆ ಊರಿಗೆ ಬಂದು ಹೋಟ್ಲಲ್ಲಿ ಊಟ ಮಾಡೋದು ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಅರ್ಥ ಆಯ್ತು ಸರ್ ಮದುವೆ ಯಾವಾಗ ಇಟ್ಕೋಬೇಕು ಅಂತ ನಿಮ್ಮ ಅಭಿಪ್ರಾಯ ಅದೇ ಅಭಿಪ್ರಾಯನೇ ಮುಹೂರ್ತ ಯಾವಾಗ ಇಟ್ಕೊಳ್ಳೋದು ಅಂತ ತಾವು ಹೇಳಿದ್ರೆ ನಾನು ಆಗಲೇ ಹೇಳಿದ್ದಲ್ಲ ಸರ್ ನನ್ನ ಗುರಿ ಇಡೋರವರೆಗೂ ಮದುವೆನ ಇಟ್ಕೊಳ್ಳಿಸ್ತಿದ್ದಿಲ್ಲ ನಾನಿಲ್ಲ ಅಂತ ಅದು ಸರಿ ಗುರಿ ಏನು ಅಂತ ಹೇಳಿದ್ರೆ ಏನೂ ಇಲ್ಲ ಮುಂದೆ ನಿಮಗೆ ಗೊತ್ತಾಗುತ್ತೆ ಕಾಲ ಕೂಡಿ ಬರ್ತಾ ಇದೆ ಅದಕ್ಕೋಸ್ಕರ ಬಹಳ ದಿನ ಕಾಯಬೇಕಾಗಿಲ್ಲ ನನಗೇನು ಅವಸರ ಇಲ್ಲ ಮದುವೆ ಯಾಕೆ ಲೇಟ್ ಆಗ್ತಾ ಇದೆ ಅಂತ ಕೇಳೋರಿಗೆ ಏನು ಉತ್ತರ ಕೊಡಬೇಕು ಅಂತ ನನಗೆ ತೋಚ್ತಾ ಇಲ್ಲ ನಿಮ್ಮ ಪರಿಸ್ಥಿತಿ ನಂಗೆ ಗೊತ್ತಾಗ್ತಾ ಇದೆ ಸರ್ ತೊಂದರೆ ಆಗ್ತಾ ಇರೋದಕ್ಕೆ ದಯವಿಟ್ಟು ಕ್ಷಮಿಸಿ ಶ್ರೀಧರ ಏ ಸೋಮು ಬಾರೋ ಬಾರೋ ಪೇಪರ್ನಲ್ಲಿ ನಿನ್ನ ಹೋಳಿಗೆ ನೋಡ್ತಾ ಇದ್ರೆ ನಾಳೆ ನೀನು ಅದೆಲ್ಲ ಕೇಳಿ ಕೇಳಿ ಸಾಕಾಯ್ತು ಕಣು ಈಗ ಬಂದಿರೋದು ಹಳೆ ಸೋಮಣ್ಣ ಕಣು ಹೂ ಇಸ್ ದಿ ಜೆಂಟಲ್ಮ್ಯಾನ್ ಸರ್ ದಯವಿ ಕ್ಷಮಿಸಿ ಸರ್ ನಾನು ನೋಡಲಿಲ್ಲ ಸರ್ ಸೋಮಣ್ಣ ಬಾಪ ಬಂದೆ ಸರ್ ನೀನು ತುಂಬಾ ದೊಡ್ಡ ನಟ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಅದೆಲ್ಲ ಪೇಪರ್ನವರು ಹೇಳಿಕೆ ಸರ್ ನೀನು ಹೀಗೆ ಪ್ರಖ್ಯಾತಿಗೆ ಬಂದು ದೊಡ್ಡ ಮನುಷ್ಯನಾಗಿ ಬೆಳೆಯಬೇಕು ಇನ್ನೂ ಮೇಲಕ್ಕೆ ಬರಬೇಕು ಈಗ ಮೇಲೆದೊಳ್ಳ ಸರ್ ಹೇಳಪ್ಪ ಕೂತ್ಕೋ ಪರವಾಗಿಲ್ಲ ಸರ್ ಹೌದು ನೀವೇನ್ ಸರ್ ಇಷ್ಟು ದೂರ ಯಾಕೆ ಶ್ರೀಧರ್ ಹೇಳಿಲ್ವಾ ಏನು ಹೇಳಿಲ್ಲ ಸರ್ ಶ್ರೀಧರ್ ನನಗೆ ಸೋಮು ನಾನು ನಿನ್ನ ಹೇಳೋದು ಮರ್ತುಬಿಟ್ಟೆ ಬಾ ಹೇಳ್ತೀನಿ ಇರೋ ಅವರೇನೋ ಹೇಳಬೇಕು ಅಂತ ಇದ್ದಾರೆ ನಾನು ನಿನ್ನ ಹೇಳ್ತೀನಿ ಬಾರಯ್ಯ ನೀವೇ ಹೇಳೋ ಹಾಗಿದ್ರೆ ನಾನು ನಿನ್ನ ಬರಲೇ ಸರ್ ನೀವು ಹೇಗಿದ್ರು ಸಿನಿಮಾ ನೋಡಲ್ಲ ನನಗೋಸ್ಕರ ನಾನು ಪಾರ್ಟ್ ಮಾಡಿದ ಸಿನಿಮಾ ನೋಡಿ ಸರ್ ಖಂಡಿತ ನೋಡ್ತೀನಪ್ಪ ಬೇಕಾದ್ರೆ ಟಿಕೆಟ್ ತರಿಸ್ಕೊಡ್ತೀನಿ ಸರ್ ಬೇಡಪ್ಪ ನಾನೇ ತರಿಸ್ಕೊಂಡು ನೋಡ್ತೀನಿ ಓಕೆ ನಾನು ಬರಲಾ ಬರ್ತೀನಿ ನೋಡಿದೀನೋ ನಮ್ಮ ಮಾವ ಈ ವಯಸ್ಸಲ್ಲಿ ಇಷ್ಟೊಂದು ಅಂದವಾಗಿ ಬೇಕಾರೆ ಅವ್ರ ಮಗಳು ಅಂದವಾಗಿರೋದ್ರಲ್ಲಿ ಆಶ್ಚರ್ಯನಿಲ್ಲ ಅದು ಸರಿ ಅವರೇನೋ ಈ ಕಡೆ ಬಂದಿದ್ದು ನಾನು ನಿನ್ನ ಥರನೇ ಹೋಟೆಲ್ಗೆ ಹೋಗಿದ್ದೆ ಅದೊಂದು ಚಿಕ್ಕ ಫ್ಲಾಶ್ ಬ್ಯಾಕ್ ಕೊನೆಯಲ್ಲಿ ನಿನ್ನ ಥರ ಸಿಕ್ಕಳ್ದೆ ಹೇಗೋ ನಿಭಾಯಿಸ್ಬಿಟ್ಟಪ್ಪ ಅದೇನೋ ನೀನು ಹೇಳ್ತೀಯ ಅಂತ ಹೇಳ್ಬಿಟ್ಟು ಹೋದ್ರಲ್ಲ ಏನೋ ಅದು ಅದು ನಿನ್ ಬಂದ ವಿಷಯ ಏನ ಅದ ಶ್ರೀಧರ ಹೇಗಾದ್ರೂ ಮಾಡಿ ಅವಳಿಗೆ ನನ್ನ ಮನಸ್ಸಲ್ಲಿರೋದೆಲ್ಲ ಹೇಳ್ಬೇಕು ಅನಿಸ್ತಾ ಇದೆ ಕಣು ಹಾಗಾದ್ರೆ ನೀನು ನಿನ್ನ ಮನಸ್ಸಲ್ಲಿರೋದನ್ನ ಇನ್ನೂ ತಿಳಿಸಿಲ್ವಾ ಇಲ್ಲ ಕಣು ಸಾಮಾನ್ಯವಾಗಿ ದೊಡ್ಡವರು ತಮ್ಮ ಅಂತಸ್ತಕ್ಕಿಂತ ಕಡಿಮೆ ಅಂತಸ್ತಿರೋ ಮನೇಲಿ ಹೆಣ್ಣು ನೋಡ್ತಾರೆ ಆದ್ರೆ ನೀನು ಇವ್ರಿಗಿಂತ ಒಂದು ಹಂತ ಮೇಲಿದ್ರೆ ಬೆಟರ್ ಅಲ್ವಾ ಅಲ್ಲಿವರೆಗೂ ನೀನ್ ವೇಟ್ ಮಾಡ್ಬೇಕು ಎಂಜಾಯ್ ಮಾಡಣ್ಣ ಆಮೇಲೆ ಬಾಯ್ ಬಾಯ್ ಬಿಡಣ್ಣ ಬೇಬಿ ಬೇಬಿ ಓ ಬೇಬಿ ಬೇಬಿ ಓ ಬೇಬಿ ಬೇಬಿ ಓ ಬೇಬಿ ಬೇಬಿ
ನಾಳೆ ಚಿಂತೆ ಬೇಕಾಗಿಲ್ಲ ಹಿಂದೆ ಆಗ್ಲಿ ಶೋಕಿಯಲ್ಲ ಯೌನ ಇದ್ರೆ ಜೀವನ ಬೆಲ್ಲ ಇಲ್ದೆ ಇದ್ರೆ ಬೇಬೆಯಲ್ಲ ಇದಾದ ನಮಗೆ ಟೀನೇಜು ಮಜಾ ಮಾಡೋ ಕಾಲೇಜು ಆದ್ಮೇಲೆ ನಮಗೆ ಮ್ಯಾರೇಜು ಬಾಳೆ ಒಂದು ಗ್ಯಾರೇಜು ಬೇಬಿ ಬೇಬಿ ಓ ಬೇಬಿ ಬೇಬಿ ಓ ಬೇಬಿ ಓ ಬೇಬಿ ಓ ಬೇಬಿ ಬೇಬಿ ಓ ಕಣ್ಣೇಟು ನೋಡು ಗಂಡಿ ಗುಂಡೇಟು ಬ್ರಹ್ಮ ನಿಂಗೆ ಸೆಲ್ಯೂಟು ನಿನ್ನ ಸೃಷ್ಟಿ ಬೊಂಬಾಟು ಬೇಬಿ ಓ ಬೇಬಿ ಓ ಬೇಬಿ ಬೇಬಿ ಓ ಬೇಬಿ ಓ ಬೇಬಿ ಓ ಬೇಬಿ ಬೇಬಿ ಓ ಎಂಜಾಯ್ ಮಾಡಣ್ಣ ಆಮೇಲೆ ಬಾಯ್ ಬಾಯ್ ಬಿಡಣ್ಣ ಬೇಬಿ ಬೇಬಿ ಓ ಬೇಬಿ ಬೇಬಿ ಓ ಬೇಬಿ ಬೇಬಿ ಓ ಬೇಬಿ ಬೇಬಿ ಬೆಳಗ್ಗೆ 9 ಗಂಟೆಯಿಂದ 1 ಗಂಟೆವರೆಗೂ ಶೂಟಿಂಗ್ ಇದೆ ಅಮ್ಮ ಮಧ್ಯಾಹ್ನ ಕಲಾಕ್ಷೇತ್ರದಲ್ಲಿ ಒಂದು ಫಂಕ್ಷನ್ ಇದೆ ಆಮೇಲೆ ಕನ್ನಡ ರಾಜ್ಯೋತ್ಸವದ ಪ್ರೋಗ್ರಾಮ್ಗಳಿಗೆ ಭಾಗವಹಿಸೋದಕ್ಕೆ ಬೇರೆ ಬೇರೆಯವರಿಗೆಲ್ಲ ಹೋಗಬೇಕು ಅದಕ್ಕೆಲ್ಲ ಪ್ರಯಾಣಕ್ಕೆ ರೆಡಿ ಮಾಡ್ಬಿಡ್ತೀನಿ ಸರ್ ಅರೆ ಸರ್ ನಿಮ್ಮ ಫೋನ್ ಹಲೋ ಹಲೋ ಬರ್ತಾ ಇದ್ದೀನಿ ಥ್ಯಾಂಕ್ ಯು ಹಾಂ ಅಮ್ಮ ಇಲ್ಲೆಲ್ಲಿ ನಿನ್ನ ಹುಡುಕೋದು ಅದಕ್ಕಂತಲೇ ಕಟ್ಸಿದ್ಯಲ್ಲ ಇಷ್ಟು ದೊಡ್ಡ ಅರಮನೇನ ಅದ್ಯಾವುದು ನಿನ್ ಮನಸ್ಸಷ್ಟು ದೊಡ್ಡಲ್ಲ ಬಿಡಮ್ಮ ಸಾಕು ಸುಮ್ಮನಿರೋ ಎಲ್ಲ ಬರೀ ಬಾಯಿ ಮಾತು ಯಾಕಮ್ಮ ಈ ನಿನ್ ಮಗನ ಇಷ್ಟು ಕೋಪ ಕೋಪ ಮಾಡ್ಕೊಂಡು ಏನೋ ಪ್ರಯೋಜನ ಏನಾದ್ರೂ ಹೇಳ್ಬೇಕು ಅಂದ್ರೆ ನೀನ್ ಎದುರಿಗೆ ಸಿಕ್ಕಿದ್ರ ತಾನೇ ಓಹೋ ನನಗ್ ಗೊತ್ತಾಯ್ತು ಯಾತಕ್ ನಿಂಗ್ ನನ್ ಮೇಲೆ ಕೋಪ ಅಂತ ನಿನ್ನ ನೋಡಿ ಒಂದ್ ವಾರ ಆಯ್ತು ಅಂತ ತಾನೇ ಏನಮ್ಮ ಮಾಡೋದು ನಾನು ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ಬರುವಷ್ಟೊತ್ತಿಗೆ ನೀನ್ ಮಲ್ಕೊಂಡಿರ್ತೀಯ ಸುಮ್ಮನೆ ನೀನು ಯಾತಕ್ಕೆ ಎಬ್ಬರಿಸ್ ತೊಂದರೆ ಕೊಡಬೇಕು ಅಂತ ಈಗ ನಾನು ನಿನ್ ಮುಂದೆ ಇದ್ದೀನಲ್ಲ ನನ್ನನ್ನು ಮಾತಾಡ್ಸಮ್ಮ ಮಾತಾಡ್ಸಮ್ಮ ಅವು ಬಂದ್ಬಿಟ್ಟ ದೊಡ್ಡದಾಗ ಅಮ್ಮ ಅಂತ ಒಂದು ಗಂಟೆ ನನ್ನ ಹತ್ರ ಕೂತ್ಕೊಂಡು ಮಾತಾಡುವಷ್ಟು ಪುರುಸತ್ತಿಲ್ಲ ನಿನ್ಗೆ ಯಾವಾಗ ನೋಡಿದ್ರು ಶೂಟಿಂಗು 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 ಅದಾಗಲ್ಲಮ್ಮ ನಾನು ಒಂದು ದಿನ ಬಿಡುವು ಮಾಡ್ಕೊಂಡು ಕೂತ್ಕೊಂಡ್ರೆ ನನ್ನ ನಂಬ್ಕೊಂಡಿರೋ ನಿರ್ಮಾಪಕರ ಗತಿ ಏನಮ್ಮ ಈ ನನ್ನ ಮಗನಿಂದ ತೊಂದರೆ ಆಯ್ತು ಅಂತ ನನ್ನ ಬೈಕೊಂಡ್ರೆ ಆಗ ನಿನ್ ಮನಸ್ಸಿಗೆ ತಾನೇ ಬೇಜಾರು ಏನೇನೋ ಮಾತಾಡಿ ನನ್ನ ಮರಳು ಮಾಡ್ತೀಯ ಮಳ್ಳ ನೀನು ಮಳ್ಳ ಕಳ್ಳ ಅಂತ ನೀನ್ ಹೇಳ್ತೀಯ ಆದ್ರೆ ಜನ ಏನ್ ಹೇಳ್ತಾರಂತ ನೀನೇ ಬಂದ್ ನೋಡು ಎಲ್ಲಿಗೋ ಇವತ್ತು ಈ ನಿನ್ ಮಗನಿಗೆ ಶ್ರೇಷ್ಠ ನಟ ಅಂತ ಬಿರುದು ಕೊಡ್ತಾ ಇದ್ರಮ್ಮ ನೀನೇ ಬಂದ್ ನೋಡು ಈ ನಿನ್ ಮಗ ಏನ್ ಸಾಧಿಸ್ಬಿಟ್ಟಿದಾನೆ ಅಲ್ಲೆಲ್ಲ ನಾನ್ ಬರಲ್ಲಪ್ಪ ನೀನು ಹೋಗ್ಬ ಸರ್ ಎರಡ್ ಸತಿ ಫೋನ್ ಬಂದಿತ್ತು ಫಂಕ್ಷನ್ ಗೆ ಎಲ್ಲರೂ ನಿಮ್ಗೋಸ್ಕರ ಕಾಯ್ತಾ ಇದಾರೆ ಸರಿ ನೀನ್ ನಡಿ ನಾ ಬರ್ತೀನಿ ಆಯ್ತು ಸರ್ ಬಾಮ್ಮ ಹೋಗೋಣ ಬರಲ್ಲ ಅಂದ್ರೆ ಬರಲ್ಲ ನೀನ್ ಹೋಗ್ಬಿಟ್ ಬಾ ಈಗ ನನ್ ಬರ್ತಿರೋ ಕೋಪಕ್ಕೆ ಆಶೀರ್ವಾದ ಮಾಡಮ್ಮ ದೇವ್ರು ಒಳ್ಳೇದ್ ಮಾಡ್ಲಿ ಇಲ್ಲೇ ನಿಲ್ಸಪ್ಪ
ಸ್ವಾಗತ. ಈಗ ಶ್ರೀಯುತರಾದ ಖ್ಯಾತ ಸಾಹಿತಿ ಜಿ ಉದಯಶಂಕರ್ ಅವರು ಎರಡು ಮಾತುಗಳನ್ನು ಆಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಕನ್ನಡ ಚಿತ್ರರಸಿಕರಿಗೆ ನನ್ನ ನಮಸ್ಕಾರ. ಚಿತ್ರರಂಗನ ಬೆಳೆಸ್ತಾ ಇರೋದೇ ನಿಮ್ಮ ಅಭಿಮಾನ. ಇಂದು ನೀವು ಕಲಾವಿದ ಸೋಮಣ್ಣನನ್ನ ಗೌರವಿಸ್ತಾ ಇರೋದು ನಮಗೆಲ್ಲ ಹೆಮ್ಮೆ ವಿಚಾರ. ಸೋಮಣ್ಣ ಉತ್ತಮ ಕಲಾವಿದ, ಅವರಿಂದ ಉತ್ತಮವಾದ ಕನ್ನಡ ಚಿತ್ರಗಳು ಬರಲಿ, ಅವ್ರ ಒಳ್ಳೆ ಶ್ರೇಯಸ್ ದೊರಕಲಿ ಅಂತ ಆಸೆ ಪಡ್ತೀನಿ. ಅದೇ ನನ್ನ ಹಾರೈಕೆ. ನಟಿ ತಾರಾ ಅವರು ಎರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಇಲ್ಲಿ ನೆರೆದಿರುವ ಚಿತ್ರರಸಿಕರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಕಲೆ ಎಲ್ಲರನ್ನೂ ಕೈ ಬೀಸಿ ಕರೆಯುತ್ತೆ, ಆದರೆ ಆರಿಸ್ಕೊಳ್ಳೋದು ಕೆಲವರನ್ನ ಮಾತ್ರ. ಆ ಕೆಲವರಲ್ಲಿ ನಮ್ಮ ಸೋಮಣ್ಣ ಕೂಡ ಒಬ್ರು. ಅವರು ಇಷ್ಟು ಎತ್ತರಕ್ಕೆ ಬೆಳೆಯಲು ಕಾರಣ ನಿಮ್ಮೆಲ್ಲರ ಅಭಿಮಾನ. ಆ ಅಭಿಮಾನಕ್ಕೆ ಅವ್ರ ಪ್ರತಿಭೆನೇ ಕಾರಣ. ಒಬ್ಬ ಕಲಾವಿದ ಮತ್ತು ಅಭಿಮಾನಿಗಳ ನಡುವೆ ಮಧುರ ಬಾಂಧವ್ಯದ ಸಂಕೇತವೇ ಈ ಪ್ರಶಸ್ತಿ ಸಮಾರಂಭ. ಇದನ್ನು ಉಳಿಸಿ ಬೆಳೆಸ್ಕೊಳ್ಳೋದು ಒಬ್ಬ ಕಲಾವಿದನ ಸಾಧನೆ ಹಾಗೂ ಅವನ ಸೇವೆಯಲ್ಲಡಗಿರುತ್ತೆ. ಇದಕ್ಕೆ ಸಾಕ್ಷಿ ನಮ್ಮ ಸೋಮಣ್ಣನವರು. ಈಗ ನಟ ಶಿವಕುಮಾರ್ ಅವರು ಸೋಮಣ್ಣನವರಿಗೆ ಈ ಪ್ರಶಸ್ತಿನ ಕೊಡ್ತಾ ಇದ್ದಾರೆ. ಈಗ ಸೋಮಣ್ಣನವರು ನಿಮ್ಮನ್ನ ಕುರಿತು ಎರಡು ಮಾತುಗಳಾಡ್ತಾರೆ. ವೇದಿಕೆ ಮೇಲೆ ಕುಳಿತಿರ್ತಕ್ಕಂತಹ ಹಿರಿಯರೇ, ನನ್ನ ಸಹಪಾಠಿಗಳೇ, ನನ್ನ ಉಸಿರಿನಲ್ಲಿ ಬೆರೆತ ಕನ್ನಡ ಕಲಾಭಿಮಾನಿಗಳೇ, ಚಿತ್ರರಂಗದಲ್ಲಿ ಒಬ್ಬ ನಟ ಎಷ್ಟು ದಿನ ಇದ್ದ ಅನ್ನೋದು ಮುಖ್ಯ ಅಲ್ಲ, ಇದ್ದು ಏನ್ ಸಾಧಿಸ್ತಾನದೇ ಮುಖ್ಯ. ಈ ದಿನ ನಿಮ್ಮೆಲ್ಲರ ಅಭಿಮಾನ ಪಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ಇದಕ್ಕೆ ಕಾರಣ ಯಾರು ಗೊತ್ತಾ? ನನ್ನ ಆತ್ಮೀಯ ಸ್ನೇಹಿತ ಶ್ರೀಧರ್. ಇಲ್ಲಿ ಕೀರ್ತಿ ಒಂದು ಗಾಳಿಪಟ ಇದ್ದಾಗೆ, ಪ್ರತಿಭೆ ಅದರ ಸುತ್ತ ಇರೋ ಗಾಳಿ, ನಿಮ್ಮ ಅಭಿಮಾನ ಆ ಪಟದ ಸೂತ್ರ. ಒಂದು ವೇಳೆ ಈ ಸೂತ್ರ ಏನಾದ್ರೂ ತುಂಡಾದ್ರೆ ಎಂಥ ಗಾಳಿ ಇದ್ರೂ ಸರಿ ಆ ಪಟ ಎಲ್ಲಿ ಯಾವಾಗ ಹೇಗೆ ಬೀಳುತ್ತೆ ಯಾರಿಗೂ ಗೊತ್ತಾಗಲ್ಲ. ಇವತ್ತಿನ ದಿನ ಈ ನಿಮ್ಮ ಸೋಮಣ್ಣನಿಗೆ ಈ ಕೀರ್ತಿ ಸಲ್ಲಬೇಕು ಅಂದ್ರೆ ಅದೆಲ್ಲ ನೀವು ಕೊಟ್ಟಿರೋ ಭಿಕ್ಷೆ. ಆದ್ದರಿಂದ ಇಲ್ಲಿ ನೆರೆದಿರತಕ್ಕಂತ ಅಭಿಮಾನಿಗಳಿಗೆ ಈ ಕೀರ್ತಿ ಸಲ್ಲಬೇಕು. ಈ ಸಮಾರಂಭ ನನಗಲ್ಲ ನಿಮಗೆ, ಆದ್ದರಿಂದ ಇಲ್ಲಿ ನೆರೆದಿರತಕ್ಕಂತ ಒಬ್ಬೊಬ್ಬ ಅಭಿಮಾನಿಗೂ ಒಂದೊಂದು ಹೂವಿನ ಹಾರ ಹಾಕಬೇಕು. ಆದರೆ ದಯವಿಟ್ಟು ಕ್ಷಮಿಸಿ, ಇಲ್ಲಿ ಹಾರಗಳ ಅಭಾವ ಇದೆ, ಆದ್ದರಿಂದ ಇಲ್ಲಿರೋ ಒಂದು ಹಾರನ ನಿಮ್ಮ ಪರವಾಗಿ ನಾನೇ ಹಾಕೊಂಡ್ಬಿಡ್ತೀನಿ. ನೀವು ನನ್ನ ಮೇಲೆ ಇಟ್ಟಿರೋ ಅಭಿಮಾನಕ್ಕೆ ಸದಾಚಿರಲಿ. ಜೈ ಕರ್ನಾಟಕ ಮಾತ್ರ. ಅಲ್ಲೇ ನಿಂತ್ಕೊಳ್ಳ, ಒಳಗೆ ಬರಬೇಡ. ತೆಗಿ ಮಾರ್ತಿನ. ಬಾಪ ಒಳಗಡೆ. ಎಷ್ಟು ಜನರು ಕಣ್ಣು ಬಿದ್ದಿದೆಯೋ ಏನೋ. ಕಣ್ಣಿಗೆ ಬೀಳದೆ ನಟರು ಕಿವಿಗ ಬೀಳ್ತಾರೆ, ಅದ್ ಹೇಗಾದ್ರೂ ಇರಲಿ. ನೀನ್ ಫಂಕ್ಷನ್ ಬರಲಿಲ್ವಲ್ಲ, ಅದೇ ನನ್ನ ಮನಸ್ಸಿಗೆ ಬೇಜಾರು. ಇವತ್ತು ಫಂಕ್ಷನ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾನು ಎಷ್ಟು ಚೆನ್ನಾಗಿ ಮಾತಾಡದೆ ಗೊತ್ತಾ? ಎಲ್ಲ ನನ್ಗೆ ಗೊತ್ತು ಕಣಪ್ಪ. ಓಹೋ, ಏನ್ ಮಹಾ ದಿವ್ಯ ದೃಷ್ಟಿ ನಿಮಗೆ, ಮನೇಲಿ ಕೂತಿದ ತಕ್ಷಣ ಎಲ್ಲ ಗೊತ್ತಾಗ್ಬಿಡುತ್ತೆ. ರೇಗಿಸ್ಬೇಡ ನೋಡು, ನನ್ ಕೋಪ ಬಂದ್ರೆ ಕಚ್ಚಿಬಿಡ್ತೀನಿ. ಈ ಕೀರ್ತಿ ಅನ್ನೋದೇ ಒಂದು ಗಾಳಿಪಟ, ಜನರ ಅಭಿಮಾನ ಅನ್ನೋ ಸೂತ್ರನೇ ಅದನ್ನ ಹಂತ ಹಂತವಾಗಿ ಮೇಲೆ ಮೇಲೆ ಹತ್ಸುತ್ತೆ. ಅದೇನಾದ್ರೂ ಹೆಚ್ಚು ಕಡಿಮೆ ಆಗಿ ತುಂಡಾಗ್ಬಿಟ್ರೆ ಆಮೇಲೆ ಎಷ್ಟಿದ್ರು ಅಷ್ಟೇ. ಇಷ್ಟೇ ತಾನೇಪ್ಪ ನೀನ್ ಹೇಳಿದ್ದು? ಏನಮ್ಮ ಇದು, ನೀನು ಬರ್ಕೊಟ್ಟು ನಾನು ಅಭ್ಯಾಸ ಮಾಡ್ಕೊಂಡು ಮಾತಾಡೋದಷ್ಟು ಪರ್ಫೆಕ್ಟ್ ಆಗಿ ಹೇಳ್ತಾ ಇದ್ಯಾ? ಇಲ್ಲಿ ನೋಡಪ್ಪ, ನಾನು ನಿನ್ನ ಫ್ಯಾನ್ ಕಣು, ಅಭಿಮಾನಿ. ನನ್ನ ಆಟೋಗ್ರಾಫ್ ಹ್ಯಾಗೆ ಗೀಚಿದ್ಯಪ್ಪ, ಒಳ್ಳೆ ಕಂಬಳಿ ಹುಳ ಇದ್ದ ಹಾಗಿದೆ. ಸರಿ, ನೀನ್ ಹೇಗಮ್ಮ ಬಂದೆ?
ಹ್ಯಾಗು ಬಂದೆ ಬಿಡು. ನೋಡಿದ್ಯಾ, ನಿನ್ನ ಮನೆಯಲ್ಲಿ ಇರೋದಕ್ಕೆ ಮನಸ್ಸು ಒಪ್ಪಲಿಲ್ಲ, ಅದಕ್ಕೆ ಬಂದ್ಬಿಟ್ಟೆ. ಅದ್ ಸರಿ, ನೀನ್ ಎಲ್ಲಿ ನಿಂತಿದ್ದೆ? ಜನರ ಮಧ್ಯೆ ನಿಂತಿದ್ದೆ. ಏನಮ್ಮ ನೀನು ಜನಗಳ ಮಧ್ಯೆ ನಿಂತಿದ್ದೆ ಅಂತ ಹೇಳ್ತಿದ್ಯಲ್ಲ, ನನ್ನ ಮನ್ಸಿಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ? ನೀನ್ ಒಳಗಡೆ ಬಂದಿದ್ರೆ ನಿನಗೆ ಎಷ್ಟು ಮರ್ಯಾದೆ ಇರ್ತಿತ್ತು. ಅದೆಲ್ಲ ನನ್ಗೆ ಯಾಕಪ್ಪ? ಯಾಕೆ ಅಂದ್ರೆ ನಿನ್ನ ಮಮ್ಮನಮ್ಮ ನನಗಿನ್ನ ಹೆಚ್ಚಾಗಿ ಮರ್ಯಾದೆ ನಿನಗ್ ಸಿಗ್ಬೇಕು. ನನ್ಗೆ ಇವತ್ತು ಗೊತ್ತಾಯ್ತಪ್ಪ, ನನ್ನ ಮಗ ಸಾವಿರಾರು ಜನರ ಸೊತ್ತು ಅಂತ. ನೀನ್ ನನಗ್ ಮಾತ್ರ ಅಲ್ಲ, ಕನ್ನಡ ಚಿತ್ರರಂಗಕ್ಕೆ ಕಲಾಜ್ಯೋತಿ. ನೋಡಿದ್ಯಾ ನೋಡಿದ್ಯಾ, ಈ ನಿನ್ ಮಗನ ಕೀರ್ತಿ ಬಗ್ಗೆ ನಿನಗ್ ಸಂತೋಷ ತಾನೇ? ಇಲ್ಲಪ್ಪ, ನನಗ್ ತುಂಬಾ ಅಸೂಯೆ ಆಗ್ತಿದೆ. ಏನ್ ಹೇಳ್ತಾ ಇದೀಯಮ್ಮ ನೀನು? ಎಲ್ಲಿ ನೀನ್ ನನ್ನಿಂದ ದೂರ ಆಗ್ತೀಯೋ ಅಂತ ಭಯ ಆಗ್ತಿದೆಪ್ಪ. ಯಾಕಮ್ಮ, ಏನೇನೋ ಮಾತಾಡ್ತಾ ಇದ್ಯಾ? ಹೌದಪ್ಪ, ಈ ನಿನ್ ತಾಯಿ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾಳೆ, ನನ್ನ ಬಿಟ್ಟು ನೀನ್ ಎಲ್ಲೂ ಹೋಗ್ಬಿಡುದು. ಅದಕ್ಕೆ ನೋಡು, ನಿನ್ನ ನಿನ್ನ ನನ್ನ ಹತ್ರನೇ ಇಟ್ಕೊಂಡಿದ್ದೀನಿ, ಭದ್ರವಾಗಿ ಇಟ್ಕೊಂಡಿದ್ದೀನಿ. ನಿನ್ನ ನನ್ನಿಂದ ಯಾರೂ ದೂರ ಮಾಡಕ್ ಸಾಧ್ಯವಿಲ್ಲ. ಇಷ್ಟು ಪುಣ್ಯ ಮಾಡಿದ್ದಮ್ಮ ನೀನ್ ಹೊಟ್ಟೆಲಿ ಹುಟ್ಟೋದಕ್ಕೆ. ಸಾರ್ ಟೈಮ್ ಆಯ್ತು. ನೋಡಿದ್ಯಾ ನೋಡಿದ್ಯಾ, ಬಂದ್ಬಿಟ್ಟ ನಿನ್ನಿಂದ ಬಿಡಿಸ್ಕೊಂಡು ಹೋಗೋದಕ್ಕೆ. ರಾಜು ನೀನ್ ಹೋಗಿ ಬರ್ತೀನಿ, ಹೆದರ್ಕೊಂಡ್ಬಿಟ್ಟಿಯಮ್ಮ. ನಿನ್ನಿಂದ ಬಿಡಿಸ್ಕೊಂಡು ಹೋಗಿ ಬರಲಿಲ್ಲ ಅವನು, ಪ್ರೋಗ್ರಾಮ್ ಹೇಳಕ್ ಬಂದ. ಕನ್ನಡದ ರಾಜ್ಯೋತ್ಸವ ಪ್ರಯುಕ್ತವಾಗಿ ಊರೂರು ಹೋಗ್ತಾ ಇದೀನಿ, ಆದಷ್ಟು ಬೇಗ ಬಂದ್ಬಿಡ್ತೀನಿ. ಸರಿಯಪ್ಪ, 19ನೇ ತಾರೀಕು ಯಾವ ಕಾರಣಕ್ಕೂ ಮರಿಬೇಡ, ಜ್ಞಾಪಕ ಇಟ್ಕೋ. ಬರ್ತೀನಮ್ಮ, ಆಶೀರ್ವಾದ ಮಾಡು. ಕೀರ್ತಿಶಾಲಿಯಾಗಿರಪ್ಪ. ತಪ್ಪಿಲ್ಲ ಅಭಿಮಾನವಿದ್ದರೆ, ತಪ್ಪಿಲ್ಲ ಸ್ವಾಭಿಮಾನಿಯಾದರೆ, ತಪ್ಪಿಲ್ಲ ನನ್ನ ಪ್ರಾಣವೆಂದರು, ತಾಯಿ ಭಾಷೆಯು ಕನ್ನಡದ ನುಡಿಯ. ಎದ್ದೇಳು ಎದ್ದೇಳು, ಎದ್ದೇಳು ಎದ್ದೇಳು, ಎದ್ದೇಳು ಎದ್ದೇಳು, ಹುಲಿಯಂತೆ ಎದ್ದೇಳು ಎದ್ದೇಳು. ನೀ ನಿನ್ನು ಮಲಗದಿರು ಮರೆಯದಿರು, ನಾನು ಕನ್ನಡ ಕನ್ನ ಎಂದು ಹೇಳು. ನೀ ಹೆಮ್ಮೆಯಿಂದ ತಿಳಿ ನಿನ್ನ ಭಾಷೆ ಕೋಗಿಲೆ ಹಾಡು, ಕನ್ನಡ ಕನ್ನಡ ಕನ್ನಡ. ತಿಳಿ ನಿನ್ನ ನಾಡು ಗಂಧದ ನಾಡು, ಕನ್ನಡ ಕನ್ನಡ ಕನ್ನಡ. ಎದ್ದೇಳು ಎದ್ದೇಳು ಹುಲಿಯಂತೆ ಎದ್ದೇಳು ಎದ್ದೇಳು, ನೀ ನಿನ್ನು ಮಲಗದಿರು ಮರೆಯದಿರು. ನಿನ್ನ ಮಾತಲ್ಲಿ ತಿಳಿ ಸಂಗೀತ ತುಂಬಿದೆ ನಿನ್ನ ನುಡಿಯಲ್ಲಿ, ಆ ಪಂಪಾರನ್ನರು ಇದ್ದ ನಾಡಿದು, ಆ ಸರ್ವಜ್ಞ ಮೆಟ್ಟಿದ ಹೊನ್ನ ಮಣ್ಣಿದು. ನಂಜುಂಡ ಇಲ್ಲೇನೇ ಇರುವ, ವೀರನಾರಾಯಣ ಇಲ್ಲೇನೇ ಇರುವ, ಚಾಮುಂಡಿ ಇಲ್ಲೇನೇ ಇಹಳು, ನಮ್ಮ ಎಲ್ಲಮ್ಮ ಇಲ್ಲೇನೇ ಇಹಳು. ತಾನಿ ನನ್ನೆ ತಂದಾನ ತನಿ, ತಾನಿ ನನ್ನೆ ತಂದಾನ, ತಾನಿ ನನ್ನೆ ತಂದಾನ ತನಿ, ತಾನಿ ನನ್ನೆ ತಂದಾನ. ನಿನ್ನನೇ ಮರೆಯದೆ ಯಾರಿಗೂ ಎಂದಿಗೂ ಸೋಲದೆ. ಎದ್ದೇಳು ಎದ್ದೇಳು, ಎದ್ದೇಳು ಎದ್ದೇಳು, ಎದ್ದೇಳು ಎದ್ದೇಳು ಹುಲಿಯಂತೆ ಎದ್ದೇಳು ಎದ್ದೇಳು, ನೀನಿನ್ನು ಮಲಗದಿರು ಮರೆಯದಿರು. ದೇವಗಂಗೆಯು ಆಹಾ ಸುಧೆಯಂತೆ ಓಡುವ, ಕಪಿಲೆ ತುಂಗೆಯರು ಶೃಂಗೇರಿ ಶಾರದೆ ವೀಣೆ ನುಡಿಸುವ, ಆಹಾ ಭೂಸ್ವರ್ಗವಾಗಿದೆ ಈ ಪುಣ್ಯ ಭೂಮಿಯು. ನೂರಾರು ಜನುಮನೆ ಬರಲಿ, ನಾವು ಈ ತಾಯ ಮಡಿಲಲ್ಲೇ ಇರುವ, ಈ ತಾಯ ಹಾಲನ್ನೇ ಕುಡಿದು ನಾವು ಕನ್ನಡದ ಮಗುವಾಗೆ ಬೆಳೆವ. ತಾನಿ ನನ್ನೆ ತಂದಾನ ತನಿ, ತಾನಿ ನನ್ನೆ ತಂದಾನ, ತಾನಿ ನನ್ನೆ ತಂದಾನ ತನಿ, ತಾನಿ ನನ್ನೆ ತಂದಾನ. ಎಲ್ಲರ ಪ್ರೇಮದ ಹರಕೆಯ ಪಡೆಯುತ್ತ ಗೆಲ್ಲುವ, ಎದ್ದೇಳು ಎದ್ದೇಳು, ಎದ್ದೇಳು ಎದ್ದೇಳು.
ದಿನ ನನ್ನ ಮನೆಗೆ ಬರ್ತಾ ಇದ್ರೆ ದೃಷ್ಟಿ ತೆಗಿತಾ ಇದ್ದವಳು, ಇವತ್ತು ಹೀಗೆ ಕೂತ್ಬಿಟ್ಟಿದ್ಯಾ? ನೀ ನನ್ನ ಜೊತೆ ಬರಬೇಕಾಯ್ತು. ಅದೇನ್ ಜನ, ಅದೇನು ಹೊಗಳ್ತಾ ಇದ್ರು ಗೊತ್ತಾ? ಹೌದು, ಕನ್ನಡದ ಕಂದ ಅಲ್ವಾ ನೀನು, ಅವ್ರಿಗೆಲ್ಲ ನೀನು ಬೇಕು. ಆದ್ರೆ ನಿನ್ಗೆ ಮನೆ ಬೇಕಾಗಿಲ್ಲ, ಅವರೆಲ್ಲ ನೀನು ಹೊಗಳ್ತಾ ಇದ್ರೆ ಸಾಕು, ನನ್ನ ಕಟ್ಕೊಂಡು ನಿನ್ಗೇನಾಗ್ಬೇಕಾಗಿದೆ? ಅದೇ ನಿಮ್ ತಂದೆಯವ್ರ ಕಾರ್ಯ ಆಯ್ತಲ್ಲ, ನೀವು ಬರ್ಲಿಲ್ಲ ಅಂತ ಬೇಜಾರ್ ಮಾಡ್ಕೊಂಡಿದ್ದಾರೆ. ಅಮ್ಮ ದಯವಿಟ್ಟು ಕ್ಷಮಿಸಮ್ಮ, ಪ್ರೋಗ್ರಾಮ್ ಟೆನ್ಷನ್ ಅಲ್ಲಿ ಮರ್ತು ಬಿಟ್ಟೆ. ಲವ್, ನೀನಾದ್ರೂ ಫೋನ್ ಮಾಡಬಾರ್ದಿತ್ತೇನು? ಮಾಡಿದೆ ಸರ್, ಆದ್ರೆ ನೀವು ಯಾವ ಊರಿನಲ್ಲಿ ಇದ್ದೀರಿ ಅಂತ ನಾನು ಸರಿಯಾದ ಇನ್ಫಾರ್ಮೇಶನ್ ಇರಲಿಲ್ಲ. ಹೇಗಿದ್ರು ನಿಮಗೆ ಗೊತ್ತಲ್ಲ, ಬರ್ತೀರಿ ಅಂತ ಸುಮ್ಮನಾದೆ. ನೋಡಿದೇನು ಎಷ್ಟು ದೊಡ್ಡವನಾಗಿದ್ದಾನೆ ಈಗ, ಅವನು ಶ್ರೀಮಂತ ಅಲ್ವೇನೋ? ತಂದೆ ಕಾರ್ಯ ನೆನಪು ಮಾಡ್ಕೊಡೋದಕ್ಕೂ ಅವನಿಗೊಬ್ಬ ಆಳು ಬೇಕು. ಹಣ ಬಂತು ಅಂದ್ರೆ ಅಪ್ಪ ಅಮ್ಮ ಎಲ್ಲ ಮರ್ತು ಹೋಗುತ್ತೆ. ವರ್ಷಕ್ಕೊಂದ್ಸಲ ಮಾಡ್ಬೇಕಾದ ಕಾರ್ಯನ ಮಗನಾಗಿ ಮಾಡದೆ ಹೋದ್ಮೇಲೆ ಮಗ ಅನ್ಸ್ಕೊಂಡು ಏನೋ ಪ್ರಯೋಜನ? ಈ ಸಂತೋಷಕ್ಕೆ ಈ ಬಂಗ್ಲೆ ಯಾಕೆ ಬೇಕು? ಆಳು ಕಾಳು ಯಾಕೆ ಬೇಕು? ಏನೋಪ್ಪ, ಕೈಗೆ ಎಟಕದಷ್ಟು ಎತ್ತರ ಬೆಳೆದ್ ಬಿಟ್ಟಿದೀಯ, ಕೂಗಿದ್ರು ಕೇಳದಷ್ಟು ದೂರ ಹೋಗ್ಬಿಟ್ಟಿದೀಯ. ಋಣ ಅಷ್ಟೇ ಅನ್ಸುತ್ತೆ, ನೀನ್ ನನ್ ಬಿಟ್ಟು ಹೋಗೋ ಕಾಲ ದೂರ ಇಲ್ಲ ಅನ್ಸುತ್ತೆ. ಸೋಮು, ನಿನ್ನ ಹತ್ರ ನಾನಿನ್ನೇನು ಕೇಳಲ್ಲ, ಆದ್ರೆ ಒಂದೇ ಒಂದು ಆಸೆ ಕಣಪ್ಪ. ಅದೇನು ಕೇಳಮ್ಮ? ನಿನ್ ಮಡ್ಲಲ್ಲಿ ನನ್ನ ಕೊನೆ ಉಸಿರು ಎಳಿಬೇಕು ಅಂತ. ಅಮ್ಮ ಮನಸ್ಸಿಗೆ ಬಂದಾಗೆಲ್ಲ ಮಾತಾಡ, ಆಮೇಲೆ ನಾನು ನನ್ನ ಕೊನೆ ಆಸೆ ಹೇಳ್ಬೇಕಾತೆ. ಅಯ್ಯೋ ಹಾಗೆಲ್ಲ ಏನು ಇಲ್ಲ, ನಿನ್ ಕೈ ತಿಂದು ನಾನು ತುಂಬಾ ದಿನ ಆಯ್ತು. ಒಳ್ಳೆ ಹುಚ್ಚ ಕಣಪ್ಪ ನೀನು. ಹಲೋ, ನಮಸ್ಕಾರ. ಓ, ಹೊಸ ಪಿಕ್ಚರ್ನವರಾ? ಏನ್ ಹುಡುಗಾಟ ಆಡ್ತೀರಾ? ಈಗಿರೋ ಪಿಕ್ಚರ್ ಮುಗಿಸಿದ್ರೆ ಸಾಕಾಗಿದೆ. ಒಂದ್ ಕೆಲಸ ಮಾಡಿ, ಅಕ್ಟೋಬರ್ ನವೆಂಬರ್ ಆಗಲ್ಲ ಆಗಲ್ಲ, ಹಾ ಡಿಸೆಂಬರ್ ಎಂಡಲ್ಲಿ ಇಟ್ಕೊಳ್ಳಿ. ಹ್ಮ್, ಆದ್ರೆ ಒಂದು ವಿಚಾರ, ಈ ವರ್ಷ ಅಲ್ಲ ಮುಂದಿನ ವರ್ಷ. ಹ್ಮ್ ನಮಸ್ಕಾರ. ನಮಸ್ಕಾರ, ನಾವು ದೂರದರ್ಶನದಿಂದ ಬಂದಿದ್ದೀವಿ. ನಂಗೆ ಗೊತ್ತು, ನನ್ನ ಹೆಸರು ಸುಧಾ. ನರಸಿಂಹರಾಜ್, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಹೇಳಿ. ಈಗ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಟ, ಕನ್ನಡಿಗರ ಕಣ್ಮಣಿ ಶ್ರೀ ಸೋಮಣ್ಣ ಅವ್ರ ಜೊತೆಗೆ ಸಂದರ್ಶನ. ಸೋಮಣ್ಣ ಅವರೇ, ನಿಮ್ ಗೋಲ್ಡನ್ ಟೈಮ್ನ ವೇಸ್ಟ್ ಮಾಡೋದಕ್ಕೆ ನಾನು ಇಷ್ಟಪಡೋದಿಲ್ಲ, ಸಂದರ್ಶನ ಬೇಗ ಮುಗಿಸ್ತೇನೆ. ನೀವು ತಿಳ್ಕೊಂಡಿರೋ ನನ್ನ ಟೈಮ್ ಏನು ಪ್ಯೂರ್ ಗೋಲ್ಡ್ ಏನಲ್ಲ, ಜಸ್ಟ್ 14 ಕ್ಯಾರೆಟ್. ಪ್ರೊಸೀಡ್. ನಿಮ್ಮ ವಯಸ್ಸು ಎಷ್ಟು? ಒಂದು 100 ವರ್ಷ. ಅಲ್ಲಲ್ಲ, ಇರಬೇಕು ಅಂತ ಆಸೆ. ಫ್ಯಾಂಟಾಸ್ಟಿಕ್. ನೀವು ಎಲ್ಲಿ ತನಕ ಓದಿದ್ದೀರಾ? ಎಂಎಲ್ ವರ್ಗು. ಎಂಎಲ್ ಅಂದ್ರೆ? ಅಂದ್ರೆ ಮಾಸ್ಟರ್ ಆಫ್ ಲೈಫ್ ಅಂತ. ನಿಮ್ಮ ಹಳೆ ಲೈಫ್ ಬಗ್ಗೆ ಏನಾದರೂ ಹೇಳ್ತೀರಾ? ನೋಡಿ, ಅಂದ್ರೆ ನೀವು ನಾನು ಸರ್ವರ್ ಆಗಿದ್ದ ದಿನಗಳ ಬಗ್ಗೆ ಕೇಳ್ತಾ ಇದ್ದೀರಲ್ಲ. ಹೌದು. ನಾನು ಅವತ್ತು ದುಡ್ಡು ತಗೊಳ್ದೆ ಎಲ್ಲರೂ ನಗಿಸ್ತಾ ಇದ್ದೆ, ಆದ್ರೆ ಇವತ್ತು ದುಡ್ಡು ತಗೊಂಡು ನಗಿಸಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನೀವು ಜೀವನದಲ್ಲಿ ಅನುಭವಿಸಿರೋ ಕಷ್ಟಗಳ ಬಗ್ಗೆ ಏನ್ ಹೇಳ್ತೀರಾ ಸುಮ್ಮಣ್ಣವರೇ? ಕಷ್ಟ ನನ್ನ ಪ್ರಕಾರ ಕಷ್ಟ ಅಂದ್ರೆ ಒಂದು ಸಣ್ಣ ಕಲ್ಲಿದ್ದಾಗೆ, ಅದನ್ನ ಕಣ್ಣತ್ರ ಇಟ್ಕೊಂಡು ನೋಡಿದ್ರೆ ಇಡೀ ಪ್ರಪಂಚನೇ ಮರೆ ಮಾಡತ್ತೆ. ಸ್ವಲ್ಪ ದೂರ ಇಟ್ಟು ನೋಡಿದ್ರೆ ಸಣ್ಣ ಕಲ್ಲಾಗೇ ಇರುತ್ತೆ, ಕಾಲ್ ಕೆಳಗೆ ಹಾಕಿದ್ರೆ ಪುಡಿ ಆಗುತ್ತೆ. ದಟ್ಸ್ ಆಲ್. ದಟ್ಸ್ ಗ್ರೇಟ್. ನೀವು ಸರ್ವರ್ ಆಗಿದ್ದ ದಿನಗಳನ್ನ ಈಗಲೂ ಜ್ಞಾಪಿಸ್ಕೋತೀರಾ? ವೈ ನಾಟ್. ಹಳೆದನ್ನ ಯಾವನ್ ಮರಿತಾನೆ ಅವನ್ ಮನುಷ್ಯನೆಲ್ಲ. ಅಲ್ಲಿ ನೋಡಿ ರಘು, ರಘು ಸರ್, ಎಲ್ಲ ನನ್ನ ಯೂನಿಫಾರ್ಮ್ ಸರ್. ಇಂತ ಅಂದವಾದ ಮನೆಯಲ್ಲಿ ಆ ಸರ್ವರ್ ಡ್ರೆಸ್ ಯಾಕೆ ಅಂತ ನಾನೇ ತೆಗೆದು ಬೇರೆ ಕಡೆ ಇಟ್ಟಿದ್ದೀನಿ ಸರ್. ನಾನ್ ಸೆನ್ಸ್. ಹೋಗ ತಂದಿಡು ಅದನ್ನ. ಸರಿ ಸರ್. ಸಾರಿ, ನಾನು ಈ ಯೂನಿಫಾರ್ಮ್ ನ ಯಾವಾಗಲೂ ನನ್ನ ಕಣ್ಮುಂದೆ ಇಡತರ ಯಾಕೆ ಇಡ್ತೀನಿ ಗೊತ್ತಾ? ನನ್ನಲ್ಲಿ ಶ್ರೀಮಂತಿಕೆ ಅನ್ನೋದು, ಅಹಂಕಾರ ಅನ್ನೋದು ಬರದೇ ಇರಲಿ ಅಂತ. ಒಂದೊಂದ್ಸರಿ ನನಗೇ ಗೊತ್ತಿಲ್ಲದೆ ಇರೋ ಅಹಂಕಾರ ನನ್ನ ತಲೆಗತ್ತು ಬಿಡುತ್ತೆ. ಆಗ ನಾನು ಈ ಯೂನಿಫಾರ್ಮ್ ನೋಡಿ ಅನ್ಕೊತಾ ಇರ್ತೀನಿ, ಏನಯ್ಯ ನಾನು ಈ ಯೂನಿಫಾರ್ಮ್ ಆಗ್ತಾ ಇದ್ದೆ ಅಂತ. ಆಗ ಯೂನಿಫಾರ್ಮ್ ನಾನು ನೋಡಿ ಏನಂತ ಗೊತ್ತಾ? ಏ ಉಚ್ಚಪ್ಪ,
ಈ ಡ್ರೆಸ್ ಹಾಕೋದಕ್ಕೆ ಮುಂಚೆ ನನ್ನನ್ನೇ ಆಗ್ತಾ ಇದ್ದು ಮರಿಬೇಡ ಒದ್ಬಿಡ್ತೀನಿ ಅಂತ ಎಚ್ಚರಿಸುತ್ತೆ. ನನ್ನ ಹಳೆ ಜೀವನ ಒಂಥರ ಹಳೆ ಬೇರಿದ್ದಾಗೆ, ನಾಳೆ ಜೀವನ ಹೊಸ ಚಿಗುರಿದ್ದಾಗೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ನಮ್ಮ ತಾಯಿ ಕೊಟ್ಟಿರೋ ಭಾಷೆ, ಆ ತಾಯಿ ಆಶೀರ್ವಾದ ನನ್ನ ಯಾವತ್ತೂ ತಪ್ಪದಾರಿಗೆ ಎಳೆದಿರೋ ತರ ನನ್ನ ಪಾಲು ಅಂಕುಶವಾಗಿರುತ್ತೆ. ನಿಮ್ಮ ದೃಷ್ಟಿಯಲ್ಲಿ ಅತಿ ಕಷ್ಟವಾದ ಪಾತ್ರ ಹುಚ್ಚಿನ ಪಾತ್ರ? ಹೀಗೆ ಒಂದು ಚಿತ್ರದಲ್ಲಿ ಪಾತ್ರ ಮಾಡ್ಬೇಕಾದ್ರೆ ಮೈ ಮರೆತು ಡೈರೆಕ್ಟರ್ನ ಕಚ್ಚಿಬಿಟ್ಟಿದ್ದೆ. ಅದಕ್ಕೆ ಹುಚ್ಚಿನ ಪಾತ್ರ ಮಾಡ್ಬೇಕಾದ್ರೆ ಈ ಕಡೆ ಹುಚ್ಚನೂ ಆಗದೆ ಆ ಕಡೆ ನೋಡೋರು ಹುಚ್ಚು ಹಿಡಿಸ್ದೆ ಪಾತ್ರ ಮಾಡಿದ್ರೆ ಅದು ನಟನ ಸಾಮರ್ಥ್ಯ ಅನ್ಕೋತೀನಿ. ಒಬ್ಬ ದೊಡ್ಡ ಮನುಷ್ಯನಾಗಿ ನಟನೆ ಮಾಡೋದಕ್ಕೂ ನಿಜವಾಗ್ಲೂ ದೊಡ್ಡ ಮನುಷ್ಯನಾಗಿರೋದಕ್ಕೂ ಏನ್ ವ್ಯತ್ಯಾಸ? ದೊಡ್ಡ ಮನುಷ್ಯನ ಪಾತ್ರ ಮಾಡಿ ದೊಡ್ಡ ನಟ ಅನ್ಸ್ಕೋಬಹುದು, ಆದ್ರೆ ದೊಡ್ಡ ಮನುಷ್ಯನ ವೇಷ ಹಾಕಿ ಯಾವತ್ತೂ ದೊಡ್ಡ ಮನುಷ್ಯ ಅನ್ಸ್ಕೊಳಕ್ ಆಗಲ್ಲ. ದಟ್ಸ್ ಗ್ರೇಟ್. ಒನ್ ಲಾಸ್ಟ್ ಕ್ವೆಶ್ಚನ್, ಯಾವಾಗ ನಿಮ್ಮ ಮದ್ವೆ? ಖಂಡಿತ ಆಗುತ್ತೆ, ಆದ್ರೆ ಪ್ರೇಮ ವಿವಾಹ ಸದ್ಯದಲ್ಲೇ ಬರ್ತೀರಾ ತಾನೆ? ಶ್ರೀಧರ್, ನಾವು ದೊಡ್ಡ ತಪ್ಪು ಮಾಡ್ಬಿಟ್ಟು ಸುಧಾ. ಮತ್ತೆ ಅದೇ ತಪ್ಪನ್ನ ಬೆಳೆಸ್ದೆ ಸೋಮು ನಂಬಿರೋ ವಿಷಯನ ಸುಳ್ಳು ಅಂತ ಅವ್ರಿಗೆ ತಿಳಿಸ್ಬಿಡಿ. ಅದು ಸಾಧ್ಯ ಇಲ್ಲ ಸುಧಾ, ಇಷ್ಟಕ್ಕೆಲ್ಲ ಕಾರಣ ನಾನು. ಸೋಮಣ್ಣ ನಿನ್ ಮೇಲೆ ಬಹಳ ಕನಸುಗಳು ಇಟ್ಕೊಂಡಿದ್ದ, ಇವತ್ತಲ್ಲ ನಾಳೆ ಖಂಡಿತ ನನಸಾಗುತ್ತೆ ಅಂತ ಹೇಳ್ತಾ ಹೇಳ್ತಾ ಅವನ ಮನಸ್ಸಲ್ಲಿದ್ದ ಆಸೆ ಹಕ್ಕಿಗೆ ಒಂದೊಂದಾಗ ರೆಕ್ಕೆ ಜೋಡಿಸ್ದ. ಈಗ ಬಹಳ ದೂರ ಹಾರಿದ್ಮೇಲೆ ಆ ರೆಕ್ಕೆನ ಕತ್ತರಿಸೋ ಶಕ್ತಿ ನನಗಿಲ್ಲ ಸುಧಾ. ಈಗ ಅದನ್ನು ಉಳಿಸ್ಕೊಳ್ಳಕ್ ಉಳಿದಿರೋದು ಒಂದೇ ದಾರಿ, ಅದು ಸೋಮಣ್ಣನ ನೀನ್ ಮದ್ವೆ ಆಗೋದು. ಚೆನ್ನಾಗಿ ಹೇಳಿದ್ರಿ, ತುಂಬಾ ಚೆನ್ನಾಗಿ ಹೇಳಿದ್ರಿ. ನೀರಲ್ಲಿ ಒದ್ದಾಡೋ ಮೀನನ್ನ ನೆಲದ ಮೇಲೆ ಬಿಟ್ಟು ಬಿಡುಗಡೆ ಅಂತ ಹೇಳ್ತಿದ್ದೀರಾ ಅಲ್ಲ? ಹಾಗಲ್ಲ ಸುಧಾ, ನನ್ನ ಸ್ನೇಹಿತನಿಗೋಸ್ಕರನಾದ್ರೂ ನೀನನ್ನ ಮರಿಲೇಬೇಕು. ಆದ್ರೆ ನನ್ನಿಂದ ಮರೆಯೋಕ್ಕಾಗಲ್ಲ, ನೀವ್ ಯಾಕೆ ನನ್ನ ಅರ್ಥ ಮಾಡ್ಕೋತಿಲ್ಲ? ಸಾರಿ, ಮರ್ತ್ಬಿಟ್ಟಿದ್ದೆ. ನಿನ್ನನ್ನು ಒತ್ತಾಯ ಮಾಡೋ ಹಕ್ಕು ಆ ಅಧಿಕಾರ ನನಗಿಲ್ವಲ್ಲ ಶ್ರೀಧರ್. ನನಗಿರೋದು ಒಂದೇ ಹೃದಯ. ಅವನಿಗೂ ಅಷ್ಟೇ, ನಿನಗೆ ಸ್ಪಂದಿಸೋ ಮನಸ್ಸು, ಅವನೇ ಸೋಲೋ ಧೈರ್ಯ. ಶ್ರೀಧರ್, ಅದೇನ್ ಬೇಗ ಹೇಳೋ, ಅಮ್ಮ ಅಮ್ಮ ಅಂತ ಸುಮ್ಮನೆ ಕರಿತಿದ್ಯಾ? ಅದನ್ನ ಹೀ ಕೇಳಿದ್ರೆ ಹೇಗೆ? ಹೇಗೆ? ಈಗ ಒಬ್ಬ ಮಗನಿಗೆ ಅಮ್ಮ ಕೇಳ್ತಾಳೆ, ಮಗನೇ ನಿನ್ ಮದುವೆ ಯಾವಾಗ್ಲೂ ಅಂತ. ಅದಕ್ಕೆ ಮಗ ಹೇಳ್ತಾನೆ, ಸದ್ಯಕ್ಕೆ ಬೇಡಮ್ಮ ಅಂತ. ಆಗ ಅಮ್ಮ ಯಾಕೋ ಬೇಡ ಅಂತ ಕೇಳ್ತಾಳೆ. ಅದು ಹಾಗಲ್ಲಮ್ಮ, ಅಮ್ಮ ಮಗನ್ ಕೇಳ್ತಾಳೆ, ಲೋ ಮಗನೇ ನಿನ್ ಮದುವೆ ಯಾವಾಗ್ಲೋ, ಯಾರೋ ಹುಡುಗಿ ಅಂತ. ಅದಕ್ಕೆ ನಾನು ಹೇಳಲ್ಲ. ಏನ್ ಹೇಳಲ್ಲ? ಹುಡುಗಿ ಯಾರಂತ ಹೇಳಲ್ಲ ನೋಡು. ಆಮೇಲೆ ಆಮೇಲೆ ಅಂತ ಹೇಳಿಬೇಡ, ಎಲ್ಲ ಒಂದೇ ಸಲ ಹೇಳ್ಬಿಡು ನೋಡೋಣ. ನಾನ್ ಹೇಳ್ಬಾರ್ದಮ್ಮ, ನೀನ್ ಕೇಳ್ಬೇಕು, ನಾನ್ ಹೇಳ್ಬೇಕು. ಎಲ್ಲಿ ಕೇಳು ಅಪ್ಪ ಸೋಮು, ಯಾವಾಗಪ್ಪ ಮದುವೆ ಮಾಡ್ಕೋತೀಯ? ಈಗ ಕೇಳ್ತಾರೆ ಮಗನ ಒಳ್ಳೆ ಮದರ್ ಇಂಡಿಯಾ ಕೇಳ್ದಂಗೆ ಸ್ಟೈಲ್ ಆಗಿ ಕೇಳ್ಬೇಕು. ಕೇಳು ಕರೆ ಸೋಮು, ಯಾವಾಗಪ್ಪ ಮದುವೆ ಮಾಡ್ಕೋತೀಯ? ಸದ್ಯಕ್ ಬೇಡಮ್ಮ. ಸರಿ ಬಿಡು. ಅಮ್ಮ, ಅಯ್ಯೋ ರಾಜು. ಏನ್ ಸರ್? ಈಗ ನಾನು ಶ್ರೀಮಂತರ ಮನೆಗೆ ಹೋಗಿ ಹೆಣ್ ಕೇಳೋಷ್ಟು ಅಂತಸ್ತ್ ಬೆಳೆದಿಲ್ವೇನೋ. ನನಗೆ ಆ ಅಂತಸ್ತ್ ಬಂದಿರುವಾಗ. ರೈಟ್ ಹೇಳ. ಸುಧಾ ಬನ್ನಿ ಕೂತ್ಕೊಳ್ಳಿ, ಕಾಫಿ ತಗೊಂಡ್ ಬರ್ತೀನಿ. ಪರವಾಗಿಲ್ಲ ಪರವಾಗಿಲ್ಲ, ನಿಮ್ ತಂದೆ ಮನೇಲಿಲ್ವಾ? ಇಲ್ಲ, ಎಲ್ಲ ಹೊರಗೆ ಹೋಗಿದ್ದಾರೆ. ಸರಿ, ನಾನು ಆಮೇಲೆ ಬರ್ತೀನಿ. ಪರವಾಗಿಲ್ಲ, ಏನು ಅಂತ ಹೇಳಿ. ಅದು ಧೈರ್ಯವಾಗಿ ಹೇಳಿ. ಹೆದರಿಕೆ ಏನಿಲ್ಲ, ಇಂಥ ವಿಷಯ ನಾನೊಬ್ಬನೇ ಮಾತಾಡೋ ಅಭ್ಯಾಸ ಇಲ್ಲ. ಅದಕ್ಕೆ ಹ್ಯಾಕ್ ಶುರು ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸಿನಿಮಾ ಬಿಡಿ, ಇಂಥ ಸೀನ್ ತುಂಬಾ ಆಕ್ಟ್ ಮಾಡ್ಬಿಟ್ಟಿದ್ದೀನಿ, ಆದ್ರೆ ಅಲ್ಲೇ ಅರ್ಧಕ್ಕೆ ಕಟ್ಟಾಗ್ಬಿಡುತ್ತೆ. ಹೀಗೆ ಹೀಗೆ ನಾನು ತಪ್ಪು ಮಾಡಿದಾಗೆಲ್ಲ ನಮ್ಮ ಡೈರೆಕ್ಟರ್ ನಗ್ತಾನೆ ಇರ್ತಾರೆ. ನಾನೊಬ್ಬ ಹುಚ್ಚ ಬಿಡಿ, ತಪ್ಪು ಮಾಡ್ತಾನೇ ಇರ್ತೀನಿ. ನಾನು ಮಾಡೋದು ಇನ್ನೊಂದು ದೊಡ್ಡ ತಪ್ಪೇನಂದ್ರೆ, ನನ್ನ ಮನಸ್ಸಲ್ಲಿರೋದನ್ನ ನನಗೆ ಹೇಳೋಕ್ಕೆ ಬರೋದಿಲ್ಲ. ನೋಡಿ, ನಾನು ಇಲ್ಲಿ ಬಂದ ವಿಷಯ ಬಿಟ್ಟು ಸುತ್ತಿ ಬಳಸಿ ಏನೇನೋ ಮಾತಾಡ್ತಾ ಇದ್ದೀನಿ. ಈಗ ನಾನು ಮದುವೆ ಮಾಡ್ಕೋಬೇಕು ಅಂತ ಇದ್ದೀನಿ. ನನಗೆ ಗೊತ್ತಾಯ್ತು, ಟಿವಿನಲ್ಲಿ ನೋಡಿದೆ. ಟಿವಿಲಿ ನೋಡಿದ್ರಾ? ನೀವು ನೋಡಿರ್ತೀರ ಅಂತ ನಂಗೆ ಗೊತ್ತು. ನೀವು ನೋಡಿದ್ದು ನನ್ನ ಮನಸ್ಸಿಗೆ ತುಂಬ ಖುಷಿ ಆಯಿತು. ಅದೇನು ಮದುವೆ ಬಗ್ಗೆ ಮಾತಾಡ್ತಾ ಇದ್ರೆ ಮದುವೆ ಮಂಟಪದಲ್ಲಿ ಇದ್ದಷ್ಟೇ ಖುಷಿ ಆಗ್ತಾ ಇದೆ. ನಾನು ನಿಮ್ಮನ್ನ ಮನಸಾರ ಪ್ರೀತಿಸ್ತಾ ಇದ್ದೀನಿ. ಈ ವಿಷಯ ನಿಮ್ಮ ಹತ್ರ ಹೇಳಬೇಕು ಅಂತ ತುಂಬ ಸಲ ಪ್ರಯತ್ನ ಪಟ್ಟೆ, ಆದರೆ ಸಮಯನೇ ಸಿಗಲಿಲ್ಲ. ತಗೊಳ್ಳಿ, ತಮಾಷೆ ಮಾಡ್ತಾ ಇಲ್ಲ ಸುಧಾ, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನೀವು ನನ್ನ ಪ್ರೀತಿಸ್ತಾ ಇದ್ದೀರಾ ತಾನೆ?
क्षमु सोमु कपटान इदे नीनाड़ोलू नग्सो गुण मगुवन मुक्त मनसु नम हर के तु निम्ब तंगी निम हर एस्ट प्रीत नडकोतो अदे रीति नानू निम जो नडकोंडे सुधा ननगेन तंगी तोर्सो वात्सल्य नानु प्रीति अन्कोंतिरलो मन तड़ीदे केल्ता तप्तिल्को बेड़ा नीनु निजवागलु नन्नु प्रीतिसलिल्वा इल्ला सोमण्ण 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 नन्नेल्लरू सोमण्ण सोमण्ण अंत करेदाग ननगे अद अर्थ गोत्तागलिल्ल इवत् नीन सोमण्ण अंत करेदागले नन्गे गोत्तागिद्दु नानु निन्गे यावत्तू अण्ण आगिबिट्टे अंत नान बर्तीनी सुधा नानी दिन निन्न कई कोट्बिट्टोगण अंत बंदे अदे आगलिल्ल अदक्के विथ योर पर्मिशन इदन्न इल्ले एल्लार मूलेयल्लि इट्बिट्टोगल याके अंद्रे इदन्न नानु निन्न कोडबेकु अंत संतोषदिंद बरबेकाद्रे ಹೊರಗಡೆ ಎಲ್ಲರೂ ನೋಡ್ತಾ ಇದ್ರು ಸ್ಟಾರ್ ಅಲ್ವಾ ಮತ್ತೆ ಇದನ್ನ ವಾಪಸ್ ತಗೊಂಡಿನ ಇಲ್ಲೇ ಎಲ್ಲಾರ ಇಟ್ಬಿಡ್ಲ ಪ್ಲೀಸ್ ಸುಧಾ ನಾನು ಹೋಗೋದಕ್ಕೆ ಮುಂಚೆ ನಿನ್ನತ್ರ ಒಂದು ಸಣ್ಣ ಹುಡುಗರ ಹೇಳ್ತೀನಿ ಅದೇನು ಅಂತ ನಿನಗೆ ಗೊತ್ತಾದ್ರೆ ಸಾಧಾರಣವಾಗಿ ಕಾಣಿಸಬಹುದು ಆದ್ರೆ ನನಗದು ಬಹಳ ಬೆಲೆ ಬಾಳದು ಅದು ಈ ಕಸದ ಬುಟ್ಟಿ नानी या तक गा नानीन अब साधारण हूवल नाण नसुर वे नान हम हुच्च को हू तेद्रे हाँबिट्रे नन तक शक्ति अदे तक सोमण्ण प्लीज सोमण्ण नि नान आत्महत्या नाने सायस्क ना तपर्थ मे पाप नहीं ನಿನಗೆ ಇನ್ನೊಂದು ವಿಷಯ ಗೊತ್ತಾ ಎಷ್ಟೋ ಸಿನಿಮಾದಲ್ಲಿ ನಾನು ಎಷ್ಟೋ ಜನ ಪ್ರೀತಿ ಮಾಡಿದಿನಿ ಅದು ಮಾತ್ರಕ್ಕೆ ಅವರನ್ನೆಲ್ಲ ನಾನು ಮದುವೆ ಮಾಡ್ಕೊಳ್ಳೋಕೆ ಹೋದ್ರೆ ನನ್ನನ್ನ ಮೂರ್ಖ ಅಂತಾರೆ ಅದು ನನ್ನ ಜೀವನದಲ್ಲಿ ನಿಜ ಆಯ್ತು ನೋಡಿದ್ಯಾ ನೀವು ಮೋಸ ಹೋಗೋಕೆ ನಾನೇ ಕಾರಣ ನೋಡಿ ಇದನ್ನ ನೀವು ಮರಿಬೇಕು ಮರಿಲೇಬೇಕು ಖಂಡಿತ ಮರಿಬೇಕು ನೀವು ಮರಿತೀರಾ ಅಂತ ನನಗೆ ಗೊತ್ತು ಎಸ್ ಎಸ್ ಮರಿತೀನಿ ಹಾಗೆ ಒಂದು ದೊಡ್ಡ ನಿರ್ಧಾರಕ್ಕೆ ಬಂದಿದ್ದೀನಿ ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ ನಾನು ಸಾಯ್ತೀನಿ ಏನು ಖಂಡಿತ ನಾನು ಸಾಯ್ತೀನಿ ಸೋಮಣ್ಣ ಆದ್ರೆ ಈಗಲ್ಲ ಒಂದು 70 ವರ್ಷದ ಮುತ್ಕ ಆದಾಗ ಹೀಗೆ ಹೀಗೆ ಬೇರೆವರ ದುಃಖದಲ್ಲಿದ್ದಾಗ ನಾನು ಜೋಕ್ ಮಾಡಿ ನಗಿಸ್ತಾ ಇರ್ತೀನಿ ಅದೇ ನನಗೆ ದುಃಖ ಆದಾಗ ನಾನು ಕಾಲೇ ಜೋಕ್ ಮಾಡ್ಕೊಂಡು ನಗ್ತಾ ಇರ್ತೀನಿ ದಟ್ಸ್ ಮೈ ಸ್ಟೈಲ್ ದಟ್ಸ್ ಮೈ ಸ್ಟೈಲ್ ಲೈಫ್ ಇಸ್ ಎ ಗೇಮ್ ಆಫ್ ಚಾನ್ಸ್ ಐ ಲಾಸ್ಟ್ ಇಟ್ ಇನ್ ದಿ ಫೈನಲ್ ಸುಧಾ ಇನ್ನೊಂದು ಮಾತು ಕೇಳೋಕೆ सिनेमा डायलॉग तरह ताली कटे नान बंदे राखी कटुंत निंते ताली कटो अदृष्टवंत यार अंत नान केळबोदा निम्म प्राण स्नेहित श्रीधर श्रीधर नन्न प्राण स्नेहित अवनु यावागलू अदृष्टवंत अरे नान सोतिद्दु नन्न स्नेहित श्रीधर हत्र ताने श्रीधर विन्नर आद्रे नान रन्नर अवनु गेद्दिद्दक्के नानी हम शुभाशय तीन ना यार बंद मारुति थाउजेंड मार्केट सर तरकारी तरक सर 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 नहीं हम मुद्दे वार शूटिंग बॉम्बे ताने हो सर फ्लैट टिकेट कल जन हो हनर्ड जन आक्टर सर खर्चल खर्चल प्रोड्यूसर सर नहीं हम सर सर नहीं जो बर्ती कुड़ी कार्ड साड़ती हरटे ओडीतनी सर सर ನಿನ್ ಕಾರಲ್ಲ ರೆಸ್ಟ್ ಹೋಗು ಓಕೆ ಸರ್ ಸೆಕ್ರೆಟರಿ ಸರ್ ನಮ್ಮ ಪ್ರೋಗ್ರಾಮ್ ಏನು ಈಗಲಿಂದ 6 ಗಂಟೆವರೆಗೂ ಸಾರಿ ಸರ್ ಈಗಲಿಂದ 2 ಗಂಟೆವರೆಗೂ ಎಲ್ವಿಎಸ್ ಪ್ರೊಡಕ್ಷನ್ ಶೂಟಿಂಗ್ 2 ಗಂಟೆಯಿಂದ 6 ಗಂಟೆವರೆಗೂ ಈಶ್ವರಿ ಪ್ರೊಡಕ್ಷನ್
ಆರು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಸುಷ್ಮಾ ಫಿಲಮ್ಸ್ ಸೂಪರ್ ನನ್ನ ಮಗ. ಯಾವ ನನ್ನ ಮಗ? ಸೂಪರ್ ನನ್ನ ಮಗ. ಆಮೇಲೆ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಡೈರೆಕ್ಟರ್ ಕೆ ವಾಸು ಅವ್ರ ಜೊತೆ ಡಿಸ್ಕಷನ್. ಡೇಟ್ಸ್ ಬಗ್ಗೆ ನಾನು ಮಾತಾಡ್ತೀನಿ. ನೀನು ಎಲ್ವಿಎಸ್ ಪ್ರೊಡಕ್ಷನ್ ಇರೋ, ನಾನು ಬರ್ತೀನಿ. ಹೋಗ್ತಾ ಈ ಡಸ್ಟ್ಬಿನ್ ತಗೊಂಡೋಗಿ ಅಲ್ಲಿಡು. ಆಯ್ತು. ನೋಡ್ದ್ಯಾ ಸುಧಾ, ಇವತ್ತು ನಾನು ಚುಟ್ಕಿ ಹೊಡೆದ್ರೆ ಕೈಗೊಬ್ಬ ಕಾಲ್ಗೊಬ್ಬ. ಅದೇ ಅವತ್ತು ಸೋಮು ಏನೇನು ಇಲ್ಲದೆ ನಿಮ್ಮ ಹೋಟ್ಲಲ್ಲಿ ಆರ್ಡ್ನರಿ ಸರ್ವರ್ ಆಗಿದ್ದಾಗ ನಿಮ್ಗೆ ಜ್ಞಾಪಕ ಇದೆಯಾ? ನೀ ಹೇಳ್ತಾ ಇದೆಯಲ್ಲ, ಟು ಬಿ ಫ್ರ್ಯಾಂಕ್ ವಿತ್ ಯು, ಐ ಲೈಕ್ ಯುವರ್ ಇನೋಸೆನ್ಸ್. ಅವತ್ತು ನನಗೆ ಏನಂದ್ರೆ ಏನು ಅರ್ಥ ಆಗ್ತಾ ಇರಲ್ಲ. ಆದ್ರೆ ಇವತ್ತು ಯುವರ್ಸ್ ಎವರ್ ಲಾಸ್ಟಿಂಗ್, ಅಂಡೈಯಿಂಗ್, ಅನ್ಫೇಲಿಂಗ್, ಅನ್ಲಿಮಿಟೆಡ್, ಅನ್ಸೀಸನ್, ಪಾರ್ಲಿಮೆಂಟ್, ಸುಪ್ರೀಂ, ಆಫ್ ಕೋರ್ಸ್. ಇದನ್ನೆಲ್ಲ ನಾನು ಹೆಮ್ಮೆಗೋಸ್ಕರ ಹೇಳ್ತಾ ಇಲ್ಲ. ಇವತ್ತಿನ ದಿನ ನನ್ನ ಅಂತಸ್ತು ಗೌರವಕ್ಕೆ ಕಾರಣ ಇರುತ್ತಾ? ನನ್ನ ಪ್ರಾಣಕ್ಕಿಂತ ಹೆಚ್ಚು ನನ್ನ ಸ್ನೇಹಿತ ಶ್ರೀಧರ್. ಇವತ್ತು ನನಗೆ ಸಿಕ್ಕದೇ ಇರೋದು ಅವನಿಗೆ ಸಿಕ್ಕಿದೆ ಅಂದರೆ ಇದಕ್ಕಿಂತ ಸಂತೋಷ ಬೇರೆ ಇನ್ನೇನಿದೆ? ಎನಿವೆ, ಬೆಸ್ಟ್ ಆಫ್ ಲಕ್, ಬರ್ತೀನಿ. ಸುಧಾ, ಅಳ್ತಾ ಇದೆಯಾ? ಅಳ್ಬೇಕು ಅಂತ ನನ್ನ ಹಣೆಯಲ್ಲಿ ಬರ್ತಿತ್ತು. ನಾನು ಅಳ್ತಾ ಇದ್ದೀನಿ, ಆದರೆ ನನ್ನ ಮುಂದೆ ಯಾರ ಹತ್ರ ನನಗಾಗೋದಿಲ್ಲ. ನೋಡು, ನೀನು ಅಳೋದು ನಿಲ್ಸೋವರೆಗೂ ನಾನು ಇಲ್ಲಿಂದ ಹೋಗೋದಿಲ್ಲ. ಬೇಬೆ ಸುಧಾ, ನೋಡಿದ್ಯಾ ಇವನು ನನ್ನ ಜ್ಯೂಸ್ ಕೊಡೋ ಹುಡುಗ. ಜ್ಯೂಸ್ ಕೊಡೋ ನೋಡಿ ಆಗಿದ್ದಾನೆ, ಕುಡಿಯೋ ನೋಡಿ ಆಗಿದ್ದೀನಿ. ನೆಸ್ಕೋ, ಕೀಪ್ ಇಟ್ ಅಪ್, ಕೀಪ್ ಇಟ್ ಅಪ್. ಏನು ಇದು? ಸೋತೋ ನಾನೇ ಧೈರ್ಯವಾಗಿರ್ಬೇಕಾದ್ರೆ ನಿನ್ ಗೆದ್ದು ಅನ್ಕೊಳೋ ಚೀರ ಪೈಸೆ. ಕಂಗ್ರ್ಯಾಚುಲೇಷನ್ಸ್. ಈ ವಿಷಯನ ನೀನೇ ನನಗೆ ಹೇಳಿರ್ಬೋದಾಯ್ತಲ್ಲೋ. ನಾನೇ ನಿಂಗೆ ಅನ್ಯಾಯ ಮಾಡ್ಬಿಟ್ಟಲ್ಲೋ. ನನ್ನ ಕ್ಷಮಿಸ್ಬಿಡೋ. ನಿನ್ನ ನಾನು ಯಾಕೋ ಕ್ಷಮಿಸ್ಲಿ? ನನಗೆ ನಾನೇ ಮೋಸ ಹೋಗ್ಬಿಟ್ಟೆ ಕಣೋ, ಮೋಸ ಹೋಗ್ಬಿಟ್ಟೆ. ಸುಮು, ಆವತ್ತೇ ನಿನಗೆ ಈ ವಿಷಯ ಹೇಳೋಣ ಅಂತ ಅನ್ಕೊಂಡೆ. ಆದರೆ ಎಲ್ಲಿ ನಿನ್ನ ಭವಿಷ್ಯ ಹಾಳಾಗುತ್ತೋ ಅನ್ನೋ ಒಂದೇ ಒಂದು ಕಾರಣದಿಂದ ಹೇಳಲಿಲ್ಲಪ್ಪ. ನೀನು ಅವತ್ತೇ ಹೇಳಿಬಿಟ್ಟಿದ್ರೆ ಆ ಸೋಮಣ್ಣ ಈ ಸೋಮಣ್ಣ ಆಗ್ತಿರಲಿಲ್ಲ. ಆ ಸೋಮಣ್ಣ ತುಂಬ ಮಾತಾಡ್ತಾ ಇದ್ದ, ಯೋಚನೆ ಮಾಡ್ತಾ ಇರಲಿಲ್ಲ. ಈ ಸೋಮಣ್ಣ ಯೋಚನೆ ಮಾಡ್ತಾನೆ, ಆದರೆ ಮಾತಾಡಕ್ಕೆ ಬರಲ್ಲ. ನಿನಗೆ ಒಳ್ಳೇದಾಗಲಿ ಅನ್ನೋ ಉದ್ದೇಶದಿಂದ ಸ್ನೇಹಿತನಾಗಿ ನಾನು ನನ್ನ ಕರ್ತವ್ಯನ ಮಾಡಿದ್ದೀನಿ. ಇದರಿಂದ ನಿನ್ನ ಮನಸ್ಸಿಗೇನಾದರೂ ನೋವಾಗಿದ್ರೆ ಕ್ಷಮಿಸ್ಬಿಡು. ಕ್ಷಮಿಸೋದ? ನಿನ್ನ ನಾನು ನಿಜವಾಗ್ಲೂ ಪ್ರೀತಿಸಿದ್ದು ಸುಧಾ. ಆದರೆ ನಾನು ಆ ಸುಧನ್ ಬಗ್ಗೆ ಏನೆಲ್ಲ ಮಾತಾಡಿದೆ, ನೀನು ಅದನ್ನೆಲ್ಲ ಸಹಿಸ್ಕೊಂಡಿಲ್ಲೋ, ಎಷ್ಟೋ ನಿನಗೆ ತಾಳ್ಮೆ. ನೀನು ನನ್ನ ಕ್ಷಮಿಸ್ಬೇಕಣೋ. ನಿನ್ನಲ್ಲಿರೋ ತಾಳ್ಮೆ ತಾಯಲ್ಲಿ ಬಿಟ್ಟರೆ ಮತ್ತೆ ನಾನು ನೋಡಿದ್ದು ನಿನ್ನಲ್ಲೇ ಕಣೋ. ನಿನ್ನನ್ನು ಕ್ಷಮಿಸ್ಬೇಕಣೋ. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತಾರೆ, ಬಟ್ ಅವರ್ ಫ್ರೆಂಡ್ಶಿಪ್ ಇಸ್ ಬಿಲ್ಟ್ ಆನ್ ಅರ್ತ್ ಅರ್ತ್ ಅರ್ತ್. ಅಮ್ಮ, ಶೂಟಿಂಗ್ ಹೋಗ್ತೇನೆ, ಆಶೀರ್ವಾದ ಮಾಡು. ಬಾಪ ಕೂತ್ಕೋ, ನಿನ್ನ ಹತ್ರ ಒಂದು ಮಾತು ಹೇಳಬೇಕು ಅಂತ ತುಂಬಾ ಹೊತ್ತಿನಿಂದ ಕಾಯ್ತಿದ್ದೀನಿ. ಅಲ್ವೋ, ಅವತ್ತೇನೋ ಹುಡುಗಿ ಮದುವೆ ಅದು ಇದು ಅಂತ ಹೇಳಿ ಮಾತು ಮರೆಸ್ಬಿಟ್ಟೆ. ಇವತ್ತು ನಾನು ನಿನ್ ಬಿಡಲ್ಲ. ಆ ಹುಡುಗಿ ಯಾರು, ಯಾವಾಗ ಮದುವೆ ಆಗ್ತೀಯ ಹೇಳು. ಅದೆಲ್ಲ ಕಥೆ ಅಮ್ಮ. ಕಥೆ? ಜೀವನದಲ್ಲಿ ಏನ್ ನಡೆಯಲ್ವೋ ಅದೆಲ್ಲ ಕತೆ ತಾನೇ. ತಮಾಷೆ ಮಾಡ್ಬೇಡ ಕಂದ, ನಾನು ನಿಜವಾಗ್ಲೂ ಕೇಳ್ತಿದ್ದೀನಿ. ನೀನು ಮದುವೆ ಮಾಡ್ಕೊಳ್ಲೇಬೇಕು, ಯಾವಾಗ ಮಾಡ್ಕೊಳ್ತೀಯ ಹೇಳು. ಅಮ್ಮ, ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಸದ್ಯಕ್ಕೆ ನನ್ನ ಮದುವೆ ಯಾಕಮ್ಮ. ಹಾಗಾದ್ರೆ ಈ ಮನೆಗೆ ದೀಪ ಹಚ್ಚೋರು ಯಾರೋ? ಈ ಮನೆ ದೇವ್ರು ನೀನಿರ್ಬೇಕಾದ್ರೆ ಬೇರೆ ಯಾರೆಲ್ಲ ಬಂದು ಯಾಕಮ್ಮ ದೀಪ ಹಚ್ಚಬೇಕು? ಸಾಕು, ಸುಮ್ಮನಿರೋ, ಹಾಗೆಲ್ಲ ಹೊಗಳ್ಬೇಡ. ಅಂಥದ್ದೇನು ನಾನು ಮಾಡಿರೋದು? ಅಮ್ಮ, ಎಲೆಡಿಕೆ ಹಾಕೋ ಅಭ್ಯಾಸ ಇರೋರು ಕೂಡ ಸಣ್ಣ ಸುಣ್ಣು ಡಬ್ಬಿನ ಅಪ್ಪಿ ತಪ್ಪಿ ಬಾರ ಅಂತ ಕೆಳಗಿಟ್ಬಿಡ್ತಾರೆ. ಅಂಥದ್ರಲ್ಲಿ ನೀನು ಈ ನಿನ್ನ ಮಗನ 10 ತಿಂಗಳು 10 ಜನ್ಮ ಕೊಟ್ಟಿದೆಯಲ್ಲ, ಅದು ಸಲೀಸೇನಮ್ಮ. ಈ ಸಿನಿಮಾ ಡೈಲಾಗ್ ಎಲ್ಲ ಹೇಳಿ ನನ್ನ ಮರಳು ಮಾಡೋಣ ಅಂತಿದ್ದೀಯಾ? ಈ ಸಲ ನಾನು ಮೋಸ ಹೋಗಲ್ಲ. ಸರಿ, ನಿನ್ನ ಮನಸ್ಸಲ್ಲಿ ಏನಿದೆ ಹೇಳು. ನಿನ್ನ ಆಸೆನ ನೆರವೇರಿಸೋದು ಒಂದೇ ನನ್ನ ಜೀವನದ ಗುರಿ ಅಮ್ಮ. ನಿಜವಾಗ್ಲೂ ಹೇಳ್ತಿದ್ಯಾಪ್ಪ, ನೀನು ಮದುವೆ ಮಾಡ್ಕೋತೀಯ? ಅಮ್ಮ, ನಾನು ಯೋಚನೆ ಮಾಡೋದಕ್ಕೆ ಸ್ವಲ್ಪ ಕಾಲಾವಕಾಶ ಕೊಡಮ್ಮ. ಅದೆಲ್ಲ ಸಾಧ್ಯವಿಲ್ಲ, ಇವತ್ತೇ ಹೇಳ್ಬಿಡ್ಬೇಕು. ಸರ್, ಜ್ಯೂಸ್. ಅಮ್ಮ, ಇದನ್ನ ನಿನ್ನ ಕೈಯಲ್ಲಿ ಕುಡಿಸ್ತೀಯಾ?
ಯಾಕಪ್ಪ ಹಾಗೆ ನೋಡ್ತಿದ್ದೀಯ? ಏನಿಲ್ಲಮ್ಮ, ಬರ್ತೀನಿ. ಹೌದು ರಂಗ, ನಿನ್ನೆ ಕರೆದಿದ್ದು ನೋಡು, ಇವತ್ತು ಕ್ಲೈಮ್ಯಾಕ್ಸ್ ತೆಗಿತಾ ಇದೀನಿ, ನನಗೆ ಶೂಟಿಂಗ್ ತೊಂದರೆ ಆಗಬಾರ್ದು. ಸೋಮಣ್ಣಂದು ಬೇರೆ ಡೇಟ್ ಇಲ್ಲ, ನೀನೇ ಹೊರಗಡೆ ನಿಂತ್ಕೊಂಡು ಎಂಟ್ರೆನ್ಸ್ ಅಲ್ಲಿ ಯಾರನ್ನೂ ಒಳಗ್ಬಿಡ್ಬಾರ್ದು. ಓಕೆ, ಹೋಗ್ಬೇಕು, ಮೊದ್ಲು ಹೋಗು, ಅಲ್ಲೇ ನಿಂತ್ಕೋ. ಕ್ಯಾಮರಾಮನ್ ಜಿ ರೆಡಿನಾ? ಓಕೆ, ಲೈಟ್ಸ್. ಯಾಕೋ ನಿನಗೆ ದುರ್ಬುದ್ಧಿ? ಶಟ್ ಅಪ್. ಬುದ್ಧಿ ಕಟ್ಕೊಂಡು ನಾನೇನೋ ಮಾಡ್ಲಿ, ನನಗೆ ಬೇಕಾದ್ರೆ ಈ ಪತ್ರಕ್ಕೊಂದು ಸೈನ್, ಮರ್ಯಾದೆಗೆ ಈ ಪೇಪರ್ ಸೈನ್ ಮಾಡಲಿಲ್ಲ ಅಂದ್ರೆ ನೀನ್ ಯಾರು ಅಂತ ಯೋಚನೆ ಮಾಡಿ ಶೂಟ್ ಮಾಡ್ಬೇಕಾಗುತ್ತೆ. ಇದು ಯಾವ ನ್ಯಾಯನೋ? ನೀನ್ ಪ್ರೀತಿಸಿದ ಹುಡುಗಿಗೋಸ್ಕರ ಅಯ್ಯೋ ಹೆತ್ತು ತಾಯಿನ ಕೊಲ್ತೀಯನೋ? ಅಮ್ಮ ಹಾಳಾಗೋಗ್ಲಿ, ಸೈನ್ ಹಾಕ್ಬಿಡಮ್ಮ. ಕರಿಯಪ್ಪ, ಪಾಪ ಅವ್ರ ತಾಯಿ ಮೆಟ್ಲಿ. ಯಾರ್ಬೇಕು ಸರ್? ಸೋಮಣ್ಣ ನೋಡ್ಬೇಕು ಸರ್. ಸೋಮಣ್ಣ ಈಗ ಬರೋ ಸ್ಥಿತಿಯಲ್ಲಿಲ್ಲ, ಆಮೇಲೆ ಬನ್ನಿ ಸರ್. ಅವ್ರ ತಾಯಿ ಮಹಡಿ ಮೇಲಿಂದ ಬಿದ್ದು ಒಳಗಡೆ ಕ್ಲೈಮ್ಯಾಕ್ಸ್ ನಡೀತಾ ಇದೆ. ಈಗ ಅವ್ರು ಬರೋ ಸ್ಥಿತಿ ಇಲ್ಲ. ಇಲ್ಲೇನ್ ಸರ್ ನಡೀತಾ ಇದೆ? ಅಲ್ಲಿ ಪ್ರಾಣನೇ ಹೋಗ್ತಾ ಇದೆ ಸರ್. ನಮ್ಮ ಪರಿಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅಂತದೇನ್ ಸರ್ ನಿಮ್ ಪರಿಸ್ಥಿತಿ? ಈಗ ಅವ್ರೇನಾದ್ರೂ ಅರ್ಧ ಗಂಟೆ ಆಚೆ ಬಂದ್ರೆ ಶೂಟಿಂಗ್ ನಿಂತೋದ್ರೆ ಪ್ರೊಡ್ಯೂಸರ್ಗೆ ದುಡ್ಡು ಎಷ್ಟು ಲಾಸ್ ಆಗುತ್ತೆ ಗೊತ್ತಾ? ದುಡ್ಡು ದುಡ್ಡು ಅಂತ ಸಾಯ್ತಿದ್ದೀರಲ್ಲ, ಅಲ್ಲೊಂದು ಪ್ರಾಣನ ಹೋಗ್ತಾ ಇದೆ ಗೊತ್ತಾ ಸರ್? ನೋಡಿ, ಸೋಮಣ್ಣ ಬಂದು ಮಾಡೋ ಕೆಲಸನ ನಾನೇ ಮಾಡ್ತೀನಿ, ಡಾಕ್ಟರ್ನೆಲ್ಲ ಕರ್ಸೋಣ ಬನ್ನಿ. ಕಟ್ ಪ್ಲೀಸ್. ಯಾಕೆ ಯಾಕೆ ಸೋಮಣ್ಣ ಅವರೇ, ಯಾಕೋ ಡೈಲಾಗ್ ಬರ್ತಿಲ್ಲ, ಯಾವತ್ತೂ ಹೀಗಾಗಲಿಲ್ಲ, ಏನೋ ಒಂಥರ ಸಂಕಟ ಸರ್. ಒಂದ್ ಕೆಲಸ ಮಾಡ್ಲ, ಕಟ್ ಶಾರ್ಟ್ಸ್ ಅಲ್ಲಿ ಸೀನ್ ಮುಗಿಸ್ಬಿಡ್ಲಾ, ನಿಮ್ಗೆ ಈಸಿ ಆಗುತ್ತೆ. ಬೇಡ ಬೇಡ, ಚೆನ್ನಾಗಿರೋದಿಲ್ಲ, ಒಂದೇ ಶಾರ್ಟ್ ಅಲ್ಲಿ ಟ್ರೈ ಮಾಡೋಣ. ದಟ್ಸ್ ಗುಡ್, ಕಮ್ ಆನ್ ಗೆಟ್ ರೆಡಿ. ಓಕೆ ರೆಡಿ ಆಲ್ ಲೈಟ್ಸ್ ಸರ್. ವೆಟ್ ಕ್ಲಾತ್ ಕ್ಲಾಪ್ ಹೋಗಪ್ಪ. ರನ್ನಿಂಗ್ ಸರ್, ಸ್ಟಾರ್ಟ್ ಸೌಂಡ್ 60x1.4 ಕ್ಲಾಪ್ ಆಕ್ಷನ್. ಅವ್ರು ನನಗೂ ತಾಯಿ ಅಂತ ಚೆನ್ನಾಗಿ ಗೊತ್ತು, ಮರ್ತಿಲ್ಲ, ಅದಕ್ಕೆ ಈ ಪೇಪರ್ ಒಂದು ಸೈನ್ ಹಾಕಿಂತ ಕೇಳ್ತಾ ಇರೋದು. ಅಣ್ಣ, ತಾಯಿ ಮಮತೆ ಏನು ಅಂತ ನಿಂಗೆ ಗೊತ್ತಿದ್ರೆ ನೀನ್ ಈ ರೀತಿ ಮಾಡ್ತಾ ಇರಲಿಲ್ಲ. ನಾನು ನಿನಗಿಂತ ವಯಸ್ಸಲ್ಲಿ ಚಿಕ್ಕವನಿರ್ಬೋದು, ನನಗೆ ಗೊತ್ತಿರೋ ವಿಷಯ ಹೇಳ್ತೀನಿ, ಒಂದು ಸಣ್ಣ ಕತೆ ಹೇಳ್ತೀನಿ ಕೇಳು. ದೇವರಂತ ಅವಳು ತಾಯಿ ಇದ್ಲು, ಅವಳು ನಿಂತರನ್ನು ಒಬ್ಬ ದುಷ್ಟ ಮಗ ಆಯ್ತ, ಅವ್ನು ನಿಂತರನ್ನು ಹುಡುಗಿನ ಪ್ರೀತಿಸ್ತಾ ಇದ್ದ. ಆ ಪ್ರೀತಿ ಮಾಡಿದ ಹುಡುಗಿ ಪ್ರೇಮದ ಕಾಣಿಕೆಯಾಗಿ ತನ್ನ ತಾಯಿ ಹೃದಯನ ಕೆಡದು, ಅದಕ್ಕೆ ಮುಟ್ಟಾಳ ಏನ್ ಮಾಡ್ದ ಗೊತ್ತಾ? ತನ್ನ ತಾಯಿನ ಕೊಂದು ಅವಳು ಹೃದಯನ ಬಗೆದು ಆ ಹೃದಯನ ಒಂದು ತಟ್ಟೆಲ್ ಹಾಕೊಂಡು ಓಡ್ತಾ ಇದ್ದ, ಓಡ್ತಾ ಇದ್ದ. ಇದ್ದಕ್ಕಿದ್ದಾಗ ಎಡವಿ ಕೆಳಗೆ ಬಿದ್ದ, ಕೆಳಗೆ ಬಿದ್ದಾಗ ಸತ್ತ ತಾಯಿ ಹೃದಯ ಮಗನ್ ನೋಡಿ ಏನ್ ಹೇಳ್ತು ಗೊತ್ತಾ? ಮಗನೇ, ನೋಡ್ಕೊಂಡ್ ಬರಕ್ ಆಗ್ಲಿಲ್ವಪ್ಪ, ಪಿಟ್ಟಿತ್ತು ನಾ ಕಂದ ಅಂತು. ಅದಕ್ಕೆ ಅಣ್ಣ ಹೇಳೋದು, ಪ್ರಪಂಚದಲ್ಲಿ ಎಲ್ಲಾ ಕಡೆ ದೇವ್ರು ಇರಕ್ಕಾಗಲ್ಲ ಅಂತಾನೆ ತಾಯಿನ ಸೃಷ್ಟಿ ಮಾಡಿರೋದು. ಅಂತ ತಾಯಿ ಹೊಟ್ಟೆ ಲುಟ್ಟಿ ಅವಳನ್ನೇ ಕೊಲ್ಬೇಕು ಅಂತ ಇದೆಯಲ್ಲ, ಇದು ನಿನ್ ಸರಿನೇನೋ? ಈ ಪ್ರಪಂಚದಲ್ಲಿ ಕೆಟ್ಟ ಅಣ್ಣ ಇರ್ಬೋದು, ತಮ್ಮ ಇರ್ಬೋದು, ಬಂಧು ಬಾಂಧವರು ಎಲ್ಲ ಕಡೆ ಇರ್ಬೋದು, ಆದ್ರೆ ತಾಯಿ ಮಾತ್ರ ಕೆಟ್ಟವಳಾಗಲ್ಲ ಕಣೋ. ನಿನ್ ಕೈ ಮುಗಿದು ಕೇಳ್ಕೊಂತೀನಿ ಕಣೋ. ಬೇಡು ಅಣ್ಣ, ಹೀಗ್ ಮಾಡ್ಬೇಡ ಕಣೋ. ವಿಜಯ್ ಕ್ಷಮಿಸ್ಬಿಡು, ವಿಜಯ್ ಕ್ಷಮಿಸ್ಬಿಡು. ಸೂಪರ್ ಸೋಮಣ್ಣ, ಬೆಸ್ಟ್ ಪರ್ಫಾರ್ಮೆನ್ಸ್. ಯು ಆಕ್ಟೆಡ್ ಸೋ ವೆಲ್. ಥ್ಯಾಂಕ್ ಯು. ಬರ್ತೀರಯ್ಯ ವೆಂಕಟೇಶ? ನಮಸ್ಕಾರ. ನಮಸ್ಕಾರ, ಬರ್ತೀನಿ. ದೇವ್ರು ಒಳ್ಳೇದ್ ಮಾಡ್ಲಿ. ನೀವ್ ಆಕ್ಟೇ ಮಾಡ್ಬೇಕಾಗಿಲ್ಲ ಸೋಮಣ್ಣ. ಯಾಕೆ ಹಾಗಲ್ಲ? ನೀವ್ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಇನ್ವಾಲ್ವ್ ಆಗ್ತೀರಾ ಅಂದ್ರೆ, ನಿಜ ಹೇಳ್ಬೇಕು ಅಂದ್ರೆ ಈ ಚಿತ್ರದಲ್ಲಿ ಒಬ್ಬರಿಗೆ ಅಲ್ಲ, ನಮ್ಮೆಲ್ಲರಿಗೂ ಪ್ರಶಸ್ತಿ ಸಿಗುತ್ತೆ ನಂಬಿಕೆ. ಡೆಫಿನೆಟ್ ಆಗಿ ಸಿಗುತ್ತೆ ಸರ್, ದೇವ್ರು ಒಳ್ಳೇದ್ ಮಾಡ್ಲಿ. ಬರ್ಲಾ ಸರ್? ಸರ್ ಸರ್, ನಿಮ್ ತಾಯಿ ಮಹಡಿ ಮೇಲಿಂದ ಬಿದ್ದು ರಕ್ತ ತುಂಬಾ ಹೋಗಿದೆಯಂತೆ. ಅರ್ಚಿಕೆರ ರಾಜ ಬಂದ ಹೇಳ್ದ, ಅದಕ್ಕೆ ಡಾಕ್ಟರ್ಸ್ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದೀನಿ ಸರ್. ಸುಮಣ್ಣ ಬರ್ತೀರಿ? ಅಲ್ಲ ಕಣರಂಗ, ಯಾವ್ದು ಹೇಳಿರೋಕೆ ಬಿಡಬೇಕು ಅಂತ ಹೇಳಿದ್ರು. ಅವ್ರ ತಾಯಿಗಿಂತ ನಮ್ಗೆ ಶೂಟಿಂಗ್ ಹೆಚ್ಚು, ನಾ ನಿಮ್ಮನ್ನ ಕಟ್ಕೊಂಡು ನಾವೇನೋ ಮಾಡೋದು? ನೋಡಿ ಈಗ ಇಷ್ಟು ತೊಂದರೆ ಆಗಿದೆ, ಮೊದಲು ಕಾರ್ ರೆಡಿ ಮಾಡುವ. ನನ್ನ ಒಂಟಿಯಾಗಿ ಬಿಟ್ಬಿಟ್ಟು ಹೊರಟೋಗ್ಬಿಟ್ಯ.
ನನ್ನ ಬಿಟ್ಟು ನೀನು ಎಲ್ಲೂ ಹೋಗಕೂಡದು. ಅದಕ್ಕೆ ನೋಡು, ನಿನ್ನ ನಿನ್ನ ನನ್ನ ಹತ್ರನೇ ಇಟ್ಕೊಂಡಿದ್ದೀನಿ, ಭದ್ರವಾಗಿ ಇಟ್ಕೊಂಡಿದ್ದೀನಿ. ನಿನ್ನ ನನ್ನಿಂದ ಯಾರೂ ದೂರ ಮಾಡಕ್ಕೆ ಸಾಧ್ಯವಿಲ್ಲ. ಒಂದೇ ಒಂದು ಆಸೆ ಕಣಪ್ಪ. ಅದೇನು ಕೇಳಮ್ಮ? ನಿನ್ನ ಮಡ್ಲಲ್ಲಿ ನನ್ನ ಕೊನೆ ಉಸಿರು ಎಳಿಬೇಕು ಅಂತ. ಸುಮ್ಮ ಹೀಗೆ ಎಷ್ಟು ದಿನ ಅಂತ ಕೂತಿರ್ತೀಯೋ, ಸಮಾಧಾನ ಮಾಡ್ಕೊಳ್ಳೋ. ಶ್ರೀಧರ, ನಮ್ಮ ತಾಯಿ ಕೊನೆ ಆಸೆ ನಿಂಗೆ ಏನು ಗೊತ್ತಾ? ನನ್ನ ತೊಡೆ ಮೇಲೆ ಪ್ರಾಣ ಹೊಡಬೇಕು ಅಂತ ಕಣೋ. ಈ ಪಾಪಿ ಮಗನಿಗೆ ಅವಳು ಕೊನೆ ಆಸೆ ನೆರವೇರ್ಸೋಕ್ಕಾಗಲಿಲ್ಲ ಕಣೋ. ಅವಳು ಅವಾಗ ಹೇಳ್ತಾ ಇದ್ಲು ಸಿನಿಮಾ ಬದುಕು ಟೊಳ್ಳು ಅಂತ. ಅದು ನನಗೆ ಅರ್ಥ ಆಗಲಿಲ್ಲ, ಇವತ್ತು ನನಗೆ ಅರ್ಥ ಆಗ್ತದೆ ಕಣೋ. ವಿಧಿ ಯಾರನ್ನು ಬಿಡುತ್ತೆ ಸೋಮಣ್ಣ, ಅದನ್ನು ಯಾರೂ ಬದಲಾಯಿಸೋಕ್ಕಾಗಲ್ಲ. ನೀನು ಹೇಳ್ತಾ ಇರೋದು ಸುಳ್ಳು ಸುಧಾ. ನಾನು ಹಳೆ ಸೋಮಣ್ಣ ಆಗಿದ್ದಿದ್ರೆ ಯಾವಾಗಲೂ ನಮ್ಮ ತಾಯಿ ಪಕ್ಕದಲ್ಲಿದ್ದೆ. ಈ ರೀತಿ ಆಗ ಬಿಡ್ತಿರಲಿಲ್ಲ, ಬಿಡ್ತಾ ಇರಲಿಲ್ಲ. ಯೋಚನೆ ಮಾಡಬೇಡ ಸೋಮಣ್ಣ, ಕಾಲ ಎಲ್ಲ ಮರೆಸುತ್ತೆ. ಮರೆಯೋದಕ್ಕೆ ಇರೋದು ಒಂದೇ ದಾರಿ, ಅದನ್ನು ನೀವು ನಡೆಸ್ಕೊಡ್ತೀರಾ ಸರ್? ಏನಪ್ಪ ಅದು? ಹಲೋ, ನಮಸ್ಕಾರ. ಮಗಳ ಭಾರ ಇಳಿಯಿತು, ಅಳಿನ ಭಾರನಾದ್ರೂ ಹೊರೋಣ ಬಿಡಿ. ಎಲ್ಲ ಚೆನ್ನಾಗಿದೆ ತಾನೆ? ನಿಧಾನವಾಗಲಿ, ನಿಮ್ದು ಅಷ್ಟೇ. ನಿಧಾನವಾಗಲಿ, ಸಂಕೋಚ ಪಡ್ಕೋಬೇಡಿ. ಹಾಯ್, ಫೈನ್ ಆಗಿತ್ತಪ್ಪ, ತುಂಬಾ ಚೆನ್ನಾಗಿತ್ತಪ್ಪ ಅರೇಂಜ್ಮೆಂಟ್ಸ್ ಎಲ್ಲ. ಮರಿದೆ ಭಾವಿನ ಮನೆ ಕರ್ಕೊಂಡು ಬಿಡು. ಖಂಡಿತ ಬರ್ತೀನಿ ಭಾವಿ. ಸೀ ಯು. ಬೈ. ಇದು ಮದುವೆನಾ? ಅಲ್ಲ, ಉತ್ಸವ. ಉತ್ಸವ ಬಹಳ ಚೆನ್ನಾಗಿತ್ತು. ನಾ ಬರ್ತೀನಿ ಬರ್ತೀನಿ. ಅಮ್ಮಯ್ಯ, ಯಾರು ಇಲ್ಲ, ಕೂತ್ಕೋ. ಏನ ಈ ವೇಷ? ಇದಲ್ಲ ಕಣೋ ವೇಷ, ಇಷ್ಟು ದಿನ ಹಾಕಿದ್ದೆ ವೇಷ. ನಾನು ಈ ವೇಷ ಹಾಕೊಂಡು ಇವ್ರಿಗೆಲ್ಲ ಜ್ಯೂಸ್ ಸರ್ವ್ ಮಾಡ್ತಾ ಇದ್ರೆ, ನಾನು ಸರ್ವ್ ಮಾಡಿರೋ ಜ್ಯೂಸ್ ಕುಡಿದು ಇವ್ರು ಬಾಯಿ ಚಪ್ಪರಿಸಿ ತೋರಿಸೋ ಖುಷಿ ಮುಂದೆ ಆ ವೇಷ ಹಾಕೋದ್ರಲ್ಲಿ ಸಿಗಲ್ಲ ಕಣೋ. ಅದು ಯಾವಾದ್ರೂ ಇರಲಿ ಬಿಡು. ಏಯ್, ನೀನೇನಾದ್ರೂ ಒಬ್ಬ ಮಗ ಆದ್ರಿ, ಆದ್ರೇನು ಆಗೇ ಆಗತ್ತೆ, ನೀನು ಬಿಡ್ತೀಯಾ? ಆಗ ನಿನ್ನ ಮಗ ನನ್ನ ಹೋಟ್ಲಿಗೆ ಬರ್ತಾನೆ, ಬಂದಾಗ ನಾನು ಪಾಪು ನಿನ್ನ ಹೆಸರೇನಪ್ಪ ಅಂತೀನಿ. ಆಗ ಅವನು ಗೋಪಿ ಅಂತಾನೆ. ಆಗ ನಾನೇನು ಹೇಳ್ತೀನಿ ಹೇಳು? ಎರಡು ಕಾಪಿ. ನನ್ನ ಉಸಿರಿನಲ್ಲಿ ಬೆರೆತ ಕನ್ನಡ ಕಲಾಭಿಮಾನಿಗಳಿ, ಆರ್ ಯು ಹ್ಯಾಪಿ? ಔ